ಒಂದು ಪಾಯಿಂಟ್ಸ್ಗಳನ್ನ ರಿವೈಸ್ ಮಾಡ್ನೋಡಿದ್ರಿ ಅದರ. ಸೊ ಈ ವಾರ ಏನು ಮಾಡೋದಂತಂದರೆ ನಾವು ಮುಖ್ಯವಾಗಿರೋಂಥ ಒಂದು ಸಬ್ಜೆಕ್ಟಿಗೆ ಬರೋಣ ಅದರ. ಸೊ ಏನು ಅಂತಂದರೆ ನಾವು ಇದಕ್ಕಿಂತ ಮುಂಚೆ ನಾವು ಓದ್ದಂತೆ ನಾವು ಯೇಸು ಕ್ರಿಸ್ತ ನಮಗೆ ಕೊಟ್ಟಂಥ ಒಂದು ಎರಡು ಸಿಂಬಲ್ ಬಗ್ಗೆ ನಾವು ಓದ್ರಿ ಅದರ. ಯಾವುದಂದರೆ ಒಂದು ಬಂದ್ಬಿಟ್ಟು ಪ್ರಭುರಾತ್ರಿ ಭೋಜನ, ಇನ್ನೊಂದು ಬಂದ್ಬಿಟ್ಟು ಏನಂದರೆ ಒಂದು ದೀಕ್ಷಾಸ್ಥಾನ ಅಂತಂತಂದ್ರೆ ಅಂದರೆ ಜ್ಞಾನಸ್ಥಾನ ದೀಕ್ಷಾಸ್ಥಾನ. ಅದರ ನಾವೇನು ಮಾಡೋಣ ಇವತ್ತು ಇದು ಇದ್ರ ಬಗ್ಗೆ ಒಂದು ಆಲ್ರೆಡಿ ಓದ್ಬಿಡಿದ್ರಿ ಪ್ರಭುರಾತ್ರಿ ಭೋಜನ ಅಂತ ಅಂದ್ರ. ಸೊ ಆ ಪ್ರಭುರಾತ್ರಿ ಭೋಜನ ಬಂದ್ಬಿಟ್ಟು ಯಾವಾಗ ತೊಗೊಬೇಕು? ಏಪ್ರಿಲ್ 14 ನಿಸಾನ್ 13 ಅಂದ್ರೆ ತೊಗೊಬೇಕಲ್ಲ ಈವ್ನಿಂಗು. ಅದೇ ಯಾವಾಗ ಅಂತಂದರೆ ನಮ್ಮ ಕ್ಯಾಲೆಂಡ್ರಲ್ಲಿ ಯಾವಾಗ ಬರ್ತಾರೋ ಅದು ತೊಗೊಬೇಕು. ಅದೇ ಅಂತ ವರ್ಷ ಏನಾಗ್ತದೆ ಅದು ಅದು ಚೇಂಜ್ ಆಗ್ತಾರೆ ಅದರ. ಯಾಕಂದರೆ ಆ ಲೂನಾರ್ ಕ್ಯಾಲೆಂಡರ್ ಮೇಲೆ ಇರ್ತಾರೆ ಒಂದು ಚೇಂಜ್ ಆಗುವಂಥ ಸಂಭಾವನೆಗಳು. ಸೊ ಅಂದರೆ ಇದು ವರ್ಷಕ್ಕೆ ಏನು ಮಾಡೋಕೋ ಒಂದೇ ಸರಿ ತೊಗೊಬೇಕು ನೋಡ್ತಿರ್ತಾರೆ. ಸೊ ಇವಾಗ ಏನು ಮಾಡೋದಂದ್ರೆ ನಾವು ಇನ್ನೊಂದು ದಿನ ಅಂತ ಅಂಶ ಯಾವುದಂದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಆ ಬ್ಯಾಪ್ಟಿಸಮ್ ಬಗ್ಗೆ ಏನು ಮಾಡೋಣ ಸತ್ಯವೇದ ಏನು ಅಂತ ನಾವು ಹೋಗಿ ತಿಳ್ಕೊಳೋಣ. ಸರಿ ಬ್ಯಾಪ್ಟಿಸಮ್ ಎಲ್ಲರೂ ಬ್ಯಾಪ್ಟಿಸಮ್ ತೊಗೊಂಡಿದ್ದಾರಲ್ವಾ ಇಲ್ಲಿ? ವೆರಿ ಗುಡ್ ಅದರ. ಸೊ ನಾನು ಕೂಡ ತೊಗೊಂಡಿದ್ದೀನಿ ಅಂದ್ರೆ ನಾವೆಲ್ಲ ತೊಗೊಂಡಿದ್ದೀವಿ ಬ್ಯಾಪ್ಟಿಸಮ್ ಅಂದ್ರೆ. ಸರಿ ಬ್ಯಾಪ್ಟಿಸಮ್ ಏನಕ್ಕೆ ಏನು ತೊಗೊಂಡಿದ್ದಾರೆ ಬ್ಯಾಪ್ಟಿಸಮ್? ಹೊಸದಾಗಿ ಹುಟ್ಟೋದಕ್ಕೆ. ವೆರಿ ಗುಡ್. ಆಮೇಲೆ ಪಾಪದ ಜೀವಿತಕ್ಕೆ ಸತ್ತವರಾಗಿ ದೇವರ ಹತ್ರಕ್ಕೆ ಸೇರ್ಕೊಳೋದಕ್ಕೆ. ವೆರಿ ಗುಡ್ ಅದರ. ಆಮೇಲೆ ದೇವರನ್ನ ನೆನೆಸ್ಕೊಳ್ಳೋದಕ್ಕೋಸ್ಕರ. ಆಮೇಲೆ ವೆರಿ ಗುಡ್ ಅದರ. ಯೇಸು ಸ್ವಾಮಿ ತೊಗೊಂಡಿದ್ದಾರೆ ನಾವು ತೊಗೊಂಡಿದ್ದೀವಿ ಅದರ. ಸೊ ಬೇರೆ ಏನೋ ಪಾಯಿಂಟ್ಸ್ ಹೇಳಿದ್ಯಾ? ಹಾಂ ಸರಿ ಅದರ. ಸಾಧನೆ ನೋಡ್ಬೇಕಾದ್ರೆ ಬ್ಯಾಪ್ಟಿಸಮ್ ಅಂತಂದರೆ ಏನಿದೆ ಎಲ್ಲರಿಗಿರೋಂಥ ಅಭಿಪ್ರಾಯ ಅದರ. ಸೊ ಏನಂತಂದರೆ ನಾ ಕ್ರಿಸ್ತನ ಜೊತೆಗೆ ಸೇರೋದಕ್ಕಾಗಿ ಏನಂತ ಮಾಡ್ಕೊಂಡಿದ್ದಂಥ ಒಂದು ಇದು ಅಂತಂದ್ರೆ ಹಾಗೇನೆಂದರೆ ಲೋಕ್ತರಂಥ ಎಲ್ಲ ಒಂದು ಒಂದು ಮೋಸವಾಗಿರೋಂಥ ಕೆಲಸಗಳು ಅಥವಾ ಇದಕ್ಕಿಂತ ಮುಂಚೆ ಮಾಡಿದಂಥ ಎಲ್ಲ ಒಂದು ದುಷ್ಟು ಕೆಲಸಗಳನ್ನ ಬಿಟ್ಬಿಟ್ಟು ಯಾರ ಕಡೆ ತಿರುಗಿದ್ದೀರಿ ದೇವ್ರ ಕಡೆ ತಿರುಗಿದ್ದೀರಿ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ನಾವು ಮಾಡೋಂಥ ಇದೇ ಏನಂದರೆ ಒಂದು ಸಿಂಬಲ್ ಔಟ್ವರ್ಡ್ ಸಿಂಬಲ್ ಅಂತ ಏನಂದರೆ ಒಂದು ಬ್ಯಾಪ್ಟಿಸಮ್ ಅದರ. ಆದರೆ ಇದರ ನಾವು ಮಾಡ್ತಂಥ ಎಲ್ಲ ಪಾಪಗಳನ್ನ ಬಿಟ್ಟು ಕ್ರಿಸ್ತನ್ ಕಡೆ ಏನಾಗಿದೆ ನಾವು ಇವಾಗ ತಿರ್ಕೊಂಡಿದ್ದೀರಿ ಅಲ್ವರ. ಸೊ ಇವೆಲ್ಲ ಇನ್ಮೇಲೆ ನಾವು ತೇಜಸ್ಬಿಡ್ತೀರಿ, ಇನ್ಮೇಲೆ ಏನು ಮಾಡ್ತೀರಿ ಕ್ರಿಸ್ತನ್ಗೋಸ್ಕರ ಬಾಳ್ತೀರಿ ಅಂತಂದ್ಬಿಟ್ಟು ಅವಾಗ ನೋಡ್ಸೋದಕ್ಕೋಸ್ಕರ ಮಾಡೋದು ಅಂತ ಒಂದು ಔಟ್ವರ್ಡ್ ಸಿಂಬಲ್ ಏನೋ ಒಂದು ಬ್ಯಾಪ್ಟಿಸಮ್ ಅಂದ್ರೆ. ಸೊ ಅದೇ ನೋಡ್ಬೇಕ್ರೆ ಇನ್ನು ಕೆಲವು ಜನ ಯಾವ ಥರ ಮಾಡ್ತಾರೆ ಅಂತಂದರೆ ಏನ್ರಿ ಒಂದು ಒಂದು ಸಭೆ ಅದರ ಆ ಸಭೆನ ಬಿಟ್ಟು ಬೇರೆ ಸಭೆಗೆ ಕೂಡ ಹೋಗ್ಬೇಕಾದ್ರೆ ಕೂಡ ಏನು ಮಾಡ್ತಾರೆ ಅಂದರೆ ಒಂದು ಬ್ಯಾಪ್ಟಿಸಮ್ ತೊಗೊಳೋದುಂಟು ಅದರ. ಎಕ್ಸಾಂಪಲ್ ನೋಡ್ಬೇಕ್ರೆ ಇವಾಗ ಯಾರು ಹೋಗ್ಬಿಟ್ಟು ರೋಮನ್ ಕ್ಯಾಥಲಿಕ್ ಇದ್ದಿದ್ದಾರೆ ತಿಳ್ಕೊಳ್ಳಿ ಅದರ ಅವ್ರೇನಾಗ್ತಾರೆ ಈ ಪ್ರೊಟೆಸ್ಟೆಂಟ್ಸ್ ಇದಕ್ಕೆ ಬರಬೇಕಾದ್ರೆ ಅಥವಾ ಏನ್ರಿ ಈ ಪೆಂಟಿಕಾಸ್ಟಿಗೆ ಬರಬೇಕಾದ್ರೆ ಅಲ್ಲೂ ಕೂಡ ಏನು ಮಾಡ್ತಾರೆ ಒಂದು ಹೊಸದಾಗಿ ನೀವೇ ಮಾಡಬೇಕು ಹೊಸದಾಗಿ ಹುಟ್ಟಬೇಕು ಅವಾಗ ನೀವು ಅದು ತಿಳಿದಿರ ಅದು ಇದು ಮಾಡಿದ್ರಿ ಅದಕ್ಕೆ ನೀವೇ ಮಾಡಬೇಕು ಹೊಸದಾಗೆ ನೀವು ಜ್ಞಾನಸ್ಥಾನ ತೊಗೊಬೇಕು ಹೊಸದಾಗಿ ನೀವು ದೀಕ್ಷಾಸ್ಥಾನ ತೊಗೊಬೇಕು ಅಂತ ಏನು ಮಾಡ್ತಾರೆ ಆವಾಗ ತಿರುಗೇನು ಮಾಡ್ತಾರೆ ಬ್ಯಾಪ್ಟಿಸಮ್ ಕೊಡೋದು ಉಂಟು ಅಲ್ವರ. ಸೊ ಒಟ್ಟಾರೆ ನೋಡ್ಬೇಕ್ರೆ ಬ್ಯಾಪ್ಟಿಸಮ್ ಬೇಕಾ ಅಥವಾ ಬೇಡವಾ ಅಂತಂದರೆ ಬ್ಯಾಪ್ಟಿಸಮ್ ಏನ್ರಿ ಇಂಪಾರ್ಟೆಂಟಾ? ಎಸ್ ಇಂಪಾರ್ಟೆಂಟ್. ಅಂದರೆ ಬ್ಯಾಪ್ಟಿಸಮ್ ಇಂದನೇ ನಮ್ಮ ರಕ್ಷಣೆ ಸಾಧಿಸ್ಕೊಳಕ್ಕೆ ಸಾಧ್ಯ ಅದ. ಅಂದರೆ ನಮ್ಮ ರಕ್ಷಣೆಗೆ ಏನು ಬೇಕು ಇಂಪಾರ್ಟೆಂಟಾಗಿ ಒಂದು ಬ್ಯಾಪ್ಟಿಸಮ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಅಲ್ವರ. ಅದೇ ನೋಡ್ಬೇಕ್ರೆ ಏನ್ರಿ ಬ್ಯಾಪ್ಟಿಸಮ್ ಎಲ್ಲರೂ ಏನು ಮಾಡ್ತಾರೆ ಎಲ್ಲ ಕ್ರೈಸ್ತರು ಎಲ್ಲ ಎಲ್ಲ ಇದರಲ್ಲಿ ಎಷ್ಟೇ ಡಿನಾಮಿನೇಷನ್ಸ್ ಇರಲಿ ಏನು ಮಾಡ್ತಾರೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕಂದರೆ ವಿಥೌಟ್ ಬ್ಯಾಪ್ಟಿಸಮ್ ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂತಂದ್ರೆ ಅದಕ್ಕೆ ಈ ಒಂದು ಏನಂತಾರೆ ಅಂಶಗಳು ಸಾಮಾನ್ಯವಾಗಿ ಒಂದೊಂದು ಉಂಟು ಅಲ್ವರ. ಅದೇ ನೋಡ್ಬೇಕ್ರೆ ಜ್ಞಾನಸ್ಥಾನ ತೊಗೊಂಡಿದ್ದರೆ ಏನು ಗತಿ? ದೇವರಾಜಿಗೆ ಸೇರಲ್ಲ. ಅವ್ರು ಎಲ್ಲ ಹೋಗ್ತಾರೆ? ಸರಿ, ಎಲ್ಲಿ ಹೋಗ್ತಾರೆ? ಅವರ ಲೋಕದಲ್ಲೇ ಉಳಿತಾರೆ ಅಲ್ವರ. ಸರಿ ನೋಡ್ಬೇಕ್ರೆ ಏನಂದ್ರೆ ಕೆಲವು ಜನ ಏನು ಹೇಳ್ತಾರೆ ಅಂದರೆ ನೋಡಪ್ಪ ಜ್ಞಾನಸ್ಥಾನ ತೊಗೊಂಡ್ರೆ ರಕ್ಷಣೆನೇ ಇಲ್ಲ ಅಲ್ವರ. ಸೊ ರಕ್ಷಣೆ ಇಲ್ಲ ಅಂದರೆ ಎಲ್ಲಿ ಹೋಗ್ಬಿಡ್ತಾರೆ ಸೀರಾ ಅಂತಂದರೆ ಅವರು ನರ್ಕಕ್ಕೆ ಹೋಗ್ಬಿಡ್ತಾರೆ ಅದರ. ನರ್ಕಕ್ಕೆ ಹೋಗಿ ಏನು ಮಾಡ್ತಾರೆ ನಿತ್ಯ ವೇದನೆ ಪಡ್ತಾರೆ ಅಂತಂದ್ಬಿಟ್ಟು ಏನಾದರೂ ಒಂದು ಕಾನ್ಸೆಪ್ಟ್ ಅಲ್ವರ. ಅದೇ ನೋಡ್ಬೇಕ್ರೆ ಎಲ್ಲ ಕ್ರೈಸ್ತವರು ಏನು ಮಾಡ್ತಾರೆ ಜ್ಞಾನಸ್ಥಾನಕ್ಕೆ ಏನು ಮಾಡ್ತಾರೆ ತುಂಬ ಪ್ರಾಮುಖ್ಯತೆ ಏನು ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವರ. ಸೊ ಅದೇ ನೋಡ್ಬೇಕ್ರೆ ಇದು ಏನಾಯ್ತಂದರೆ ಒಂದು ಕಾಲದಲ್ಲೇ ಆಯ್ತಿವಲ್ಲ ಇವೆಲ್ಲ ಆರಂಭ ಆಯಿತು ಇವನ ಅಂಶಗಳು ಇದೆಲ್ಲ ಹೆಂಗೆ ಸಭೆಯಲ್ಲಿ ಬರೋಕ್ಕೆ ಶುರು ಆಯ್ತಾರೆ ಒಂದು ಕಾಲದಿಂದ ಅಂತ ಬರೋಕ್ಕೆ ಶುರು ಆಯ್ತು ಅದೆಲ್ಲ ಏನು ಮಾಡ್ತೀವಿ ಮುಂದೆ ಕ್ಲಾಸ್ ಸೇರಿಸುತ್ತಾರೆ ಅದನ್ನ ನೋಡೋಣ ಹತ್ರ. ಸರಿ ನೋಡ್ಬೇಕ್ರೆ ಈ ಥರ ಏನು ಮಾಡ್ತು ಬ್ಯಾಪ್ಟಿಸಮ್ ಇಲ್ಲದೆ ಒಬ್ಬ ಮನುಷ್ಯನಿಗೆ ರಕ್ಷಣೆನೇ ಇಲ್ಲ ಅದನ್ನ ಅವ್ರಿಗೆ ತುಂಬ ಅವಶ್ಯಕತೆ ಇಲ್ಲೇ ನಾವು ಹೆಂಗ್ಲೋಗ್ಬಿಡ್ತಾನೆ ಸರಿ ಅವ್ನು ಅಗ್ನಿ ನರ್ಕಕ್ಕೆ ಹೋಗ್ಬಿಡ್ತಾನೆ ಅವ್ನು ನಿತ್ಯ ವೇದನೆ ಪಡಬೇಕಾಗ್ತದೆ ಅಂತ ಏನು ಮಾಡಿದ್ರೆ ಆವಾಗ ಈ ಜ್ಞಾನಸ್ಥಾನ ಎಲ್ಲರಿಗೂ ಕೊಡೋಕ್ಕೆ ಏನು ಮಾಡಿದ್ರು ಅವಾಗ ಶುರು ಮಾಡಿದ್ರು ಅಂದ್ರೆ ಆಗ ಎಲ್ಲರೂ ಕೊಡಬೇಕಾದ್ರೆ ಏನ್ರೆ ಇವಾಗ ಸಾಮಾನ್ಯವಾಗಿ ಜ್ಞಾನಸ್ಥಾನ ಅಂತ ಹೇಳ್ಬೇಕಾದ್ರೆ ಅಥವಾ ದೀಕ್ಷಾಸ್ಥಾನ ಅಂತ ಹೇಳ್ಬೇಕಾದ್ರೆ ಯಾವ ವಯಸ್ಸಲ್ಲಿ ಕೊಡಬೇಕು ಯಾರು ಕೊಡ್ಬೋದಿಲ್ಲ ಅಂದರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದಾ? ಹೇಳಮ್ಮ ಕ್ರೈಸ್ತ ಅಕ್ಸೆಪ್ಟ್ ಮಾಡ್ತಾವ್ರಿಗೆ ಅಲ್ವರ. ಹಂಗಂದ್ರೆ ಚಿಕ್ಕ ಮಗು ಕೊಡ್ಬೋದಾ? ಚಿಕ್ಕ ಮಗುಗೆ ಕೊಡೋದಕ್ಕಾಗಲ್ಲ. ಅವ್ರ ಚಿಕ್ಕ ಮಗು ಸತ್ತೋಗ್ಬಿಟ್ರೆ ವಯಸ್ಸಿಗೆ ಬರೋಕ್ಕೆ ಮುಂಚೆ ಸತ್ತೋಗ್ಬಿಟ್ರೆ
ಡೈರೆಕ್ಟ್ ಸ್ವರ್ಗ ಅಂದ್ರ ಅದಕ್ಕೆ ಏನ್ ಮಾಡ್ದ ನೀವ ಡೈರೆಕ್ಟ್ ಕಳ್ಸಿಬಿಡ್ತೀರಾ ಅಂದ್ರ ಅರೆ ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ತಗೊಂಡ್ರಲ್ಲ ಇವಾಗ ಅವರು ಬ್ಯಾಪ್ಟಿಸಮ್ ತಗೊಂಡೆ ಹೋಗಿರ್ಬೇಕ್ರೆ ಆಮೇಲೆ ಬೇರೆಯವರೆಲ್ಲ ಬ್ಯಾಪ್ಟಿಸಮ್ ತಗೊಂಡ್ರೆ ನಿಮ್ಗೆ ಹೋಗೋದಕ್ಕೆ ಸಾಧ್ಯ? ಯೇಸು ಕ್ರಿಸ್ತನ ಮಾತು ಹೇಳ್ತೀರಿ ಕೇಳಿದ್ದೀರಾ? ಮಾರ್ಕ್ ಮಾರ್ಕ್ 16 ಚಾಪ್ಟರ್ 16th ವರ್ಸ್ ಮಾರ್ಕ್ 16:16 ನೋಡಿ. ನಂಬಿ ದೇಶಸ್ಥಾನ ಮಾಡಿಸ್ಕೊಂಡವ್ರು ಏನಾಗ್ತದೆ ರಕ್ಷಣೆಗೆ ಹೊಂದುವನು. ಆದ್ರೆ ಏನಂತಾರೆ ದಂಡನೆಗೆ ಗುರಿ ಆಗ್ತಾನೆ ಅಲ್ವರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ದೇಶಸ್ಥಾನ ಮಾಡಿಸ್ಕೊಳ್ಬೇಕಿಲ್ಲ ಏನಂತ ದಂಡನೆ ಗುರಿ ಆಗ್ಬಿಡ್ತಾರೆ. ಇನ್ನ ಏನಂತಾರೆ ಒಂದು ಇಂಪ್ಲಿಮೆಂಟ್ ಮಾಡಕ್ ಶುರು ಮಾಡುದ ಅಂದ್ರೆ ಓದಿತಿ ಲೂಕ 24 ಅಧ್ಯಾಯದಲ್ಲಿ 47 ವಚನ. ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಬರದಿದೆ ನೋಡ್ರ ಎಂತ ಎಲ್ಲಾ ಜನಗದವ್ರಿಗೆ ಎಂತ ಯೇಸು ಕ್ರಿಸ್ತನ ಹೆಸರು ರಕ್ಷಣೆ ಹೊಂದಬೇಕು ಅಂತಂದ್ರೆ ಮತ್ತೆ ಸಾರಲ್ಪಡ್ತಾರೆ ಅಂತ ಅಂದ್ರೆ ರೆಮಿಷನ್ ಆಫ್ ಸಿನ್ಸ್ ಅಂದ್ರೆ ರಿಪೆಂಟೆನ್ಸ್ ಬಿ ಪ್ರೀಸ್ಟ್ ಟು ಆಲ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಆಲ್ ದ ನೇಷನ್ಸ್ ಅಂದ್ರೆ ಪಾಪ ಪರಿಹಾರಕ್ಕಾಗಿ ಎಲ್ಲಾರು ಕಂಪಲ್ಸರಿ ಮಾಡಕ್ಕೆ ಬ್ಯಾಪ್ಟಿಸಮು ತಗೊಂಡ್ಬೇಕಲ್ಲ. ಸೊ ಹಂಗೆ ನೋಡ್ಬೇಕಾದ್ರೆ ಇವಾಗ ಈ ಬ್ಯಾಪ್ಟಿಸಮು ಅಂದ್ರೆ ಎಳೆ ಮಕ್ಳು ಕೊಡ್ತಾರ? ಹಾಂ ಕೊಡ್ತಾರೆ ಅಲ್ವ. ಯಾಕೆ ಕೊಡ್ತಾರೆ ಅಂತಂದರೆ ಇವಾಗ ಮಗು ಅಂದ್ರೆ ವಯಸ್ಸು ಬರೋಕ್ಕೂ ಮುಂಚೆ ಅದು ತಿರ್ಕೊಂಬಿಟ್ರೆ ಅದು ಎಲ್ಗೋಗ್ಬಿಡ್ತದೆ ಸೀದೆ ಇವಾಗ ನರ್ಕೋಗ್ಬಿಡ್ತದೆ. ಅದಕ್ಕೆ ಏನು ಮಾಡೋದು ಅಂತಂದರೆ ಎಳೆ ಮಕ್ಳಿಗೂ ಕೂಡ ಏನ್ರಿ ಒಂದು ಬ್ಯಾಪ್ಟಿಸಮ್ ಕೊಡೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ಏನು ಮಾಡೋದಂದ್ರೆ ಅವಾಗ ಒಂದು ಚೈಲ್ಡ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಹೇಳಿದ್ರು ಅಂದ್ರೆ ಚೈಲ್ಡ್ ಬ್ಯಾಪ್ಟಿಸಮ್ ಏನ್ರಿ ಒಂದು ವಯಸ್ಸು ಬರೋಕ್ಕೂ ಮುಂಚೆನೇ ಏನು ಮಾಡೋದು ಮಗುಗೆ ಜ್ಞಾನಸ್ನಾನ ಕೊಡೋದಕ್ಕೆ ಏನು ಮಾಡಿದ್ರು ಶುರು ಮಾಡಿದ್ರು ಅಲ್ವರ. ಆಮೇಲೆ ಏನಾದ್ರು ಹೋಗ್ತಾ ಹೋಗ್ತೀನಿ ಏನಾಯ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ವರ್ಷಗಳಾದ್ಮೇಲೆ ಹೌದಪ್ಪ ಇವಾಗ ಮಗುಗೆ ಏನು ಮಾಡ್ತೀರಿ ಬ್ಯಾಪ್ಟಿಸಮ್ ಕೊಡ್ತೀರಿ ಅಲ್ಲ ಯಾಕಂದ್ರೆ ವಯಸ್ಸು ಬರೋಕ್ಕೆ ಮುಂಚೆ ಇರ್ತದೆ ಅದು ಹತ್ತಿರ್ಕೊಂಬಿಟ್ರೆ ನಮ್ಮಿಂದ ಏನಾಗ್ಬಿಡ್ತದೆ ಅದು ನರ್ಕಕ್ಕೆ ಹೋಗ್ಬಿಡ್ತಾರೆ ಅಂತ ಏನು ಮಾಡಿದ್ರು. ಇದಕ್ಕೆ ಯೋಚನೆ ಮಾಡಿದ್ರು ಇನ್ನೂ ಸ್ವಲ್ಪ ವರ್ಷಗಳಾಗಿದೆ ಅಂತ ಏನೋ ಒಂದು ಕಾನ್ಸೆಪ್ಟ್ ಬಂತು ಅಂತಂದರೆ ಅಯ್ಯೋ ಮಗು ಏನಂತಾರೆ ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಬಿಟ್ರೆ ಈ ಥರ ಪರವಾಗಿಲ್ಲ ಸ್ವಲ್ಪ ಏನಂತಾರೆ ಒಂದು 6 ವಯಸ್ಸು 7 ವಯಸ್ಸು ಅದಕ್ಕಿಂತ ಮುಂಚೆ ತುಂಬ ಚಿಕ್ಕದಾಗಿರೋ ತಿರ್ಕೊಂಬಿಟ್ರೆ ಹಿಂಗೆ ಅದರ ಆವಾಗ ಏನು ಮಾಡಿದ್ರೆ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂತ ಏನು ಮಾಡಿದ್ರು ಅವಾಗ ಕಾನ್ಸೆಪ್ಟ್ ಏನು ಮಾಡಿದ್ರು ಸಭೆಯಲ್ಲಿ ತೊಗೊಂಬಂದ್ರು ಅದರ ಇನ್ಫ್ಯಾಂಟ್ ಬ್ಯಾಪ್ಟಿಸಮ್ ಅಂದೇನು ಎಳೆ ಮಗು ಹುಟ್ಟಿದ ತಕ್ಷಣ ಮಾಡೋದು ಅದಕ್ಕೆ ಬ್ಯಾಪ್ಟಿಸಮ್ ಕೊಡೋದು ಅಲ್ವರ. ಇವಾಗ ಎಳೆ ಬ್ಯಾಪ್ಟಿಸಮ್ ಮಗುಗೆ ಬ್ಯಾಪ್ಟಿಸಮ್ ಕೊಡ್ಬೇಕ್ರೆ ಹೆಂಗೆ ಕೊಡಬೇಕು? ನೀರು ಚಿಮ್ಸೋದು. ಯಾಕೆ ನೀರು ಮುಳಿಸೋಕ್ಕಾಗಲ್ಲ, ಮುಳಿಸ್ರೆ ಅಷ್ಟೇ ಅದು ಜ್ವರನ ಜ್ವರ ಬಂದ ಬರಲ್ಲ ಪರ್ಮನೆಂಟಾಗಿ ಹೋಗ್ಬಿಟ್ರೆ ಅಲ್ವರ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಸ್ಪ್ರಿಂಕ್ಲಿಂಗ್ ಬ್ಯಾಪ್ಟಿಸಮ್ ಅಂತ ಏನು ಮಾಡೋದು ಅಲ್ಲಿ ಕಂಡಿಡಿದ್ರು ಅಲ್ವರ. ಅವಾಗ ಯಾಕಂದ್ರೆ ಮಗುಗೆ ಏನು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಮನೆ ಹೊಡೆದು ನೀರು ನೆತ್ಬಿಟ್ಟು ಮೂರು ಸೇರಿಸಿ ಕೊಡೋದು ಬ್ಯಾಪ್ಟೈಸಿಂದ ನೇಮ್ ಮತ್ತು ಫಾದರ್ ಸನ್ ಅಂತ ಓದಿಸ್ಬಿಟ್ಟು ಅಂದ್ಬಿಟ್ರೆ ಏನಾಯ್ತದೆ ಬ್ಯಾಪ್ಟಿಸಮ್ ಕೊಟ್ಟೆ ಅಂತ. ಅದಕ್ಕೆ ಈ ಥರ ಕಂಡಿಡ್ಬಿಟ್ಟು ಅವಾಗ ಏನು ಮಾಡೋದು ಅಂತಂದರೆ ಆ ಮಗು ವಯಸ್ಸಿಗೆ ಬರೋ ತನಕ ಇವರು ಸ್ಪಿರಿಚುವಲ್ ವೆಲ್ಫೇರ್ ಅಲ್ಲ ಒಬ್ರು ನೋಡ್ಕೊಬೇಕು ಅಂತಂದ್ಬಿಟ್ಟು ಅವ್ರಿಗೇನು ಮಾಡೋದ್ರೆ ಮಗುಗೆ ಒಂದು ಗಾಡ್ ಫಾದರ್ ಮತ್ತು ಗಾಡ್ ಮದರ್ ಅಂತ ಏನು ಮಾಡಿದ್ರು ಅಪಾಯಿಂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದ್ರೆ ಈ ಗಾಡ್ ಫಾದರ್ ಮತ್ತು ಗಾಡ್ ಮದರ್ ಏನು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಮಗುದು ಸಂಪೂರ್ಣವಾದಂಥ ಆತ್ಮಿಕ ಬೆಳವಣಿಗೆದು ಜವಾಬ್ದಾರಿ ಯಾರ ಮೇಲೆ ಇರ್ತಾ ಇತ್ತು ಅಂದರೆ ಅವ್ರ ಮೇಲೆ ಇರ್ತಾ ಇತ್ತು. ಯಾರೋ ತಂದೆ ತಾಯಿಗಳು ಯಾವಾಗೂ ತುಂಬ ಬ್ಯುಸಿಯಾಗಿರ್ತಾ ಇದ್ರು ಗೊತ್ತಾ, ಅವ್ರನ್ನ ಫುಲ್ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳೋಕ್ಕೋಸ್ಕರ ಯಾರನ್ನ ಅಪಾಯಿಂಟ್ ಮಾಡಿದ್ರೆ ಗಾಡ್ ಫಾದರ್ ಗಾಡ್ ಮದರ್ ಅದರ. ಅದಕ್ಕೆ ಏನು ಮಾಡೋದು ಅವರು ಸಂಜೆ ಹೊತ್ತು ಅಥವಾ ವಾರಕ್ಕೊಂದು ಸತಿ 2 ಸತಿ ಅಥವಾ ಮನೆಗೆ ಬಂದು ಏನು ಮಾಡೋದು ಆ ಮಗುಗೆ ಏನು ಮಾಡೋದು ಬರೀ ಬೈಬಲ್ ಬಗ್ಗೆ ಎಲ್ಲ ಹೇಳ್ಕೊಡೋದು ಆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಎಲ್ಲ ನೋಡ್ಕೊಳೋದು ಈ ಥರ ಮಾಡ್ತಾರೆ. ಎಲ್ಲಿವರೆಗೂ ಅಂದರೆ ಅವರು ವಯಸ್ಸು ಬರೋ ತನಕ ಏನ್ರಿ ಅವ್ರ ಮೆಚುರಿಟಿಗೆ ಬಂದು ಅವ್ರ ಸ್ವಂತ ಒಂದು ಬುದ್ಧಿ ತಿಳುವಳಿಕೆ ಬಂದು ಏನ್ರಿ ಅವ್ರ ಕನ್ಫರ್ಮೇಷನ್ ಆಗೋ ತನಕ. ಅದಕ್ಕೆ ಎಷ್ಟೋ ಜನ ಮಾಡ್ತಾರೆ ಗೊತ್ತಾ ಕನ್ಫರ್ಮೇಷನ್ ಅಂತ ಹೇಳಿದಿರಾ, ಅದೇನು ಕನ್ಫರ್ಮೇಷನ್ ಇದೆ ಅಂದ್ರೆ ಆ ಕನ್ಫರ್ಮೇಷನ್ ಆಗೋ ತನಕ ಅವ್ರ ಸ್ವಂತ ನಿರ್ಧಾರಗಳನ್ನ ತೊಗೊಳೋದಕ್ಕೆ ಸಾಧ್ಯವಾಗೋ ತನಕ ಈ ಜವಾಬ್ದಾರಿ ಮಾಡಿದ್ರು ಅವಾಗ ಕೊಡೋಕೆ ಶುರು ಮಾಡಿದ್ರು ಅಲ್ವರ. ಸೊ ಇದೇ ಥರ ನೋಡ್ಬೇಕಾದ್ರೆ ಇವೆಲ್ಲ ಏನಕ್ಕೆ ಬಂತು ಅಂದರೆ ಒಂದು ಮಾತು ಜ್ಞಾನಸ್ಥಾನ ತೊಗೊಂಡ್ರೆ ಇದ್ರೆ ಇವ್ರು ಹೇಗೋಗ್ಬಿಡ್ತಾರೆ ಸೀದಾ ನರ್ಕಕ್ಕೆ ಹೋಗ್ಬಿಡ್ತಾರೆ. ಅದನ್ನ ಅದು ನೋಡ್ಬೇಕಾದ್ರೆ ಅದು ದಂಡನೆ ಗುರಿ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ಇದನ್ನೇನು ಮಾಡಿದ್ರು ಇವೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು ಅಂದ್ರ. ಹಿಂಗೆ ನೋಡ್ಬೇಕಾದ್ರೆ ಏನಂತಂದರೆ ಕೆಲವೊಂದು ಮಕ್ಳುಗಳಿಗೆ ಅಂದ್ರ ಏನ್ರಿ ಊಟ ಮಕ್ಳುಗಳಿಗೆ ತಗೊಂಡಿರ್ತೀನಿ ಅಂದ್ರೆ ಕೆಲವು ಜನ ಮಗು ಏನಾಗ್ತಾರೆ ಹುಟ್ಟಿದ ತಕ್ಷಣ ತಕ್ಕಂತೆ ಏನಾಗ್ಬಿಡ್ತದೆ ಸತ್ತೋಗ್ಬಿಡ್ತಾರೆ. ಅಂದ್ರೆ ಆ ಮಗುಗೆ ಏನು ಮಾಡೋದು ಅದರ ಇವಾಗ ಎಷ್ಟು ಜನ ನಾವು ನೋಡಿದ್ದಿಲ್ಲ ಅನುಭವ ನೋಡಿದ್ರೆ ಹಾಸ್ಪಿಟಲಲ್ಲಿ ಮಗು ಹುಟ್ಟಿರ್ತಾರೆ ಒಂದು 2 ಡೇಸ್ ಅಲ್ಲ 3 ಡೇಸ್ ಏನಾಗ್ಬಿಡ್ತದೆ ಏನೋ ಒಂದು ಫೀವರ್ ಬಂದು ಏನೋ ಒಂದು ಆಕಸ್ಮಿಕವಾಗಿ ತೀರ್ಕೊಂಡ್ಬಿಡ್ತದ್ರ
ಅವಾಗ ಆ ಮಗುಗೆ ಏನು ಮಾಡ್ದಂದ್ಬಿಟ್ಟು ಅವಾಗ ಏನು ಮಾಡ್ದಂತಂದರೆ ಈ ಡಾಕ್ಟ್ರ್ಗಳಿಗೆ ಫುಲ್ ಪವರ್ ಕೊಡೋಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಈ ಮಕ್ಕಳುಗಳಿಗೆ ಆ ಥರ ಸಿಚುವೇಷನ್ ಗೊತ್ತಾದ ತಕ್ಷಣ ಫಸ್ಟ್ ಯಾರು ಗೊತ್ತಾಗ್ತಾರೆ ಡಾಕ್ಟ್ರ್ ಗೊತ್ತಾಗ್ಬಿಡ್ತಾರೆ ಆ ಮಗು ತೀರ್ಕೊಂತಾರಲ್ಲ ಅಂತ. ಆ ಸಾಯಂತ ಮೂಮೆಂಟಲ್ಲಿ ಆ ಸಾಯಕ್ಕಿಂತ ಮುಂಚೆನೆ ಮಾಡಿ ಫಸ್ಟ್ ನೀವು ಡಾಕ್ಟರ್ ಜನ ಕೊಟ್ಬಿಡಿ ಅಂದ್ಬಿಟ್ಟು ನೀರು ತಂದು ಸ್ಪಿಂಕ್ಲರ್ ಮಾಡೋಕ್ಕೆ ಮಾಡಿದ್ರು, ಹಂಗೆ ಮಾಡೋಕ್ಕೆ ಶುರು ಮಾಡಿದ್ರ. ಸೊ ಈ ಥರ ಏನಾಯ್ತು ಅಂದರೆ ಇವೆಲ್ಲ ಬರೋದಕ್ಕೆ ಶುರು ಆಯಿತು. ಅಂದ್ರೆ ಬ್ಯಾಪ್ಟಿಸಮ್, ವೇರಿಯಸ್ ಟೈಪ್ಸ್ ಆಫ್ ಬ್ಯಾಪ್ಟಿಸಮ್ಗಳೆಲ್ಲ ಅಂದ್ರೆ ಅದಕ್ಕೆ ಒಂದು ಒಂದು ಊರಲ್ಲಿ ಒಂದು ಹಳ್ಳಿ, ಹಳೆ ಕಾಲದಲ್ಲೆಲ್ಲ ಈ ವಿಲೇಜಸ್ ಎಲ್ಲ ಹೆಂಗಿತ್ತು ಅಂತಂದರೆ ಅಲ್ಲಲ್ಲೇ ಅಂತಾರೆ ಸ್ವಲ್ಪ ಸ್ವಲ್ಪ ಜನಗಳು ವಾಸ ಮಾಡೋದು ಅದೇ ವಿಲೇಜ್ಗಳು. ಅಂದ್ರೆ ಒಂದು ವಿಲೇಜಿನ ಇನ್ನೊಂದು ವಿಲೇಜ್ಗೆ ಹೋಗ್ಬೇಕು ಅಂದ್ರೆ ಏನಾಗಿತ್ತು, ತುಂಬ ತುಂಬ ಡಿಸ್ಟೆನ್ಸ್ ಇರ್ತಾಯಿತ್ತು. ಆಮೇಲೆ ಈ ಡಾಕ್ಟ್ರ್ಗಳಾಗಲಿ ಅಥವಾ ಈ ಸ್ಕೂಲ್ಗಳಾಗಲಿ ಏನಾಗಿದ್ದು ಎಲ್ಲ ಒಂದು ಕಡೆ ಒಂದು ಟೌನಲ್ಲಿರೋದು ಅಲ್ಲಿಂದ ಎಂತ ವಿಲೇಜ್ಗೆ ನಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಬರೋದಾಯ್ತು ಅಂದ್ರೆ. ಸೊ ಈ ರೀತಿ ಏನಾಗಿತ್ತು ಅಂದರೆ ಒಂದು ವಿಲೇಜಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ಇದಕ್ಕೆ ಏನ ಮಗುಗೆ ಏನಾಯ್ತಂದ್ರೆ ಹುಷಾರು ತಪ್ಪೋಗ್ಬಿಟ್ಟಂತೆ, ಸಿಕ್ಕಾಪಡೆ ಜ್ವರ ಬಂದಂತೆ. ತಂದೆ ತಾಯಿಗಳು ಏನು ಮಾಡಿದ್ರೆ ಡಾಕ್ಟ್ರನ್ನ ಕರ್ಕೊಂಡೋಗಿದ್ರೆ ಬೆಳಗ್ಗೆ ನೋಡ್ಸ್ಕೊಂಡ್ಬಂದಂತೆ. ಅಂದ್ರೆ ಕರ್ಸ್ಕೊಂಡ್ಬಂದ ಮೇಲೆ ಡಾಕ್ಟ್ರ್ ಏನಂತ ಏನಿಲ್ಲ, ಒಂದು ಎರಡು ಮೂರು ದಿನ ಸೊರಸ್ತಾರೆ, ನೀವು ಮನೆಗೆ ಹೋಗಿ ಏನು ಮಾಡಿ ನೀವು ರೆಸ್ಟ್ ತೊಗೊಳ್ಳಿ, ಮಗು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹಂಗೆ ಒಂದು 2 days ಆಯಿತು, ಅದೇನಾಗ ವಾಪಸ್ ಇನ್ನ ಮಗು ಹುಷಾರಾಗಿಲ್ಲಂತೆ. ದಿಢೀರಂತ ರಾತ್ರಿ ನೋಡಿದ್ರೆ ಸಿಕ್ಕಾಪುಟ್ಟ ಹೈ ಟೆಂಪ್ರೇಚರ್, ಮಗು ಹಳಗೆ ಶುರು ಆಗ್ಬಿಟ್ಟಂತೆ. ಆವಾಗ ಇವ್ರು ತಂದೆ ತಾಯಿಗಳು ಏನು ಮಾಡಿದ್ರೆ ಅಯ್ಯೋ ಏನೋ ಮಗುಗೆ ಏನಾಗ್ಬಿಟ್ಟು ಹೆಚ್ಚು ಕಮ್ಮಿ ಏನಪ್ಪ ಕಷ್ಟ ಅಂತ ಅಂದ್ಬಿಟ್ಟೆ ಮಾಡಿದ್ರೆ ದಿಢೀರಂತ ಹೋಗ್ಬಿಟ್ಟು ಸೀದಾ ಹೋಗ್ಬಿಟ್ಟು ಡಾಕ್ಟ್ರ್ ನೇಮ್ಬಿಡಂತೆ, ನೈಟಲ್ಲಿ ಕರ್ಕೊಂಬರಕ್ಕೆ ಹೋದಂತೆ ಅಲ್ವರ. ಆವಾಗ ಡಾಕ್ಟ್ರನ್ನ ಕರ್ಕೊಂಬರ್ಬೇಕು, ಡಾಕ್ಟ್ರ್ ಏನು ಮಾಡ್ದಂತೆ ಅಯ್ಯೋ ನಾನು ಒಬ್ಬನೇ ಹೋದ್ರೆ ಹಿಂಗೆ ಅಂತಂದ್ಬಿಟ್ಟೆ ಮಾಡಿದ್ರೆ ಜೊತೆಗೆ ಪಕ್ಕದಲ್ಲಿ ಫಾದರ್ ಇದ್ರಂತೆ, ಚರ್ಚ್ ಫಾದರ್. ಆ ಚರ್ಚ್ ಫಾದರ್ನ ಕೂಡ ಮಾಡ್ತೀವ್ರು ಅವ್ರು ಕರ್ಕೊಂಬಂದಂತದ ಕರ್ಕೊಂಬಂದು ನೋಡಿದಾಗ ಆ ಮಗು ಉಳಿಯೋದಿಲ್ಲ ಅಂತ ಗೊತ್ತಾಗ್ಬಿಡ್ತಂತೆ ಡಾಕ್ಟ್ರಿಗೆ. ಅಂದ್ರೆ ಏನು ಲಾಸ್ಟ್ ಸ್ಟೇಜು ಇಲ್ಲ ಹೋಗ್ಬಿಟ್ಟಿದೆ, ಉಳಿಯೋದಕ್ಕೆ ಕಷ್ಟ ಅಂತ ತುಂಬ ಸಿವಿಯರ್ ಆಗ್ಬಿಡುತ್ತೆ ಮೇಡಮ್. ಆವಾಗ ಇಮ್ಮಿಡಿಯೇಟ್ ಆಗಿ ಡಾಕ್ಟ್ರ್ ಸೈಡಿಗೆ ಬಂದ್ಬಿಟ್ಟು ದಯವಿಟ್ಟು ಫಾದರ್ ಇಮ್ಮಿಡಿಯೇಟ್ ಏನು ಮಾಡಿ ಮಗುಗೆ ನೀವು ಬ್ಯಾಪ್ಟಿಸಮ್ ಕೊಟ್ಬಿಡಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಫಾದರ್ ಏನು ಮಾಡ್ದ ನೀರ ನೀರು ತೊಗೊಂಡು ಆ ಬ್ಯಾಪ್ಟೈಸ್ ಯು ಇನ್ ದ ನೇಮ್ ಆಫ್ ದ ಫಾದರ್ ಸನ್ ಅಂತ ಹೋಲಿ ಬಿಟ್ಟು ನೀರು ಚಿಮ್ಸಿದಂತೆ. ಚಿಮ್ಸಿದ ತಕ್ಷಣ ಮಗು ಏನಾಗ್ಬಿಡ್ತಂತೆ, ಹಾಂ ಸತ್ತೋಗ್ಬಿಡ್ತಾರೆ. ಸತ್ತೋಗಿದ ತಕ್ಷಣ ಎಲ್ಲರಿಗೂ ಖುಷಿ ನೋಡಬೇಕು, ಅಯ್ಯೋ ನನ್ನ ಮಗು ಏನಾಗ್ಬಿಡ್ತು, ಓ ರಕ್ಷಣೆ ಅಂದ್ಬಿಡ್ತು. ಸ್ವಲ್ಪ ಮೂಮೆಂಟಲ್ಲಿ ಮಿಸ್ ಆಗಿದೆ ಏನಾಗಿರೋದು, ನರ್ಕಕ್ಕೆ ಹೋಗ್ಬಿಡೋದು, ಸೈತಾನ್ಕಲ್ಲಿ ಹೋಗ್ಬಿಡಿರೋದು ಅಂತ ಬಿಟ್ಟು ಅಂತಾರೆ ಒಂದು ಖುಷಿ ಅಂತೆ. ಆವಾಗ ಇವರಿಬ್ಬರು ಏನೋ ಡಾಕ್ಟರ್ ಮತ್ತು ಫಾದರ್ ಮನೆಗೆ ಬರ್ತಾರಬೇಕೇನು ಡಿಸ್ಕಸ್ ಮಾಡ್ಕೊಂಬಂದಂತೆ. ಒಳ್ಳೆದಾಯ್ತಪ್ಪ ಅಂತ ಹೇಳಿದಂತೆ ಫಾದರ್ ಡಾಕ್ಟರ್ಗೆ, ನೀನು ಜಲ್ದಿ ಕರೆದಿದ್ದು ಏನೋ ಸ್ವಲ್ಪ ಲೇಟ್ ಆಗ್ಬಿಟ್ಟಿದ್ರೆ ಮಗು ಏನಾಗ್ಬಿಡೋದು ಅವ್ನು ತಿರ್ಕೊಂಬಿಡೋದು ಅಂತ ಹೇಳ್ತಾರೆ. ಅವಾಗ ಡಾಕ್ಟರ್ ಕೇಳಿದ್ರೆ ಫಾದರ್ಗೆ, ಫಾದರ್ ನೀವೇನು ಹಾಕೊಂಬಂದ್ರಿ ಕಾಲಿಗೆ, ಬೂಟ್ಸ್ ಹಾಕೊಂಬಂದ, ಶೂಸ್ ಹಾಕೊಂಬಂದ್ರ, ಇಲ್ಲ ಚಪ್ಪಲಿ ಹಾಕೊಂಬಂದ್ರ ಅಂತ. ಅಯ್ಯೋ ನಾನು ಬೂಟ್ಸು ಇಲ್ಲ ಶೂಸ್ ಹಾಕೊಂಬಿಟ್ಟು ಲೇಟ್ ಸ್ಕಿಲ್ಸ್ ಕಟ್ಕೊಳಕ್ಕೆ ಶುರು ಮಾಡಿದರೆ ಏನಾಗ್ಬಿಟ್ಟಿರೋದು, ಟೈಮ್ ವೇಸ್ಟ್ ಆಗ್ಬಿಟ್ಟಿರೋದು, ನಾನು ತಕ್ಕಂತೀನಿ ಹೇಳಿ ತಕ್ಕ ಚಪ್ಪಲಿ ಹಾಕೊಂಬಂದೆ ನೋಡು ಅಂದ್ಬಿಟ್ಟು ಏನಂತಾರೆ ಇಬ್ಬರು ಸತ್ತೋಗೋಷ್ಟು ಮನೆಗೆ ಹೋದಂತೆ. ಏನು ನೋಡಿ ಕಾನ್ಸೆಪ್ಟ್ ಹೆಂಗೆ ಬಂದ್ಬಿಡ್ತು ಅಂದರೆ, ಬ್ಯಾಪ್ಟಿಸಮ್ ತೊಗೊಂಡ್ರೇ ಏನಿವಾಗ ರಕ್ಷಣೆ, ಇಲ್ದಿರೋದು ಏನ ರಕ್ಷಣೆನೇ. ಯಾಕಂದರೆ ಯೇಸು ಕ್ರಿಸ್ತು ಏನು ಅಂತಾರೆ ಮಾರ್ಕ 16 ಅಧ್ಯಾಯ ಮತ್ತು ಲೂಕ್ ಕರೀಳಂತ ಒಂದು ಮಾತು ಅಂದ್ರೆ. ಸೊ ಅದೇ ನೋಡ್ಬೇಕ್ರೆ ಈ ಥರ ಒಂದು ಹಲವಾರು ಮಾತುಗಳೇ ಇತ್ತು ಒಂದು ಬರೋಕ್ಕೆ ಶುರು ಆಯ್ತಂದ್ರೆ. ಸರಿ ಹಂಗೆ ಇರ್ಬೇಕ್ರೆ ಬ್ಯಾಪ್ಟಿಸಮ್ ತೊಗೊಂಡ್ರೆ ಎಷ್ಟು ಸರಿ ತೊಗೊಬೇಕು, ಒಂದ್ಸರಿ ಯೇಸು ಕ್ರಿಸ್ತು ಅಂದ್ರು ಬ್ಯಾಪ್ಟಿಸಮ್ ಯಾರ ಹೆಸರು ಕೊಡ್ಬೇಕು, ತಂದೆ ಮಗ ಪವಿತ್ರ ಆತ್ಮನ ಹೆಸರಲ್ಲಿ. ಹಂಗಾರೆ ಎಷ್ಟು ಜನ ಅವರೇ, 3 ಹಂಗಾರೆ ಎಷ್ಟು ಸರಿ ತೊಗೊಬೇಕು, 3 ಸರಿ ತೊಗೊಬೇಕು. ಅದಕ್ಕೆ ಕೆಲವು ಜನ ಏನು ಮಾಡ್ತಾರೆ, ಬ್ಯಾಪ್ಟಿಸಮ್ ತೊಗೊಂಡ್ರೆ ಇನ್ ದ ನೇಮ್ ಆಫ್ ದ ಫಾದರ್, ಇನ್ ದ ನೇಮ್ ಆಫ್ ದ ಸನ್, ಇನ್ ದ ನೇಮ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ 3 ಸತಿ ಏನು ಮಾಡ್ತಾರೆ ತಗೊಂತಾರೆ. ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂತಾರೆ, ಬ್ಯಾಪ್ಟಿಸಮು ಏನ್ರಿ 7 ಸತಿ ತಗೊಂತಾರೆ ಅಂದ್ರೆ, ಎಷ್ಟು ಸತಿ 7 ಟೈಮ್ಸ್. ಏನಕ್ಕೆ 7 ಟೈಮ್ಸ್ ಗೊತ್ತಾ, ಏನ್ರಿ ನಮ್ಮನ್ನು ಎಷ್ಟು ಸತಿ ನೀರು ಮುಳುಗಿದ್ದೋ 7 ಸತಿ. ಈ ಸ್ಟೋರಿ ತೊಗೊಂಡಿದ್ರೆ ಗೊತ್ತಾರ, ಸತಿ ತೊಗೊಂಡಿದಾರಲ್ಲ ನಮ್ಮನ್ನು ಏನು ಮಾಡ್ದ 7 ಸತಿ ಮುಳುಗಿ ಸಂಪೂರ್ಣವಾಗಿ ಏನು ಮಾಡ್ತಾವೆ ಗುಣ ಆಗ್ಬಿಟ್ಟ. ಅಂದ್ರೆ ಅದೇ ನೋಡ್ಬಿಡ್ತಾರೆ ಕೆಲವ್ರು ಏನು ಮಾಡ್ತಾರೆ, ನಮ್ಮ ಅಂತರ 7 ಟೈಮ್ಸ್ ಏನು ಮಾಡಬೇಕು, ನಾವು ಶುದ್ಧೀಕರಣ ಆಗಬೇಕು ಅಂದರೆ ಪಕ್ಕ ಲೋಕದನ್ನೆಲ್ಲ ಬಿಟ್ಟು ಪಾಪ ಎಲ್ಲ ಪರಿಹಾರ ಆಗಬೇಕು ಅಂದರೆ ಎಷ್ಟೇ ತೊಗೊಬೇಕು 7 ಸರಿ ತೊಗೊಬೇಕು ಅಂತಂದ್ರೆ. ಅಂದರೆ ಒಟ್ಟಾರೆ ನೋಡ್ಬೇಕಾದ್ರೆ ಏನೇ ಇರಲಿ ಎಷ್ಟು ಸರಿ ತೊಗೊಳ್ಳಿ ಯಾವ ಥರ ತೊಗೊಳ್ಳಿ, ಬ್ಯಾಪ್ಟಿಸಮ್ ಅಂದರೆ ಏನರ್ಥ ಅಂದರೆ ಈ ಬ್ಯಾಪ್ಟಿಸಮ್ ಇಸ್ ಫಾರ್ ದ ರೆಮಿಷನ್ ಆಫ್ ಅವರ್ ಸಿನ್ಸ್, ನಮ್ಮ ಪಾಪ ಪರಿಹಾರ ಆಗೋದಕ್ಕೆ ಏನು ತೊಗೊಬೇಕು ಬ್ಯಾಪ್ಟಿಸಮ್ ಅಂದ್ರೆ, ನಮ್ಮ ಪಾಪದಿಂದ ಬಿಡುಗಡೆ ಆಗಬೇಕು ಅಂದರೆ ಏನು ತೊಗೊಬೇಕು ಬ್ಯಾಪ್ಟಿಸಮ್ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಹೆಂಗೆ ಅಂತಂದರೆ ನಾವು ಸತ್ಯ ಏನು ಕಲ್ತಿರೋ ಅಂದ್ರೆ ಅಂದರೆ ಯೇಸು ಕ್ರಿಸ್ತನ ಒಂದು ರಕ್ಷಣೆಗೆ ಅಥವಾ ಯೇಸು ಕ್ರಿಸ್ತನ ಒಂದು ಜ್ಞಾನಕ್ಕೆ ಬಂದಿದ್ದು ನಂತರ ಅದಕ್ಕಿಂತ ಮುಂಚೆ ಮಾಡಿದಂಥ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ ಹೊಂದೋದಕ್ಕೋಸ್ಕರ ಅಥವಾ ಮಾನಸಾಂತರ ಹೊಂದಿ ನಾವು ಕ್ರಿಸ್ತನ ಕಡೆ ತಿರುಗಿದಿರಿ ಅಂತಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ತೊಗೊಳೋದು ಏನ್ರಿ ಇವಾಗ ಬ್ಯಾಪ್ಟಿಸಮ್ ಕರೆಕ್ಟಾ. ಸರಿ ಅಂದ್ರೆ ಏನ್ರಿ ಯೇಸು ಕ್ರಿಸ್ತನ ಅಂಗೀಕಾರ ಮಾಡೋದಕ್ಕಿಂತ ಮುಂಚೆ ಇದ್ದಂಥ ಎಲ್ಲ ದೋಷಗಳಿಂದ ಪರಿಹಾರ ಹೊಂದೋದಕ್ಕೆ ಏನು ತೊಗೊಳೋದು ಇವಾಗ ಒಂದು ಬ್ಯಾಪ್ಟಿಸಮ್ ಕರೆಕ್ಟಾ. ಇದೇ ತಾನೇ ಅಂದರೆ ಬ್ಯಾಪ್ಟಿಸಮ್ ಏನಿದೆ ನಮ್ಮ ಮಾನಸ ಅಂತ ಒಂದು ಕ್ರಿಸ್ತನ ಕಡೆ ತಿರುಗೋದಕ್ಕೋಸ್ಕರ ಅಂತ ಅಲ್ವರ. ಸರಿ ಓಕೆ, ಇವಾಗ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ದೀರಪ್ಪ ಅಂದ್ರ ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ಮೇಲೆ ಪಾಪನೇ ಮಾಡೋದಿಲ್ವಾ, ಅದಕ್ಕೆ ಯಾವ ಬ್ಯಾಪ್ಟಿಸಮ್ ತೊಗೊಳೋಣ,
ಅದ್ರ ಪ್ರಕಾರ ತಗೊಂಡ ಅಂದ್ರೆ ನಾವು ದಿನಕ್ಕೆ ಎಷ್ಟೇ ತಗೊಂಡು ಬ್ಯಾಪ್ಟಿಸಮ್ ಲೆಕ್ಕನೇ ಇಲ್ಲ. ಸ್ನಾನ ಮಾಡೋದು ಒಂದ್ಸತಿ ಅದರ ಹಂಗೆ ಬ್ಯಾಪ್ಟಿಸಮ್ ಎಷ್ಟೇ ತಗೊಬೇಕು ಅಲ್ವರ ಅಂದ್ರೆ ಅದಕ್ಕೆಲ್ಲ ಏನು ಪ್ರಾಯಶ್ಚಿತ್ತ ಅದಿಲ್ಲ ಯಾವ ಸ್ಥಾನ ಮನಸ್ಸಂತರ ಅಂದ್ರೆ ಇವಾಗೆಲ್ಲ ಏನು ಸೊಲ್ಯೂಷನ್ ಇವಾಗ ಇದೆಯಾ ಬ್ಯಾಪ್ಟಿಸಮ್ ತೊಗೊಳೋಣ ಇವಾಗ ಈಗ ನೋಡಪ್ಪ ಇವಾಗ ನಾವು ಸತ್ಯ ಜ್ಞಾನಿಗೆ ಬಂದ ಮೇಲೆ ತಪ್ಕೊಂಡು ಮಾಡ್ತೀರಿ ಪಾಪ ಮಾಡ್ತೀರಿ ಪಾಪ ಇಲ್ಲ ಅಂತ ಯಾರು ಹೇಳಂಗಿಲ್ಲ ಬಿಡ್ರಿ ಅಂತೀನಿ ಅಲ್ಲರ ಯಾರೋ ಏನ್ರಿ ಒಳ್ಳೆಯವರಲ್ಲ ನೀತಿವಂತರು ಒಬ್ಬರಲ್ಲ ನಾವೆಲ್ಲ ಪಾಪ ಮಾಡ್ತಿದ್ರ ಅಂದ್ರೆ ಈ ಪಾಪಗಳಿಗೆ ಪ್ರಾಯಶ್ಚಿತ ಹೆಂಗೆ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್. ಸೊ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ತೊಗೊಂಡ್ರೆ ಇದಾಗ್ತದೆ ನಮಗೆ ಅದು ನೋಡೋಣ ಇವಾಗ ಅಂತೀನಿ ಸ್ವಲ್ಪ ಹೊತ್ತಲ್ಲಿ ನೋಡೋಣ ಹೋಲಿ ಸ್ಪಿರಿಟ್ ಬ್ಯಾಪ್ಟಿಸಮ್ ಯಾವಾಗ ಕೊಟ್ಟರು ಅಂತ ಅಲ್ವರ ಸರಿ. ಹಾಂ ಇದಕ್ಕೆ ಯಾವುದಲ್ಲಿ ನಮಗೆ ಪ್ರಾಯಶ್ಚಿತ ನಮಗೋಸ್ಕರ ಫೈಟ್ ಮಾಡಕ್ಕೆ ಯಾರಿದ್ದಾರೆ ಹಂಗಂದ್ರೆ ನಮ್ಮೆಲ್ಲ ಪಾಪ ಪರಿಹಾರಕ್ಕೆ ಇರೋದು ಒಂದೇ ಏನ್ರಿ ಸೊಲ್ಯೂಷನ್ ಯಾವುದು ಜೀಸಸ್ ಕರೆಕ್ಟ್ನೆ. ಅವ್ರು ಬಿಟ್ಟರೆ ಬೇರೆ ಏನಿದೆಯಾ ನೋಡ್ರಿ ಅಂತೀನಿ ಓದಿ ಫಸ್ಟ್ ಜಾನ್ ಫಸ್ಟ್ ಚಾಪ್ಟರ್ ಸೆವೆಂತ್ ವರ್ಸ್ ಅದರ ನೋಡಿ ಹೇಳ್ತಾರೆ ನೋಡಿ ಮೊದಲನೇ ಯೋಹಾನ 1 ಅಧ್ಯಾಯ 7 ವಚನ. ನೋಡ್ರಿ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡ್ತದೆ. ಅಂದ್ರೆ ಯೇಸು ಕ್ರಿಸ್ತನ ಒಂದು ರಕ್ತ ಎಷ್ಟು ಪಾಪಗಳನ್ನ ಶುದ್ಧಿ ಮಾಡ್ತದಂತೆ ಸಕಲ ಪಾಪ. ಅದೇನೇ ಇರ್ಬೋದು ಎಷ್ಟೇ ಒಂದು ಏನ್ರಿ ಭಯಂಕರವಾದ ದೊಡ್ಡ ಪಾಪನೇ ಇರ್ಬೋದು ಯೇಸು ಕ್ರಿಸ್ತನ ರಕ್ತದ ಕೈಲಿ ತೊಳೆಕಾಗದಂಥ ಪಾಪನೇ ಇಲ್ಲ. ಕರೆಕ್ಟಾ? ಅಂದರೆ ಬ್ಲಡ್ ಆಫ್ ಜೀಸಸ್ಗೆ ಅಷ್ಟೊಂದು ಪವರ್ ಏನಾಗಿದೆ ಇದೆ ಅದರ ಹಂಗಂದ್ರೆ ಯೇಸು ಕ್ರಿಸ್ತನ ರಕ್ತ ಏನ್ರಿ ನಾವು ಜ್ಞಾನಸ್ಥಾನ ತೊಗೊಂಡಿದ್ದ ನಂತರ ನಮ್ಮ ಪಾಪಗಳನ್ನೆಲ್ಲ ಶುದ್ಧೀಕರಣ ಮಾಡ್ತಾರೆ ಅಂತಂದರೆ ನಮ್ಮ ಪಾಪಗಳೆಲ್ಲ ತೊಳೆದು ಬಿಡ್ತಾರೆ ಅಂತಂದರೆ ಇದೇ ರಕ್ತ ಯೇಸು ಕ್ರಿಸ್ತನ ಅಂಗೀಕಾರಕ್ಕೆ ಮುಂಚೆ ಯಾಕೆ ತೊಳೆದಕ್ಕಾಗಿಲ್ಲ? ಕರೆಕ್ಟಾ? ಇವಾಗ ಯೇಸು ಕ್ರಿಸ್ತನ ರಕ್ತ ಏನು ಮಾಡ್ತಾರೆ ನಾವು ಆತನ ಅಂಗೀಕಾರ ಮಾಡಿದ್ರೆ ಎಲ್ಲ ಪಾಪಗಳನ್ನ ತೊಳಿತಾರೆ ಅಂದ್ಬಿಟ್ಟು ಶುದ್ಧ ಮಾಡಿಬಿಡ್ತಾರೆ ಅಂದರು. ಇದೇ ರಕ್ತ ಯಾಕೆ ನಾವು ಜ್ಞಾನಸ್ಥಾನ ತೊಗೊಳೋಕ್ಕಿಂತ ಮುಂಚೆ ನಮ್ಮನ್ನ ಶುದ್ಧೀಕರಣ ಮಾಡಲಿಲ್ಲ? ಅಂದರೆ ಅದಿಗೂ ಬ್ಯಾಪ್ಟಿಸಮ್ಗೆ ಏನು ಸಂಬಂಧ? ಅಂದರೆ ಬ್ಯಾಪ್ಟಿಸಮ್ ತೊಗೊಳ್ಬೇಕು ಅಂತ ಅವಶ್ಯಕತೆ ಇದೆಯಾ? ಯೋಚನೆ ಮಾಡ್ರಿ, ಹೌದಲ್ವಾ? ಇವಾಗ ಹೇಳ್ತೇವೆ ವಚನ ಹೇಳಿದ್ರು ಯೇಸು ಕ್ರಿಸ್ತನ ಒಂದು ರಕ್ತ ನಮ್ಮೆಲ್ಲ ಪಾಪಗಳೇ ಮಾಡ್ತಾರೆ ನಮಗೆ ಶುದ್ಧೀಕರಣ ಮಾಡ್ಬಿಡ್ತಾರೆ. ಅಂದ್ರೆ ನೋಡಿ ಫಸ್ಟ್ ಜಾನ್ 2:2 ಓದಿದ್ವಿ, ಮೊದಲನೇ ಯೋಹಾನ 2:2 ನೋಡ್ರಿ ಯೇಸು ಕ್ರಿಸ್ತ ನಮ್ಮ ಪಾಪಗಳನ್ನ ನಿವಾರಣೆ ಮಾಡುವಂತ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ನೋಡ್ರ ಸಮಸ್ತ ಲೋಕದ ಪಾಪವನ್ನು ಕೂಡ ಏನ್ ಮಾಡ್ತಾರೆ ಅವರು ನಿವಾರಣೆ ಮಾಡ್ತಾರೆ. ಅಂದ್ರೆ ಯೇಸು ಕ್ರಿಸ್ತನ ಒಂದು ರಕ್ತ ನಮ್ಮ ಪಾಪ ಮಾತ್ರ ಅಲ್ವಂತೆ, ಯಾಕೆ ಪಾಪಗಳು ಇಡೀ ಲೋಕದ ಪಾಪಗಳನ್ನ ನಿವಾರಣೆ ಮಾಡ್ತಾರೆ ಅಂತ. ಅದ್ರ ಅಂದ್ರೆ ಲೋಕ ಅವರ ರಕ್ಷಣೆ ಒಂದ್ಲಿ ಒಂದರೇ ಇರಲಿ ಯೇಸು ಕ್ರಿಸ್ತನ ರಕ್ತಕ್ಕೆ ಏನಾಗಿದೆ ಇವಾಗ ಅಷ್ಟೊಂದು ಪವರ್ ಇದೆ ಅಂದ್ರೆ ಹಂಗಿರ್ಬೇಕ್ರೆ ಜ್ಞಾನಸ್ಥಾನನೇ ಏನು ತೊಗೊಬೇಕು ನಾವು ನಮ್ಮ ಪಾಪಗಳನ್ನ ಏನಂತಾರೆ ಪ್ರಾಯಶ್ಚಿತ ಹೊಂದೋದಕ್ಕೆ ಅಥವಾ ಮಾನಸಾಂತರ ಹೊಂದೋದಕ್ಕೆ ನಾವು ಜ್ಞಾನಸ್ಥಾನನೇ ಏನು ತೊಗೊಬೇಕು ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಏನು ಮಾಡ ಇದನ್ನ ಬೈಬಲ್ನಲ್ಲಿ ಓದೋಣ. ಅಂದ್ರೆ ಏನಕ್ಕೆ ಈ ಕಾನ್ಸೆಪ್ಟ್ ಏನಕ್ಕೆ ಐಡಿಯಾ ಬರೋದು ಅಂದರೆ ಬೈಬಲ್ನಲ್ಲಿ ಹಲವಾರು ವಚನಗಳು ಜ್ಞಾನಸ್ಥಾನಕ್ಕೆ ಸಂಬಂಧವಾಗಿರೋಂಥ ಎಲ್ಲ ವಚನಗಳು ಈ ಐಡಿಯಾಲೇ ಬರ್ತದೆ. ಅದಕ್ಕೆ ನಮಗಿರೋಂಥ ಅಭಿಪ್ರಾಯಗಳು ಈ ಥರ ಬಂದಿದೆ. ಅಂದ್ರೆ ಯಾವ ವಚನಗಳು ಅದು ಓದೋಣ. ಕೆಲವೊಂದು ವಚನಗಳು ಏನಂದರೆ ಮತ್ತೆಯ 3 ಅಧ್ಯಾಯ 11 ವಚನ, ಮ್ಯಾಥ್ಯೂ 3:11. ನೋಡಿ ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕಂತಲೂ ನಿಮಗೆ ನೀರಿನಲ್ಲಿ ಏನು ಮಾಡ್ತೀನಿ ಸ್ನಾನ ಮಾಡಿಸ್ತೀನಿ. ಅಂದರೆ ನೀರಿನಲ್ಲಿ ಏನಕ್ಕೆ ಸ್ನಾನ ಮಾಡಿಸೋದ? ನೋಡ್ರ ಮಾನಸಾಂತರ ಒಂದೋದಕ್ಕೆ. ಅಂದ್ರೆ ಐ ಬ್ಯಾಪ್ಟೈಸ್ ಯು ಫಾರ್ ರೆಮಿಷನ್ ಆಫ್ ಸಿನ್ಸ್. ಅಂದ್ರೆ ಐ ಇಂಡೀಡ್ ಬ್ಯಾಪ್ಟೈಸ್ ಯು ವಿತ್ ವಾಟರ್ ಅಂಡ್ ಟು ರಿಪೆಂಟೆನ್ಸ್ ಅಂತ ಹೇಳ್ತಾರೆ ಅದರ ಜಾನ್ ದ ಬ್ಯಾಪ್ಟಿಸ್ಟ್. ಅಂದರೆ ಬ್ಯಾಪ್ಟಿಸಮ್ ಇಸ್ ಫಾರ್ ರಿಪೆಂಟೆನ್ಸ್. ನಮ್ಮ ಮಾನಸಾಂತರ ಹೊಂದಿದ್ರಿ, ಕ್ರಿಸ್ತನ್ ಕಡೆ ತಿರುಗಿದ್ರಿ ಅಂದ್ಬಿಟ್ಟು ನೋಡ್ಸೋದಕ್ಕೋಸ್ಕರ ಏನ್ರಿ ಇವಾಗ ಬ್ಯಾಪ್ಟಿಸಮ್ ನೋಡೋ ವಚನ ಏನಿದೆ ಇವಾಗ ಹೌದಾ? ಕ್ಲಿಯರ್ ಆಗಿದ್ದಾರೆ. ಇನ್ನೊಂದು ವಚನ ಓದಿ ಅಂತೀನಿ, ಅದರಲ್ಲೇ 3 ಅಧ್ಯಾಯದಲ್ಲಿ 6 ವಚನ, ಅದರಲ್ಲೇ 6 ವಚನ ನೋಡಿ, ಅವರು ತಮ್ಮ ತಮ್ಮ ಪಾಪಗಳನ್ನು ನೋಡ್ರ ಹರಿಕೆ ಮಾಡಿಕೊಂಡು ಅಲ್ಲರ ಏನಂತ ಹೇಳ್ತಾರೆ ಆ್ಯಂಡ್ ವೆನ್ ಬ್ಯಾಪ್ಟೈಸ್ಡ್ ಆಫ್ ಹಿಮ್ ಇನ್ ಜೋರ್ಡನ್ ಕನ್ಫೆಸಿಂಗ್ ದೇರ್ ಸಿನ್ಸ್ ಅಲ್ಲರ ಎಲ್ಲ ತನ್ನ ಪಾಪಗಳನ್ನ ಹರಿಕೆ ಮಾಡಿಕೊಂಡು
ಅದನ್ನು ಕನ್ಫೆಸ್ ಮಾಡ್ಕೊಂಡು ರಿಪೆಂಟ್ ಆಗಿ ಏನು ಮಾಡುತ್ತೆ ಬ್ಯಾಪ್ಟಿಸಮು ತೊಗೊಂಡಿರುತ್ತೆ. ಅಂದರೆ ಇವರೆಲ್ಲ ತೊಗೊಂಡಿದ್ದು ಬ್ಯಾಪ್ಟಿಸಮೇ ಯಾವ ಉದ್ದೇಶದಿಂದ? ಬ್ಯಾಪ್ಟಿಸಮ್ ಫಾರ್ ದ ರೆಮಿಷನ್, ಬ್ಯಾಪ್ಟಿಸಮ್ ಫಾರ್ ರಿಪೆಂಟೆನ್ಸ್. ಅದರ ನಮ್ಮ ಪಾಪಗಳನ್ನು ಬಿಟ್ಟು ಕ್ರಿಸ್ತನ್ ಕಡೆ ದೇವ್ರ ಕಡೆ ತಿರುಗಿದಿ ನೋಡಿಸೋದಕ್ಕೋಸ್ಕರ ಮಾಡಿ ಎಲ್ಲರೂ ಬ್ಯಾಪ್ಟಿಸಮ್ ತೊಗೊಂಡ್ರು. ಅದರ ಇನ್ನೊಂದು ವಚನ ಓದಿದ್ದೀನಿ, ಇವನ್ ಅಪೋಸ್ಟಲ್ಸ್ ಕೂಡ ಇದೇ ಥರ ಬ್ಯಾಪ್ಟಿಸಮ್ ಕೊಟ್ಟಿದ್ದಂತೆ. ಯೋಹಾನ 4:1-2, ಜಾನ್ 4:1-2. ನೋಡ್ರ ಸುದ್ದಿ ಬಂದಂತೆ, ಯೇಸು ಕ್ರಿಸ್ತು ಏನ್ ಮಾಡ್ದಂತೆ, ಯೋಹಾನನ್ಕಿಂತ ಹೆಚ್ಚು ಮಂದಿ ಶಿಷ್ಯರುಗಳನ್ನ ಮಾಡಿಸ್ಕೊಂಡು ಸುದ್ದಿ ಬಂದಂತೆ. ಆಮೇಲೆ ಯಾರು ಮಾಡಿಸಲ್ವಂತೆ ನೋಡ್ರ, ಅಲ್ಲೇ ದೀಕ್ಷಾ ಸ್ನಾನ ಮಾಡಿಸಿ ಯಾರು ಮಾಡಿಸಲ್ವಂತೆ, ಅಲ್ಲಿ ಯೇಸು ಸ್ವಾಮಿ ಮಾಡಿಸಲ್ವಂತೆ. ಯಾರು ಮಾಡಿಸ್ತಾ ಇದ್ದ? ಯಾಕೆ ಶಿಷ್ಯರು ಮಾಡಿಸಿದ್ರು? ಈ ಪಾಯಿಂಟ್ ಯಾಕೆ ಮೆನ್ಷನ್ ಮಾಡ್ಬೇಕಲ್ಲಿ? ಯಾರು ಮಾಡಿಸ್ರೆ ಏನಂತ ಅದೇನು ಮೆನ್ಷನ್ ಮಾಡ್ಬೇಕಿದ್ಯಾ? ಯಾಕೆ ಮೆನ್ಷನ್ ಮಾಡೋದು? ಇದೆಲ್ಲ ರೀಸನ್ ಇದೆ. ಈ ಸಬ್ಜೆಕ್ಟ್ ಎಂಡಲ್ಲಿ ನಮ್ಗೆ ಏನಾಗ್ತದೆ ಗೊತ್ತಾಗ್ತಾರೆ, ಅರ್ಥ ಆಯ್ತಾ? ಅದು ನೋಡ್ಬೇಕಾದ್ರೆ ಯಾಕೆ ಯೇಸು ಕ್ರಿಸ್ತು ಯಾರಿಗೂ ದೀಕ್ಷಾಸ್ನಾನ ಕೊಟ್ಟಿಲ್ಲ? ಯಾಕೆ ಬರೀ ಶಿಷ್ಯನೇ ಕೊಟ್ರು? ಅಂದ್ರೆ ಅದು ಏನು ಸ್ಪೆಸಿಫೈ ಮೆನ್ಷನ್ ಮಾಡೋ ಅಂತೀನಿ, ಯೋ ನನ್ಗಿಂತ ಅಧಿಕವಾಗಿ ಇವ್ರು ಮಾಡದಂತೆ. ಆದ್ರೆ ಇವ್ರು ಮಾಡಿಲ್ವಂತೆ, ಎಲ್ಲ ಮಾಡಿದ್ರೆ ಯಾರಂತೆ? ಹಂಗ್ರೆ ಏನು ಹೇಳ್ದಂಗೆ, ಇವರೆಲ್ಲ ಏನೋ ತಪ್ಪು ಮಾಡ್ದಂಗೆ ಅಂತ ರೀತಿಯಲ್ಲಿ ಹೇಳ್ಬಿಟ್ಟಾರೆ ಅಲ್ವರ. ಹಂಗಾದ್ರೆ ಏನಿದು, ಏನಕ್ಕೆ ಹಿಂಗೆ ಹೇಳೋರೆ? ಇವರು ಕೂಡ ಬ್ಯಾಪ್ಟಿಸಮ್ ಕೊಟ್ಟಿದ್ದಲ್ಲ ಏನಕ್ಕೆ, ಬ್ಯಾಪ್ಟಿಸಮ್ ಆಫ್ ರೆಮಿಷನ್. ಅದರ ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ನೋಡಿ, ಅಪೋಸ್ತಲ ಕೃತ್ಯಗಳು 2:38 ಪರಿಶುದ್ಧಾತ್ಮ ಬಂದಿದ್ಮೇಲೆ ಅಪೋಸ್ತಲ ಪೀಟರು ಬೋಧನೆ ಮಾಡ್ತಾರೆ, ಅಲ್ಲಿ 3,000 ಜನ ಕನ್ವರ್ಟ್ ಆಗ್ತಾರೆ. ಆ 3,000 ಜನಕ್ಕೂ ಕೊಟ್ಟಿರ ಸೆಕೆಂಡ್ 38 ಅವ್ರಲ್ಲ ಏನು ಬ್ಯಾಪ್ಟಿಸಮ್ ತೊಗೊಂಡ್ರೆ ನೋಡಿ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ, ನೋಡಿ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ. ನೋಡ್ರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ಎಷ್ಟು ಕ್ಲಿಯರ್ ನೋಡಿರ್ತೇನೆ. ನಿಮ್ಮ ಪಾಪಗಳನ್ನ ಎಂದರೆ ಪರಿಹಾರ ಆಗುವಂತೆ ದೇವ್ರ ಕಡೆ ತಿರುಗಿದ್ರೆ ಅಂತ ನೋಡಿಸೋದಕ್ಕೋಸ್ಕರ ನೀವು ಯೇಸು ಕ್ರಿಸ್ತನ ಹೆಸರೇ ಮಾಡಂತೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳಿ ಅಂತ ಹೇಳ್ಬೇಕು. 3,000 ಪೀಪಲ್ ಆಟ್ ದ ಮೂಮೆಂಟ್ ಏನಾಗಾರೆ ಸ್ಪಾಟಲ್ಲಿ ಏನಾಗಾರೆ ಕನ್ವರ್ಟ್ ಆಗೋರೆ ಅದರ. ಹಂಗಾರೆ ಇವರೆಲ್ಲ ಕೊಟ್ಟಿರೋಂಥ ಬ್ಯಾಪ್ಟಿಸಮ್ ಏನಕ್ಕೆ? ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್. ಕರೆಕ್ಟಾ? ಅದೇ ಪಾಪಗಳನ್ನ ಮಾಡಿದಿರಿ, ಇನ್ಮೇಲೆ ಆ ಪಾಪವನ್ನ ಬಿಟ್ಬಿಡ್ತೀರಿ ಅಂತಂದ್ಬಿಟ್ಟು ದೇವ್ರ ಕಡೆ ತಿರುಗಿದ್ರಿ ಅಂತ ನೋಡ್ಸೋದಕ್ಕೋಸ್ಕರ ಏನ್ರಿ ಬ್ಯಾಪ್ಟಿಸಮ್ ಅಲ್ವರ. ಸರಿ, ಇವೆಲ್ಲ ಇದೇ ಬ್ಯಾಪ್ಟಿಸಮ್ ಅಂದ್ರೆ ನೀವೆಲ್ಲ ತೊಗೊಂಡಿರೋದು ಅಂದ್ರೆ ಇದೇ ಬ್ಯಾಪ್ಟಿಸಮ್ ಅಂದ್ರೆ ಎಲ್ಲರೂ ತೊಗೊಂಡಿರೋದು. ಕರೆಕ್ಟಾ? ಸರಿ, ಹಂಗಿರ್ಬೇಕಾದ್ರೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡ್ರು ತೊಗೊಂಡ್ರೋ ಇಲ್ಲ? ಯೇಸು ಕ್ರಿಸ್ತು ಹೆಂಗೆ ತೊಗೊಂಡ್ರು? ಇವ್ರು ಏನಕ್ಕೆ ತೊಗೊಂಡ್ರು ಯೇಸು ಕ್ರಿಸ್ತು ಅಂದರೆ? ನಿಮಗೆ ಮಾದರಿ, ನಾನು ಪಾಪಿನೇ ಅಂತ ಮಾದರಿ ನೋಡ್ಸಿದ್ರ ಮತ್ತೆ ಹಾಂ ಏನದು ರೈಟ್ ಎಸ್ಸೆನ್ಸ್? ಹಾಂ ಕರೆಕ್ಟು, ಫುಲ್ಫಿಲ್ ದ ರೈಟ್ ಎಸ್ಸೆನ್ಸ್ ಅವ್ಗಡೆ ಏನದು ಅಂದ್ರೆ ಅದು ನೋಡೋಣ ಇವಾಗ ಅಂದ್ರ. ಯಾಕೆಂದ್ರೆ ಇವಾಗ ಯೇಸು ಕ್ರಿಸ್ತು ನಮ್ಗೆ ಮಾದರಿ ಅಂತಂದ್ರೆ ನಾವೇನೋ ಪಾಪಿಗಳಪ್ಪ ಅಂದ್ರ ಇವರು ನಮ್ಗೆ ಯಾವ ರೀತಿ ಮಾದರಿ ನೋಡಿಸಿದ್ರು? ಹೊಂದ್ಕೊಡೋದಕ್ಕೆ ಹಂಗಾದ್ರೆ ನಾವೇ ಈ ದೀಕ್ಷಾಸ್ನ ತೊಗೊಂತೀರಿ? ಕರೆಕ್ಟ್ ಅಲ್ಲ. ಇವಾಗ ಅವರು ಆ ದೀಕ್ಷಾಸ್ನ ತೊಗೊಂಡಿರ್ಬೇಕಾದ್ರೆ ಪವಿತ್ರಾತ್ಮ ಒಂದೊಂದಿಗೆ ಆ ದೀಕ್ಷಾಸ್ನ ತೊಗೊಂಡ್ರೆ ಅಂದರೆ ಹಂಗಾದ್ರೆ ನಾವೆಲ್ಲ ಯಾವ ದೀಕ್ಷಾಸ್ನ ತೊಗೊಳ್ತಾ ಇದ್ದೀರಿ? ಹಂಗೆ ನಮ್ಮ ಪವಿತ್ರಾತ್ಮ ಬಂದಿತಾ? ನಮಗೆ ರಿಪೆಂಟೆನ್ಸ್ ಸಹ ಪವಿತ್ರಾತ್ಮ ಬಂತು ಅಂದರೆ ಹಂಗಾದ್ರೆ ಯೇಸು ಕ್ರಿಸ್ತು ಏನೋ ಮಾಡಿರ್ಬೇಕು, ಅವ್ರಿಗೆ ಅದೇ ಕಂಡೀಷನ್ಸ್ನ ಕೊಟ್ಟಿರ್ಬೇಕು. ದೇವರು ಪಕ್ಷಪಾತಿ ಅಲ್ಲಪ್ಪ, ಎಲ್ಲರಿಗೆ ಏನು ಮಾಡೋದು ಈಕ್ವಲಾಗಿ ಮಾಡಬೇಕು. ನಮ್ಗೆ ಯಾವ ಟರ್ಮ್ಸ್ ಕಂಡೀಷನ್ಸ್ ಕೊಡ್ತಾರೆ ಅವ್ರಿಗೆ ಅದೇ ಟರ್ಮ್ಸ್ ಕಂಡೀಷನ್ಸ್ ಏನು ಮಾಡಬೇಕು ಕೊಟ್ಟಿರ್ಬೇಕು ಅಂದ್ರ ಹಂಗ್ರೆ ಯೇಸು ಕ್ರಿಸ್ತು ಏನು ತೊಗೊಂಡ್ರು ಅದರ. ಇದೀಗ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಸ್ನಾನಿಕನಾದ ಯೋಹಾನ ಬ್ಯಾಪ್ಟಿಸಮ್ ಕೊಟ್ಟಲ್ಲ, ಯಾರಿಗೆ ಕೊಟ್ಟರು ಏನಕ್ಕೆ ಕೊಟ್ಟರು ಅಂತ ಹೇಳ್ಬೇಕು. ನಾವು ಇವಾಗ ಚೆಕ್ ಮಾಡಿ ನೋಡ್ಬೇಕು ಅದರ. ಅದಕ್ಕೆ ನೋಡ್ಬೇಕ್ರೆ ಇವಾಗ ನಾವು ಇಷ್ಟೊತ್ತು ಓದಿರೋಂಥ ವಚನಗಳು ಯಾರ ಸಂಬಂಧವಾಗಿ ಮಾತಾಡಿರೋದು ಅಂತಂದರೆ ಇಟ್ ಈಸ್ ಸ್ಪೀಕಿಂಗ್ ಉಂಗ್ಲಿ ಅಬೌಟ್ ಇಸ್ರೇಲ್. ಬರೀ ಯಹೂದ್ಯರ ಬಗ್ಗೆನೇ ಮಾತಾಡ್ತಾರೆ ವಚನಗಳು ಹೊರತು ಬೇರೆ ಯಾವ ವಚನಗಳಲ್ಲ. ಅಂದರೆ ಏನಕ್ಕೆ ಈ ವಚನ ಇವ್ರಿಗೆ ಮಾತ್ರ ಹೇಳ್ತಾ ಇದೆ ಅಂತ ನೋಡ್ಬೇಕ್ರೆ ಆ್ಯಕ್ಚುಲಿ ಸ್ನಾನಿಕನ ಯೋಹಾನ ಬ್ಯಾಪ್ಟಿಸಮ್ ಕೊಟ್ಟರು. ಯಾರು ಕೊಟ್ಟರು? ಬರೀ ಯಹೂದ್ಯರು ಕೊಟ್ಟಿದ್ದೆ ಅಲ್ವರ. ಅನ್ಯ ಜನ ಯಾರಿಗೇನು ಮಾಡಲಿಲ್ಲ, ಅವರು ಬ್ಯಾಪ್ಟಿಸಮ್ ಕೊಡಲಿಲ್ಲ. ಯಾಕೆ ಇವ್ರಿಗೆ ಮಾತ್ರ ಈ ಬ್ಯಾಪ್ಟಿಸಮ್ ಕೊಟ್ಟರು? ಕೊಡ್ಬೇಕಂತ ಹೇಳ್ತಾರೆ, ನಿಮ್ಮ ಒಂದು ಪಾಪಗಳನ್ನ ನೀವು ಪ್ರಾಯಶ್ಚಿತ್ತ ಹೊಂದುವಂತೆ ದೇವ್ರ ಕಡೆ ತಿರುಗಿದ್ರ ಅಂತ ನೋಡ್ಸೋದಕ್ಕೋಸ್ಕರ ನೀವೇನು ಮಾಡ್ರಿ, ತಕ್ಕ ಫಲಗಳ ಮುಖಾಂತರ ನೀವೇನು ಮಾಡಿ, ನೀವು ನೋಡಿಸಿ ಅಂತಂದ್ಬಿಟ್ಟು ನೀವು ಬ್ಯಾಪ್ಟಿಸಮ್ ತೊಗೊಳ್ಳಿ ಅಂತ ಮಾಡಿದಲ್ಲಿ ದೀಕ್ಷಾಸ್ನಾನ ಕೊಟ್ಟರು. ಏನಕ್ಕೆ ಅಂತಂದರೆ ಯಹೂದ್ಯರೆಲ್ಲರೂ ದೇವ್ರ ಹತ್ರ ನ್ಯಾಯಪ್ರಮಾಣ ಒಡಂಬಡಿಕೆ ಕಡೆ ಆಗಿದ್ರು ಬಂದಿದ್ರು ಅಂದ್ರೆ ದೇವ್ರ ಹತ್ರ ಏನು ಮಾಡಿದ್ರು ನ್ಯಾಯಪ್ರಮಾಣದ ಮುಖಾಂತರ ಒಡಂಬಡಿಕೆ ಮಾಡ್ಕೊಂಡಿದ್ರು. ಧರ್ಮಶಾಸ್ತ್ರ ಅಂತ ಕೊಟ್ಟಿದ್ರು, ಧರ್ಮಶಾಸ್ತ್ರ ಕೈಗೊಂಡು ನಡೆದಿದ್ರೆ ದೇವರ ಎಲ್ಲ ಆಶೀರ್ವಾದ ಯಾರಿಗೆ ಬಂದಿರೋದು?
ಇಸ್ರೇಲ್ ಜನಕ್ಕೆ ಬಂದಿರೋದು ಅಲ್ವರಾ. ಎಲ್ಲ ರೀತಿಲಿ ಯಾವ ರೀತಿ ಹೇಳ್ತಾರೆ ಅಂದರೆ, ನಿಮ್ಮ ಶತ್ರುಗಳು ನಿಮ್ಮ ನೋಡ್ತಾ ಇರಬೇಕಾದ್ರೆ ಏಳು ದಿಕ್ಕಿಗೆ ಚದುರು ಹೋಗ್ಬಿಡ್ತಾರೆ ಅಂತಂದ್ರು. ಅದರ ಆ ಥರ ಹೇಳ್ತಾರೆ, ದೇವ್ರು ಆಗದೆ ಮೀರಿ ನಡೆದ್ಬಿಟ್ರೆ ಯಾವ ಥರ ಇರ್ತಾರೆ ದೇವ್ರ ಕೋಪ ಅಂತಂದು ಹೇಳ್ತಾರೆ ಅಂದರೆ, ನೀವು ಶತ್ರುಗಳು ಬರ್ತಾರೆ ಸುದ್ದಿ ಕೇಳಿ ನೀವು ಏಳು ದಿಕ್ಕಲ್ಲಿ ಓಡಾಡ್ತೀರ ಅಂತಂದ್ರು. ಅಲ್ವರ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ನೀವು ನಾನು ಆಗದೆ ಮೀರಿ ನಡೆದ್ಬಿಟ್ಟೆ ಅಂತಂದರೆ ಆಕಾಶ ಏನು ಮಾಡ್ತೀನಿ, ಒಂದು ಆಕಾಶ ಅಂತ ಸ್ಟೀಲ್ ಪ್ಲೇಟ್ ಥರ ಮಾಡಿಬಿಡ್ತೀನಿ ಅಂದರು. ಭೂಮಿನ ಬಂದ್ಬಿಟ್ಟು ಒಂದು ಕಾಪರ್ ಇದು ಥರ ಮಾಡಿಬಿಡ್ತೀನಿ ಅಂದರು, ಕಾಪರ್ ಮೈನ್ ಥರ. ಅಂದರೆ ಏನು, ಮಳೆನೇ ಸುರಿಬಾರ್ದು, ನೆಲ ಏನಾಗ್ಬಾರ್ದು, ಫಲನೇ ಕೊಡಬಾರ್ದು, ಆ ಥರ ಏನು ಮಾಡ್ತೀನಿ ನಿಮಗೆ, ಆ ಥರ ನಿಮ್ಗೆ ದಂಡನೆ ಕೊಡ್ತೀನಿ ಅಂತಂದ್ರು. ಅಂದರೆ ಏನಿಂದ ಧರ್ಮಶಾಸ್ತ್ರದ ಪಕ್ಕ ನಡೆದ್ರೆ ಆಶೀರ್ವಾದಗಳಿರೋದು ಅದೇ ಮೀರಿ ದಂಡ ಏನಾಗಿರೋದು, ದೇವ್ರ ಕೋಪ ಅವ್ರ ಮೇಲೆ ಬಂದಿರೋದು ಅಲ್ವರ. ಹಂಗಂದ್ರೆ ಇಸ್ರೇಲ್ ಜನಗಳು ಇಷ್ಟೆಲ್ಲ ದೇವ್ರು ಹೇಳಿದ್ರು ಸರಿ, ಧರ್ಮಶಾಸ್ತ್ರ ಯಾರು ಕೈಗೊಂಡು ನಡೆದಿಲ್ಲ, ಅದನ್ನ ಮೀರೇ ಏನು ಮಾಡ್ಬಿಟ್ರು ನಡೆದ್ಬಿಟ್ರು. ಅದಕ್ಕೆ ಸ್ನಾನಿಕರದ ಹೆಂಗೆ ಗೊತ್ತ ಹೇಳ್ತಾರೆ, ನೀವು ನೋಡ್ರಿ ಮಾನಸಾಂತರ ಹೊಂದುವುದಕ್ಕೋಸ್ಕರ ಏನು ಮಾಡ್ರಿ ಈ ಬ್ಯಾಪ್ಟಿಸಮ್ ತೊಗೊಳ್ಳಿ ಅಂತ ಯಾರು ಹೇಳ್ತಾ ಅಂತೀನಿ, ಮ್ಯಾಥ್ಯೂ 3:2 ಓದಿಂತೀನಿ. ಹಾಂ, Matthew 3:2 ನೋಡ್ರ ದೇವರ ಕಡೆಗೆ ನೀವೇ ಮಾಡ್ರಿ ತಿರುಗಿಕೊಳ್ಳಿರಿ ಅಲ್ವರ. ರಿಪೆಂಟ್ ಯು ಫಾರ್ ದ ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಟ್ ಹ್ಯಾಂಡ್ ಅಂತ ಯಾರು ಹೇಳ್ತಾರೆ, ಯಹೂದರಿಗೆ ಹೇಳ್ತಾರೆ. ನೀವೆಲ್ಲ ಏನು ಮಾಡೋದು, ದೇವ್ರ ಆಗ್ನೆ ಮೀರಿ ನಡ್ಬಿಟ್ಟಿದ್ದೀರಾ, ಅದನ್ನ ಏನು ಮಾಡ್ರಿ ನೀವು, ನೀವು ಮಾನಸಾಂತರ ಹೊಂದಿದ್ದೀರಾ, ದೇವ್ರ ಕಡೆ ತಿರುಗಿದ್ರೆ ಅಂತ ನೋಡ್ಸೋದಕ್ಕೋಸ್ಕರ ಏನು ಮಾಡ್ರಿ ಈ ಕೆಲಸ ಫಸ್ಟ್ ಮಾಡಿದ್ರಲ್ಲ. ಯಾಕಂದ್ರೆ ದೇವರಾಜ ಏನಾಗಿದೆ ಸಮೀಪವಾಗಿದೆ ಅಂತ ಯಾರು ಹೇಳಿದ್ದು, ಹೇಳಿದ್ರು ಅದರ ದೇವರಾಜ ಸಮೀಪವಾಗಿದೆ. ಅದು ಹೇಳಿ 1,000 ವರ್ಷ ಆಯ್ತು, ಇನ್ನೂ ಏನಾಗಿಲ್ಲ, ನಮ್ಗೆ ಹತ್ರನೂ ಬಂದಿಲ್ಲ. ಹಂಗಾದ್ರೆ ಅವಾಗ ಏನು ಸಮೀಪವಾಗಿದೆ ಅಂತಂದ್ರು, ಏನ್ ಗೊತ್ತಾ, ದೇವರಾಜ್ಯಕ್ಕೆ ಏನು ಸೆಲೆಕ್ಷನ್ ಆಗ್ಬೇಕಾಗಿದೆ, ಸೆಲೆಕ್ಷನ್ ಆಗಿದೆ, ಸ್ಟಾರ್ಟ್ ಆಗಿದೆ ಮೀನಿಂಗ್ ಅದರ. ಸೆಲೆಕ್ಷನ್ ಮಾಡಿದ್ರೆ ಯಾರು, ಕ್ರೈಸ್ಟ್ ಅದರ ಓದಿಲ್ಲ, ದ ಫಾಲೋವರ್ಸ್ ಆಫ್ ಕ್ರೈಸ್ಟ್ ಅದರ ನ್ಯಾರೋ ವೇ ನಡೆಯುವಂಥವರು ಫಾಲೋವರ್ಸ್ನ ಏಸು ಕೃಷಿ ಮಾಡಿದ್ರು, ಸೆಲೆಕ್ಷನ್ ಮಾಡಿದೆ. ಯಾಕಂದರೆ 1,44,000 ಸೆಲೆಕ್ಷನ್ ಮಾಡೋದಕ್ಕೆ ಆರಂಭ ಮಾಡಿದ ಯಾರು, ಕ್ರೈಸ್ಟ್ ಅಂದರೆ. ಅದಕ್ಕೆ ಆ ಮಾರ್ಗ ಸಿದ್ಧ ಮಾಡಿದ ಯಾರಂತೆ ಜಾನ್ ಅಂತ ಅದು ಹೇಳ್ತಾರೆ. ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಟ್ ಹ್ಯಾಂಡ್ ಅಂದರೆ ಆ ಸೆಲೆಕ್ಷನ್ ಏನಾಗಿದೆ, ಇವಾಗ ಸಮಯ ಹತ್ರ ಆಗ್ಬಿಡೈತೆ. ಅದಕ್ಕೆ ದಯವಿಟ್ಟು ನೀವು ಮನಸ್ಸು ಅಂತ ಅಂದ್ಬಿಟ್ಟು ಯಾರ ಕಡೆ ತಿರುಗಿರಿ, ದೇವ್ರ ಕಡೆ ತಿರುಗಿರಿ ಅಂತ ಅಂದ್ರೆ. ಅದು ನೋಡಿ ಇನ್ನೊಂದು ವಚನ ಓದಿಂತೀನಿ, 7th ಅದಲ್ಲೇ 7th ನೋಡ್ರ ಯಾರು ಬಂದ್ರಂತೆ, ಫರಿಸೆಯರು ಸದೀಸೆಯರು ಇವರೆಲ್ಲ ಎಂಥವ್ರು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ರ. ಸರ್ಪ ಜಾತಿಗಳವರೇ ಅಂತ ಏನು ಮಾಡ್ತೀವಿ ಇವ್ರಿಗೆ ಬೈತಾರಲ್ಲ, ಯಾಕೆಂದ್ರೆ ಇವರೆಲ್ಲ ದೇವ್ರ ಆಗ್ನೆ ಮೀರಿ ನಡೆದವರು ಅಲ್ರ. ಅದಕ್ಕೆ ಇವ್ರ ಕಡೆ ಬರೋದನ್ನ ನೋಡ್ಬಿಟ್ಟು ಏನ್ ಹೇಳ್ತಾರೆ ನೋಡಿ. ನೋಡ್ರ ನಿಮ್ಮ ಮನಸ್ಸು ದೇವ್ರ ಕಡೆ ತಿರುಗಿತ್ತು ಎಂಬುದನ್ನು ನೋಡಿಸುವುದಕ್ಕಾಗಿ ತಕ್ಕ ಫಲದಿಂದ ಏನ್ ಮಾಡ್ರಿ ನೀವು, ನೀವು ನೋಡ್ಸಿರಿ. ಹಂಗ್ರೆ ಬ್ಯಾಪ್ಟಿಸಮ್ ತೊಗೊಳ್ಳಿ, ವೆರಿ ಗುಡ್ ಅಲ್ರ. ನೆಕ್ಸ್ಟ್ ಏನ್ ಮಾಡಿ, ಒಳ್ಳೆ ಫ್ರೂಟ್ಸ್ ನೀವು ದೇವ್ರ ಕಡೆ ತಿರುಗಿದ್ರೆ ಅಂದ್ಬಿಟ್ಟು ಒಳ್ಳೆ ರಿಸಲ್ಟು. ನೆಕ್ಸ್ಟ್ ಏನ್ ಮಾಡಿ, ನಿಮ್ಮ ನಿಮ್ಮಲ್ಲಿ ಬದಲಾವಣೆಗೆ ಏನ್ ಮಾಡಿ ನೀವು ನೋಡ್ಸಿ ಅಂತ ಏನ್ ಮಾಡ್ತಾರೆ ಹೇಳ್ತಾ. ಅದು ಯಾರಿಗೆ ಹೇಳಿದ್ರು, ಇದು ಬರೀ ಯಹೂದ್ಯರಿಗೆ ಮಾತ್ರ, ಅನ್ಯ ಜನರಿಗೆ ಅಲ್ಲಿವೆಲ್ಲ. ಯಾಕೆಂದ್ರೆ ಇವ್ರು ಆರ್ಡ್ ಏನಾಗಿದ್ರು, ಒಂದು ಒಡಂಬಡಿಕೆ ಕೇಳಿದ್ರು. ಈ ಒಡಂಬಡಿಕೆ ದೇವ್ರು ಯಾರ ಮುಖಾಂತರ ಮಾಡಿದ್ದ, ಮೋಸೆ ಮುಖಾಂತರ ಅಲ್ರ. ಹಂಗಾದ್ರೆ ಮೋಸೆಯವ್ರಿಗೆಲ್ಲ ಏನ್ರಿ ಗುರು ಅಲ್ರ. ಹಂಗಾದ್ರೆ ಇಸ್ರೇಲ್ ಜನಗಳು ಏನ್ರಿ ಯಾವಾಗಾರ ಬ್ಯಾಪ್ಟಿಸಮ್ ಮಾಡ್ಕೊಂಡಿದ್ದೀರಾ, ಈ ಬ್ಯಾಪ್ಟಿಸಮ್ಕಿಂತ ಮುಂಚೆ ಇಸ್ರೇಲ್ ಜನಗಳು ಯಾವ ಥರ ಬೇರೆ ಏನೋ ಬ್ಯಾಪ್ಟಿಸಮ್ ಮಾಡ್ಕೊಂಡಿದ್ದೀರಾ. ಓದ್ರಿ ಇಂತೀನಿ 1 Corinthians 10:1-2 1 Corinthians 10:1-2 ಒಂದನೇ ಕುರಿತ 10ನೇ ಅಧ್ಯಾಯದಲ್ಲಿ 1:2 ಓದಿ. ನಮ್ಮ ಪಿತೃಗಳು ಎಲ್ಲರೂ ನೋಡ್ರಿ ಮೇಘದ ನೆಳ್ಳಿನ ಇದ್ರು ನೋಡಿ, ಅವರೆಲ್ಲ ಸಮುದ್ರವನ್ನು ದಾಟಿ ಹೋದರು ನೋಡಿ. ಏನಂದ್ರೆ ಅವರೆಲ್ಲ ಯಾರು ಶಿಷ್ಯರಾಗೋದಕ್ಕೆ, ಮೋಸೆಯ ಶಿಷ್ಯರಾಗೋದಕ್ಕಾಗಿ ಮೇಘದಲ್ಲಿಯೋ ಸಮುದ್ರದಲ್ಲಿಯೋ ಏನ್ ಮಾಡ್ಕೊಟ್ರಂತೆ, ಬ್ಯಾಪ್ಟಿಸಮ್. ನೋಡ್ರ ಇಸ್ರೇಲ್ ಆಸ್ ಅ ನೇಷನ್ ವಾಸ್ ಟೋಟಲಿ ಬ್ಯಾಪ್ಟೈಸ್ಡ್ ಇಂಟು ಮೋಸೆಸ್ ಅಲ್ವರ. ಯಾವಾಗ, ಯಾವಾಗ ಐಗು ದೇಶ ಬಿಟ್ಟು ಇವರು ಕನಾನ್ ದೇಶಕ್ಕೆ ಬಂದರು, ಇಡೀ ರಾಜ್ಯಕ್ಕೆ ಏನು ಮಾಡ್ಬಿಟ್ರು ದೇವ್ರವಾಗ ನೀರಲ್ಲಿ ಬ್ಯಾಪ್ಟಿಸಮ್ ಕೊಟ್ಬಿಟ್ರು ಅಲ್ರ. ಏನೋ ಎಲ್ಲ ಏನಾಗೋದಕ್ಕೆ, ಯಾರು ಶಿಷ್ಯನಾಗೋದಕ್ಕೆ. ಅಂದರೆ ಇವ್ರು ಯಾರ ಪ್ರಕಾರ ಕೇಳಬೇಕು, ಇವಾಗ ಮೋಸೆ ಮುಖಾಂತರ ಕೊಟ್ಟಂದ್ರೆ ಧರ್ಮಶಾಸ್ತ್ರ ಪ್ರಕಾರ ನಡೀಬೇಕು. ಇವ್ರು ನಡೆದ್ರ ನಡೆದಿಲ್ಲ. ಅದಕ್ಕೋಸ್ಕರ ಸ್ಪೆಷಲಾಗಿ ಏನು ಅಂದ್ರೆ, ನೀವು ಆಡಿ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀರಪ್ಪ ದೇವ್ರ ಹತ್ರ, ಆ ಒಡಂಬಡಿಕೆ ಕೈಗೂ ನಡೆದಿಲ್ಲಲ್ಲ, ಅದಕ್ಕೆ ಮಾನಸಾಂತರ ನೋಡಿಸಿ, ಅಯ್ಯೋ ದೇವರೇ ನಾನು ಬೇಕು ಅಂತ ಮಾಡಿಲ್ಲ, ನಾನು ಪ್ರಯಾಸ ಮಾಡ್ತೀನಿ,
ಅಂಬ್ ನೋಡ್ಸೋದಕ್ಕೋಸ್ಕರ ದೇವ್ರ ಕಡೆ ತಿರುಗಿರೋದಕ್ಕೋಸ್ಕರ ನೀವೇನು ಮಾಡಿ, ನೀವು ಇನ್ನೊಂದ್ಸತಿ ಏನು ಮಾಡಿ ಬ್ಯಾಪ್ಟಿಸಮ್ನ ತೊಗೊಂಡು ನೀವು ನೋಡ್ಸಿ ಅಂತ ಮಾಡಿದ್ರು. ಅದನ್ನು ಹೇಳಿದ್ರು. ಅದಕ್ಕೆ ಈ ಬ್ಯಾಪ್ಟಿಸಮು ಯಾರು ಮಾತ್ರ ಅನ್ವಯಿಸ್ತದೆ? ಇಸ್ರೇಲ್ ಜನಗೆ ಮಾತ್ರ. ಯಾಕೆ ನಾವೆಲ್ಲ ಮೋಸ ಕಡೆದ್ರ, ನಮಗೂ ಮೋಸಗೆ ಸಂಬಂಧ ಇದೆಯಾ? ನಾವೆಲ್ಲ ಮೋಸ ಶಿಷ್ಯ ಅಂದರೆ ಯಾರು ಶಿಷ್ಯಂದ್ರು? ಹಾಂ, ಅಲ್ವ್ರು ಆಗಿರ್ಬೇಕು. ಅವ್ರಿಗೆ ನಮಗೆ ಸಂಬಂಧನೇ ಇಲ್ಲ. ಯಾಕೆ ನಾವು ಆ ಬ್ಯಾಪ್ಟಿಸಮ್ ತೊಗೊಂಡಿದ್ರೆ ನಮ್ಗೆ ಇದೇ ಬ್ಯಾಪ್ಟಿಸಮ್ ತೊಗೊಂಡ್ರೆ ಇವಾಗ ನಮ್ಗೇನಾಗ್ತದೆ ಅಪ್ಲೈ ಆಗ್ತದೆ? ಅದಕ್ಕೆ ನೋಡ್ಬೇಕ್ರೆ, ಈವನ್ ಅಪೋಸ್ಟಲ್ಸ್ ಆಗಲಿ ಬೇರೆ ಯಾರೇ ಶಿಷ್ಯನರಾಗಲಿ ಏನ್ರಿ ಈ ಈ ಬ್ಯಾಪ್ಟಿಸಮ್ ಬಿಟ್ಟರೆ ಬೇರೆ ಯಾವ ಬ್ಯಾಪ್ಟಿಸಮ್ ತೊಗೊಂಡಿಲ್ಲ. ಅದಕ್ಕೆ ನೋಡ್ತೀನಿ, ಅಪೋಸ್ಟಲ್ ಪೌಲ್ ಅಲ್ವರ ಸತ್ಯಕ್ಕೆ ಬರ್ತಾರೆ, ಯೇಸು ಕ್ರಿಸ್ತನ ಸತ್ಯಕ್ಕೆ ಬರ್ತಾರೆ, ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ತಾರೆ. ಅಪೋಸ್ಟಲ್ ಪೌಲ್ಗೆ ಯಾವ ಬ್ಯಾಪ್ಟಿಸಮ್ ಕೊಟ್ಟು ಕೊಟ್ಟಿದ್ದೋ ಇದೇ ಬ್ಯಾಪ್ಟಿಸಮ್. ಓದಿತೀನಿ ಅಪೋಸ್ಟಲ್ ಕೃತ್ಯಗಳು 22:16 Acts 22:16 ಎದ್ದು ದೀಕ್ಷಾಸ್ನಾನ ಮಾಡಿಸ್ಕೊಂಡು ಏನ್ ತೊಳ್ಕೋ? ಪಾಪಗಳನ್ನ ತೊಳ್ಕೋ. ಯಾಕಂದ್ರೆ ಅಪೋಸ್ಟಲ್ ಪೌಲ್ ಯಾರ ಕಡೆ ಇದ್ದರು? ಧರ್ಮಶಾಸ್ತ್ರ ಕಡೆ ಇದ್ದವರು ಅಲ್ವರ. ಅದಕ್ಕೆ ಹೇಳ್ತಾರ, ಫರಿಸೇಯರಲ್ಲಿ ನಾನು ಬೆಂಜಮಿನ್ ಗೋತ್ರದವನು, ಧರ್ಮಶಾಸ್ತ್ರ ನೋಡ್ಬೇಕಂದ್ರೆ ನಿಷ್ಕಳಂಕನು ಅಂತ ಹೇಳ್ತಾರೆ. ಅದರ ಅಷ್ಟೊಂದು ಪ್ರೌಢಾಗಿ ಮಾತಾಡಿದ್ರೆ ಏನು ಹೇಳ್ತಾರೆ, ನಿಮ್ಮ ಪಾಪಗಳನ್ನ ನೇಮ್ ಮಾಡಿ ನೀವು ತೊಡ್ಕೊಂಡು ಅಂತ ಹೇಳ್ತಾ ಹೇಳ್ತಾರೆ. ಏನಕ್ಕೆ ಅಂದರೆ ದೇವ್ರ ಕಡೆ ತಿರುಗಿದೆ ಅಂತ ನೋಡ್ಸೋದಕ್ಕೋಸ್ಕರ ಮಾಡಿ ಬ್ಯಾಪ್ಟಿಸಮ್ ತೊಗೊಂಡ್ರು. ಅಂದರೆ ಈ ಬ್ಯಾಪ್ಟಿಸಮ್ ಯಾರು ಕೂಡ ತೊಗೊಂಡ್ರು ಅಂದರೆ ಈವನ್ ಅಪೋಸ್ಟಲ್ ಪೌಲ್ ಕೂಡ ಏನ್ಮಾಡಿದ್ರು ತೊಗೊಂಡ್ರು. ಅದಕ್ಕೆ ಇದು ಎಲ್ಲಿವರೆಗೂ ಮಾತ್ರ ಅನ್ವಯಿಸ್ತಾ ಇತ್ತು ಅಂದರೆ ಇದು ಒಂದು ಫಿಕ್ಸಡ್ ಟೈಮ್ವರೆಗೂ ಮಾತ್ರ. ಅಂದರೆ ಏನದು ಫಿಕ್ಸಡ್ ಟೈಮ್ ಅಂತಂದರೆ, ದೇವರು ಇಸ್ರೇಲ್ ಜನಗಳಿಗೆ 70 weeks ಅಂತ ಸ್ಪೆಷಲ್ ಫೇವರ್ ಏನು ಮಾಡಿದ್ರು, ಒಂದು ಡಿವೋಟ್ ಮಾಡಿದ್ರು. ಅದರ ಆ ಸ್ಪೆಷಲ್ ಟೈಮಲ್ಲಿ ಯಹೂದಿಯರು ಬಿಟ್ಟರೆ ಯಾವುದೇ ಜನಾಂಗದವ್ರಿಗೆ ದೇವ್ರ ಕೃಪೆನೇ ಕೊಡ್ತಾ ಇರಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಮೊದಲನೇ ಬರೀಕಲ್ಲಿ ಭೂಲೋಕಕ್ಕೆ ಬರ್ಬೇಕಾದ್ರೆ ಹೇಳ್ತಾರೆ ಗೊತ್ತಾ, ನಾನು ಕಳೆದೋದಂಥ ಕುರಿಗಳಾಗಿರೋಂಥ ಯಹೂದಿಯರಿಗೆ ಮಾತ್ರ ಕಳಿಸಲ್ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು. ಅದರ ಐ ಹ್ಯಾವ್ ಬೀನ್ ಸೆಂಟ್ ಟು ದ ಲಾರ್ಡ್ ಶಿಪ್ ಆಫ್ ದ ಹೌಸ್ ಆಫ್ ಇಸ್ರೇಲ್ ಅಂತ ಹೇಳ್ತಾರೆ. ಇಸ್ರೇಲ್ ಜನಗಳು ಬಿಟ್ಟರೆ ಬೇರೆ ಎಲ್ಲ ಜನಗಳಿಗೆ ಏನು ಮಾಡಲಿ ಯೇಸು ಕ್ರಿಸ್ತು? ಎಲ್ಲೂ ಹೋಗಲಿ, ಬೈಬಲ್ ಇದೆ. ಅದರ ಅದಕ್ಕೆ ನೋಡ್ಬೇಕಾದ್ರೆ 70 ಶಿಷ್ಯನ ಕಳಿಸೋ ಗೊತ್ತಾ, ಅವಾಗ ಎಲ್ಲಿ ಕಳಿಸ್ತಾರೆ? ಊರೆಲ್ಲ ಕೂಡ ಹೋಗಿ ಮಾಡ್ಕೊಂಡು ಬನ್ನಿ ಅಂತಾರ. ಯಹೂದ್ಯರ ಒಂದು ಇದರಲ್ಲಿ ಬಿಟ್ಟರೆ ಎಲ್ಲೇ ಮಾಡಿ ನೀವು ಸಮರ್ಯಾದ ಕಡೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಯೇಸು ಕ್ರಿಸ್ತು ಅವ್ರು ಮಾಡಿದ್ದ ಮಿನಿಸ್ಟ್ರಿ ಎಲ್ಲಿಗೆ ಮಾತ್ರ ಇತ್ತು ಸೀಮಿತವಾದರೆ? ಇಸ್ರೇಲ್ಗೆ ಮಾತ್ರ. ಅದಕ್ಕೆ ಈ ಸ್ಪೆಷಲ್ ಫೇವರ್ ಎಲ್ಲಿವರೆಗೂ ಇತ್ತು ಅಂದರೆ ಆ 70 weeks ಆಗೋ ತನಕ ಮಾತ್ರ. ಯಾವಾಗ 70 weeks ಆಯಿತು ಗೊತ್ತಾ, ಇಮ್ಮಿಡಿಯೇಟ್ಲಿ ಸುವಾರ್ತೆ ಏನಿತ್ತು ಅನ್ಯ ಜನರವ್ರಿಗೆ ಬರೋಕ್ಕೆ ಶುರು ಆಯಿತು. ಅದನ್ನು ಫಸ್ಟ್ ಕನ್ವರ್ಟ್ ಆದವರು ದೇವ್ರ ಕಡೆ ಬಂದವರು ಯಾರಂದರೆ ಕೊರ್ನೆಲಿಯಸ್. ಅದರ ಕೊರ್ನೆಲಿಯಸ್ಗೆ ಮನೆಗೆ ಏನಿರುತ್ತೆ ಸುವಾರ್ತೆ ಓದಕ್ಕೆ ಶುರು ಆಗ್ತದೆ. ಅಪೋಸ್ಟಲ್ ಪೌಲ್ ಹೇಳ್ತಾರೆ ತೆಗ್ರಿ, ಆಕ್ಸ್ 13:46 ತೆಗ್ರಿ. ನೋಡ್ರ, ದೇವ್ರ ವಾಕ್ಯ ಫಸ್ಟ್ ನಿಮ್ಗೆ ಹೇಳೋದೇನಾಗಿತ್ತು? ನೆಸೆಸರಿ ಆಗಿತ್ತು. ನೀವು ಅದನ್ನ ತಳ್ಳಿಬಿಟ್ಟು ನೋಡ್ರ ಅಪಾತ್ರದಿಂದ ತೀರ್ಪು ಮಾಡಿಕೊಂಡ್ರ ನೋಡ್ರ, ಈಗ ನಾವು ನಿಮ್ಮನ್ನ ಬಿಟ್ಟು ಯಾರ ಕಡೆ ಹೋಗ್ತೀರಿ? ಅನ್ಯ ಜನ ಕಡೆ ಹೋಗ್ತೀನಿ ಅಂತ ಅವಾಗಿನ ಶುರು ಆಯ್ತು. ನೋಡ್ತೀನಿ ಇದು ಯಾವಾಗ ಅಂದ್ರೆ ಎಂಡ್ ಆಫ್ 70 weeks. ಈ 70 weeks ಎಲ್ಲ ಓದೋಣ. ಅಂದರೆ ಡ್ಯಾನಿಯಲ್ 9 chapter ಪ್ರಾಫೆಸಿ ಬರ್ತಾರೆ. ಪ್ರಾಫೆಸಿ ಏನಕ್ಕೆ ಕೇಳಿದ್ರು, ಯಾವಾಗ ಫುಲ್ಫಿಲ್ ಆಗ್ತದೆ, ಆ ಪ್ರಾಫೆಸಿ ಅರ್ಥಗಳೇನಂತ ಎಲ್ಲ ನಾವು ವರ್ಣನೆ ಮಾಡ್ತೀವಿ. ಎಲ್ಲ ಓದೋಣ, ಓಕೆಟ್ರ? ನೋಡ್ಬೇಕಾದ್ರೆ ಈ 70 weeks ತಿರುಗಿದ ತಕ್ಷಣ ಇಮ್ಮಿಡಿಯೇಟ್ ಏನಾಯ್ತು ಸುವಾರ್ತೆ? ಕೊನೆಯಲ್ಲಿ ಮನೆಗೆ ಏನಾಯ್ತು ಹೋಯ್ತು. ಅದೇ ನೋಡ್ಬೇಕಾದ್ರೆ ನಾವು ಪೇತ್ರು ಏನು ಮಾಡ್ತಾಯಿರ್ತಾರೆ, ಒಂದಿನ ಮಲ್ಕೊಂಡಿರ್ಬೇಕಾದ್ರೆ ಹಂಗೇ ಒಂದು ಏನು ಬಿಡ್ತಾರೆ ಅವ್ರಿಗೆ ಒಂದು ಒಂದು ಕನ್ಸು ಬರ್ತಾರೆ ಅಲ್ವರ. ಆ ದರ್ಶನದಲ್ಲಿ ಏನು ನೋಡ್ತಾರೆ ಅಂದರೆ ಎಲ್ಲ ಒಂದು ಜೋಳಿಗೆಲ್ಲ ಏನಿತ್ತಂತೆ, ಎಲ್ಲ ಅಶುದ್ಧವಾಗಿರೋ ಪ್ರಾಣಿಗಳೆಲ್ಲ ಇತ್ತಂತೆ. ಅಂದ್ರೆ ಪೇತ್ರ ಏನು ಹೇಳ್ತಾರೆ, ಎದ್ಬಿಟ್ಟು ನೀನು ಕಡ್ಬಿಟ್ಟು ತಿನ್ನು ಅಂತ ಹೇಳ್ತಾರೆ. ಅವಾಗ ಪೇತ್ರ ಏನು ಹೇಳ್ತಾರೆ, ಅಯ್ಯೋ ಸ್ವಾಮಿ ನಾನು ಯಾವತ್ತೇ ಮಾಡಲಿಲ್ಲ, ಒಲ್ಸನ ತಿಂದಿಲ್ಲ. ಈ ಥರ 3 times ಕಾಣಿಸ್ತಾರಂತೆ. ಅದರ ಆಮೇಲೆ ದೇವ್ರು ಹೇಳ್ತಾರೆ ಕೊನೆಗೆ, ದೇವರು ಶುದ್ಧ ಮಾಡಿದ್ದು ಹೆಂಗೆ ಶುದ್ಧ ಅಂತ ಹೇಳ್ತೀಯ ಅಂತಂದು ಅಲ್ವರ. ಅಷ್ಟೊತ್ತಿಗೆ ಏನಾಯ್ತಾರೆ ಇಮ್ಮಿಡಿಯೇಟಾಗಿ ದೇವ್ರ ಹತ್ರ ಯಾರು ನಿಂತಿರ್ತಾರೆ? ಕೊರ್ನೆಲಿಯಸ್ ಮನೆ ಕಡೆ ಬಂದಿರ್ತಾರೆ. ಕರೆಕ್ಟ? ಇದೇ ಥರ ದರ್ಶನ ಯಾರು ಕೊಟ್ಟಿದ್ದಾರೆ? ವಾಪಸ್ ಕೊರ್ನೆಲಿಯಸ್ಗೆ ಕೂಡ ಕೊಟ್ಟಿದ್ದಾರೆ. ಅಲ್ವರ, ನಾನು ಪೀತರಂಗೆ ಈ ಥರ ಒಂದು ದರ್ಶನ ನೋಡ್ತಿದ್ದೀನಿ, ಇವರೇ ಕರ್ಕೊಂಬ ಅಂತಂದ್ಬಿಟ್ಟು ಸೇವಕನ ಕಳಿಸ್ತಾ ಹೊರಡ್ತೀನಿ. ಕರೆಕ್ಟಾಗಿ ಆ ಟೈಮ್ಗೆ ಏನಾಯ್ತು, ಇವ್ರು ಹೋಗಿ ತಕ್ಷಣ ಮಾಡ್ತಾರೆ ಇಮ್ಮಿಡಿಯೇಟ್ಗೆ ಕೊನೆಲಸ್ ಮನೆಗೆ ಬರ್ತಾರೆ. ಅವಾಗ ಏನಾಗ್ತಾ ಇಲ್ಲಿ ಪವಿತ್ರಾತ್ಮ ಯಾರನ್ನೇ ಕೂಡ ಬರೋಕ್ಕೆ ಶುರು ಆಗ್ತಾರೆ, ಕೊನೆಲಸ್ ಮೇಲೆ ಬರುತ್ತೆ ಫಸ್ಟ್ ಜೆಂಟೈಲ್ ಕನ್ವರ್ಟ್ ಅಲ್ವರ. ಅದೇ ನೋಡ್ಬೇಕ್ರೆ ಇದು ಸ್ಪೆಷಲ್ ಫೇವರ್ ಎಲ್ಲಿವರ್ಗಿತ್ತು? 70 weeks. 70 weeks ಮುಗಿದ ತಕ್ಷಣ ಇಸ್ರೇಲ್ ಏನಾಗ್ಬಿಡ್ತಾರೆ, ಫೇವರ್ ಮುಗಿದಾಯ್ತು. ಅವಾಗ ಸುವಾರ್ತೆ ಅನ್ಯ ಜನ ಶುರು ಆಯಿತು. ಇನ್ನೊಂದು ವಚನ ಓದಿ, ಅಪೋಸ್ತಲ ಕೃತ್ಯಗಳು 15:14 ನೋಡಿ, ಅನ್ಯ ಜನಗದಲ್ಲಿ ಕಟಾಕ್ಷಿಸಿ ನೋಡಿ, ತನ್ನ ಹೆಸರಿನಲ್ಲಿ ಹಾ ಹಾ
ನೋಡ್ರ ಏನ್ ಮಾಡ್ತಾರೆ, ಒಂದು ಗ್ರೂಪ್ ಆಫ್ ಪೀಪಲ್ ನ ದೇವ್ರ ಯಾರನ್ನ ಆರಿಸ್ಕೊಂತ ಇವತ್ತು ಅನ್ಯ ಜನಕ್ಕೆ ಆರಿಸ್ಕೊಂತಾರೆ ಅಲ್ಲಿ. ಹೆಂಗೆ ಅಂತಂದ್ರೆ ಇದು ಈ ಕ್ಲಿಯರ್ ಅರ್ಥ ಮಾಡ್ಕೋಬೇಕಾದ್ರೆ ನೋಡಿದ್ರೆ ಅಪೋಸ್ಟಲ್ ಪೌಲ್ ಒಂದು ಡೆಮಾನ್ಸ್ಟ್ರೇಷನ್ ಹೇಳ್ತಾರೆ ಏನಂತಂದ್ರೆ, ಇಸ್ರೇಲ್ ಜನಗಳೆಲ್ಲರೂ ಏನಂತಾರೆ ಒಂದು ಒಲಿವ್ ಮರ ಅಂತ, ಅದರ ಏನಂತ ಈ ಎಣ್ಣೆ ಮರ ಅಂತ ಹೇಳ್ತಾರೆ ಕೇಳಿದಿರಾ, ಒಲಿವ್ ಟ್ರೀ ಅದರ ಇಸ್ರೇಲ್ ಏನಂದ್ರೆ ಎಲ್ಲ ನ್ಯಾಚುರಲ್ ಒಲಿವ್ ಮರ ಥರ ಇದ್ರಂತೆ ಅವರು ಅದರ. ಇದರಲ್ಲಿ ಏನಾಗಿತ್ತು ಅಂದರೆ ಈ ಅಬ್ರಾಹ್ಮಿನ ವಂಶದವ್ರು ಇವರೆಲ್ಲರೂ ಅಂತ, ಅದೇ ಒಬ್ಬರ ಮನುಷ್ಯರು ಬಂದಿರೋಂಥ ಎಲ್ಲ ಒಳ್ಳೆಯ ಫಲಗಳು ಕೊಡೋಂಥ ಒಳ್ಳೆ ಅಂತಾರೆ ಎಣ್ಣೆ ಭರಿತವಾದಂಥ ಒಂದು ಫಲಗಳು ಕೊಡೋಂಥ ಒಂದು ಏನಂತಾರೆ ಒಂದು ಮಕ್ಕಳಾಗಿದ್ರು ಯಾರು ಯಹೂದ್ಯರು ಅಲ್ವರ. ಅದೇ ನೋಡ್ಬೇಕು ಒಲಿವ್ ಮರ ಅಂತಂದ್ಬಿಟ್ರು. ಏನಕ್ಕೆ ಒಲಿವ್ ಮರ ಅಂದರೆ ಅದರಲ್ಲಿ ಏನಂತೆ ಎಣ್ಣೆ ಎಣ್ಣೆ ಅಂದರೆ ಪವಿತ್ರಾತ್ಮ, ಪವಿತ್ರಾತ್ಮ ದೇವರು ಕೊಟ್ಟಿರೋಂಥ ಒಂದು ಕೃಪೆಯೇ ಯಾರಿಗೆ ಅಂದರೆ ಯಹೂದ್ಯರಿಗೆ ಅಲ್ವರ. ಆದರೆ ಇದರಲ್ಲಿ ಯಹೂದ್ಯರಿಗೆ ಕೆಲವು ಜನಕ್ಕೆ ಏನಾಗಿಲ್ಲ, ವಿಶ್ವಾಸನೇ ಇರಲಿಲ್ಲ. ಅದೇ ದೇವ್ರು ಏನು ಮಾಡ್ತಾರೆ ಈ ಕೊಂಬೆಗಳ ಫಲ ಕೊಡೋದ್ರಿಂದ ಕೆಲವು ಕೊಂಬೆ ಏನು ಮಾಡ್ತಾರೆ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಅದರ. ಆವಾಗ ಆ ಕೊಂಬೆ ಜಾಗದಲ್ಲಿ ಇನ್ನೊಂದು ಕೊಂಬೆನ ಕಸಿ ಕಟ್ಟೋದಕ್ಕೆ ಏನೈತಲ್ಲ ಅವಕಾಶ ಸಿಕ್ತಲ್ಲಿ ಅದರ. ನೋಡಿ ಅಪ್ಪಸ್ಲು ಪೋರ್ ಹೇಳ್ತಾರೆ ರೋಮಪುರದಲ್ಲಿ 11ನೇ ಅಧ್ಯಾಯ ತೆಗಿರಿ, 11ನೇ ಅಧ್ಯಾಯದಲ್ಲಿ 17ನೇ ವಚನ. ಏನ್ ಮಾಡ್ತೀರಿ ಹೆಂಗಿದೆ ಅಂತ ಇದೆಲ್ಲ ಇದೆಲ್ಲ ಊರೆಣ್ಣೆ ಮರ ಅಂತೆ. ಇದರಲ್ಲಿ ಕೆಲವೊಂದು ಏನ್ ಮಾಡ್ಬಿಟ್ರಂತೆ ಇವಾಗ ಅಲ್ಲಿ ಅಲ್ಲಿ ತೆಗೆದಾಕ್ಬಿಟ್ರಂತೆ. ಯಾಕಂದ್ರೆ ಏನಿಲ್ಲ ಅಂತ ಹೇಳಿ ನಂಬಿಕೆ ಇಲ್ಲ ಕಾರಣ ಅಲ್ರ. ಅದೇ ನೋಡ್ಬೇಕಾರೆ ನಂಬಿಕೆ ಇಲ್ದಿರೋ ಕಾರಣದಿಂದ ದೇವ್ರು ಏನ್ ಮಾಡದಂತೆ ಆ ಒಂದು ಊರೆಣ್ಣೆ ಮರದಿಂದ ಕೆಲವೊಂದು ಕೊಂಬೆಗಳು ಮಾಡಿದ್ ಇವಾಗ ಕಟ್ ಮಾಡಿ ಬಿಸಾಕ್ಬಿಟ್ರಂತೆ. ಕಟ್ ಮಾಡಿ ಬಿಸಾಕ್ಬಿಟ್ಟು ಯಾವ ಎಣ್ಣೆ ಮರನ ಹಾಕಿದಲ್ಲಿ ಕಸಿ ಕಟ್ಟಿದ್ದಾರೆ ಇನ್ನೊಂದು ಸಮಿ 17th verse. ನೋಡಿ ಕೆಲವು ಕೊಂಬೆಗಳು ಮುರಿದಾಕಲ್ಪಡಲು ನೋಡ್ರ ಕಾಡೆಣ್ಣೆ ಮರದಂತೀರ ನೀವು ಅಂತಂದ್ಬಿಟ್ರು. ಹಂಗ ನಾವೆಲ್ಲ ಎಂತವ್ರು ಕಾಡೆಣ್ಣೆ ಮರ ಇವ್ ನಮ್ಮದು ಏನ್ ಮಾಡಿ ಇವಾಗ ಇಲ್ಲಿ ತಂದಿಲ್ಲಿ ಅಲ್ಲಿ ಕಸಿ ಮಾಡ್ಬಿಟ್ಟ ಅಲ್ರ. ಹೆಂಗಾರೆ ಕಸಿ ನೋಡಿದಿರಾ ಕಸಿ ಕಟ್ಟೋದು ಅಂದ್ರೆ ಅದರ ನೋಡಿ ಇದೇ ರೀತಿ ಕಸಿ ಕಟ್ಟೋದು ಅಲ್ಲರ ನೋಡಿದ್ದೀನಿ. ಇವಾಗ ನಾವು ಈ ರೋಸ್ ನೋಡಿದ್ ಗೊತ್ತಾ, ರೋಸ್ ಅಲ್ಲಿ ಡಬಲ್ ಡಬಲ್ ಕಲರ್ ವೈಟ್ ಮತ್ತೆ ಪಿಂಕ್ ಇದೆಲ್ಲ ಹೆಂಗೆ ಮಾಡಿದ್ರು ಅದ್ರ ಏನಂದ್ರೆ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ ಗೊತ್ತಾ. ಏನಂತ ಒಂದು ಕೊಂಬೆಗೆ ಇನ್ನೊಂದು ಕೊಂಬೆ ಏನ್ ಮಾಡೋದು ಗ್ರಾಫ್ಟಿಂಗ್ ಮಾಡೋದು ಅಲ್ರ. ಅವಾಗ ಏನಾಗ್ತಾರೆ ಎರಡು ಮಿಕ್ಸ್ ಆಗಿ ಅಂತಾರೆ ಬೆಳೆ ಅಂತದ್ದು ಅಲ್ವರ. ಆ ರೀತಿ ನೋಡ್ಬೇಕಾದ್ರೆ ಏನ್ರಿ ಎಲ್ಲ ಇಸ್ರೇಲ್ ಜನಗಳು ಎಂಥ ಮರ ಅಂತಂದ್ರೆ ಏನು ನ್ಯಾಚುರಲ್ ಆಗಿಲ್ಲ ಅಂತ ಒಂದು ಒಲಿ ಟ್ರೀಗಳು ಅಲ್ವರ. ನೋಡಿರ್ತೀನಿ ನ್ಯಾಚುರಲ್ ಆಗಿರೋ ಅಲ್ವರ. ನಾವೆಲ್ಲ ಎಂಥವ್ರು ಅಂತಂದ್ರೆ ಕಾಡೆಣ್ಣೆ ಮರಗಳು. ಯಾಕಂದ್ರೆ ನಮಗೂ ಅದೇನಿಲ್ಲ, ಫಸ್ಟ್ ಆಫ್ ಆಲ್ ಸಂಬಂಧನೇ ಇಲ್ಲ ಬಿಡ್ರಿ ಅಲ್ವರ. ಆ ಥರ ಏನಂದ್ರೆ ಹೊರಟು ಜನಗಳು ಅಂದರೆ ದೇವ್ರನ್ನ ಅರಿದಿರೋಂಥ ಜನಗಳು ಅಲ್ವರ. ಇವ್ರೇನಾಗಿದೆ ದೇವ್ರನ್ನ ಅರ್ತಿರೋರು ಅಲ್ವರ. ಇದೆಲ್ಲ ಮಾಡೋದು ಕೆಲವೊಂದು ಕೊಂಬೆ ಏನು ಮಾಡ್ರಿ ಇವಾಗ ಕಟ್ ಮಾಡಾಕ್ಬಿಟ್ರಿ. ಯಾಕಂದ್ರೆ ಅವಾಗೇನಿಲ್ಲ ವಿಶ್ವಾಸ ಇಲ್ಲ ಅಲ್ವರ. ಇವಾಗ ಇಲ್ಲಿ ಜಾಗ ಖಾಲಿ ಆಗೋಯ್ತು ಅಂದರೆ ಇದೆಲ್ಲ ಏನು ಮಾಡ್ಬೋದು ಕೆಲವೊಂದು ಕೊಂಬೆಗಳನ್ನ ಕಸಿ ಮಾಡ್ಬೋದು ಅದರ. ಇವಾಗ ಕಸಿ ಮಾಡಬೇಕು ಅಂದರೆ ಅದರಲ್ಲಿ ಏನಿರಬೇಕು, ಈ ಕೊಂಬೆಗೆ ಏನಿರಬೇಕು, ಏನು ಗುಣ ಇರಬೇಕು. ಏನು ಗುಣ ಇರಬೇಕು ಅಂದರೆ ಈ ಕೊಂಬೆಯಲ್ಲಿರೋಂಥ ಗುಣನೇ ಯಾವ್ದಲ್ಲಿರ್ಬೇಕು ಇವಾಗ ಕರೆಕ್ಟಾ, ಊರೆಣ್ಣೆ ಕೊಂಬೆಯಲ್ಲಿ ಇದ್ದಂಥ ಒಂದು ಗುಣನೇ ಯಾರಲ್ಲಿರ್ಬೇಕು ಇವಾಗ. ಅದು ಇದ್ರೆ ಬಂದು ಕಸಿ ಕಟ್ಟೋಕೆ ಸಾಧ್ಯ ಇಲ್ಲ, ಸಿಗ್ದಂದ್ರೆ ಕರ್ಮ ಆಗ್ತದೆ ಅಲ್ವರ. ಹಂಗಿದ್ರೆ ಏನು ಮೀನಿಂಗು, ಕೆಲವು ಜನ ತೆಗೆದಾಕ್ಬಿಟ್ರೆ ಏನು ತೆಗೆದಾಕ್ಬಿಟ್ರೆ ಹೇಳ್ತಾರಲ್ಲ, ನಂಬಿಕೆ ಇಲ್ಲ ಕಾರಣದಿಂದ ಕೆಲವು ಜನ ಏನು ಮಾಡ್ಬಿಟ್ರೆ ಇವಾಗ ತೆಗೆದ್ಬಿಟ್ರೆ ಅಂತಲ್ವ. ಇವು ನಮ್ಮನ್ನ ಹಾಕಿರೋದು ಏನಕ್ಕೆ ಅಂತೆ ನಂಬಿಕೆಯಿಂದ ಓದಿಂತೀನಿ, ನಿನ್ನೆ ಓದಿಂತೀನಿ ಎಲ್ಲಿ 18th verse ಓದಿಷ್ಟ ನೆಕ್ಸ್ಟ್ ಆಮೇಲೆ ನೀನ್ ಹೇಳೋದು ನಿಜ ನೋಡ್ರ. ಕೆಲವೊಂದು ಕೊಂಬೆಗಳನ್ನ ಕಸಿ ಕಟ್ಟೋದಕ್ಕೋಸ್ಕರ ದೇವ್ರ ಮಾಡದಲ್ಲಿ ಕಟ್ ಮಾಡ್ಬಿಸಕ್ಕದಂತೆ. ಆಮೇಲೆ ನೋಡ್ರ ಅವ್ರನ್ನ ಮುರಿದಾಕಲ್ ಪಟ್ಟಿದ್ದೇನಿಕೋಸ್ಕರ ನಂಬದೇ ಓದದಿಂದ ನೋಡ್ರ. ಮೋಸೆ ಕೈಗೆ ಹಿಡಿದಿ, ಮೋಸೆ ಕೈಗೆ ದೀಕ್ಷಾಸ್ನಾನ ತಗೊಂಡು ಮೋಸೆ ಶಿಷ್ಯನಾಗೋದಕ್ಕೆ ಎಲ್ಲ ಇದು ಮಾಡಿದವರು, ಮೋಸೆ ಹೇಳ್ದಂಗೆ ಕರೆಕ್ಟಾಗಿ ಏನು ಮಾಡಲಿ ಇವರು, ಇವ್ರು ನಡೆದಿಲ್ಲ. ಹಂಗಿರ್ಬೇಕಾರೆ ಏನು ಪ್ರಯೋಜನ, ಏನೋ ಪ್ರಯೋಜನ ಇದೆಯಾ? ಅದೇ ನೋಡ್ಬೇಕಾರೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ದಿರೋ ಕಾಣದೆ ಇವನ್ನ ಕಿತ್ತು ಬಿಸಾಕೋದಂತೆ. ಆಮೇಲೆ ನಾವು ನಿಂತದ್ದೇನಂತ ಇವಾಗ ನಂಬಿಕೆಯಿಂದಲೇ ಅಲ್ವರ. ದೇವ್ರ ವಾಕ್ಯದ ಮೇಲಂತ ನಂಬಿಕೆಯಿಂದಲೇ ಇವಾಗ ನಮ್ಮನ್ನ ಏನು ಮಾಡೋದಿಲ್ಲಿ ಸೀದಾ ಕಸಿ ಮಾಡಿಲ್ಲ ತಂದಿಸ್ಬಿಟ್ಟಲ್ವ. ಇವಾಗ ಹಂಗಿರ್ಬೇಕಾರೆ ಯೋಚನೆ ಮಾಡಿರ್ತೀನಿ. ಇವಾಗ ಇದೇ ಬ್ಯಾಪ್ಟಿಸಮ್, ಏನು ಬ್ಯಾಪ್ಟಿಸಮು, ಇದೇ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸು ನಾವು ತೊಗೊಂಡ್ರೆ ನಮ್ಗೆ ಅಪ್ಲೈ ಆಯ್ತದಾ ಅಂತ ನೋಡಿದ್ರೆ ಇದು ನಮ್ಗೆ ಅಪ್ಲೈನೇ ಆಗೋದಿಲ್ಲ. ಯಾಕಂದರೆ ಫಸ್ಟ್ ಆಫ್ ಆಲು ನಾವು ಯಾರ ಕಡೆ ಇರಲಿಲ್ಲ,
ಮೋಸ ಕೇಳನೆ ಇಲ್ಲ ಅದರ ನಾವೆಂಥ ಎಣ್ಣೆ ಅವರು ಎಂಟ ಎಣ್ಣೆ ಮರೆತವ್ರ ಕಾಡು ಎಣ್ಣೆ ಮರುತ್ತಾರ ಅದರ ನಾವೇನಂತಾರೆ ಊರ ಎಣ್ಣೆ ಮರುತ್ತಾರ ಆಗಿದ್ರೆ ಏನಂತ ಒಂದು ಬೆಟ್ರು ಅಂದ್ರೆ ಯಾಕಂದ್ರೆ ಅದಕ್ಕೆ ಆಲ್ರೆಡಿ ಏನಾಗಿದೆ ಫೇವರ್ಸ್ ಎಲ್ಲ ಕೊಟ್ಬಿಟ್ರೆ ನಮ್ಗೇನಂತೆ ನಮ್ಗವ್ರಿಗೂ ಸಂಬಂಧ ಇಲ್ಲ ಸಡನ್ನಾಗೆ ಬಿಡ ನಾನು ತಂದ್ಬಿಟ್ಟು ಕಸಿ ಮಾಡಿರ್ಬೇಕಾರೆ ಇದೇ ಬ್ಯಾಪ್ಟಿಸಮ್ ತೊಗೊಂಡ್ರೆ ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಧರ್ಮಶಾಸ್ತ್ರ ಕೇಳಿಲ್ಲ ಮೋಸ ಕೇಳೋನು ಇಲ್ಲ ಹಂಗಿರ್ಬೇಕ್ರೆ ಅನ್ಯ ಜನಾಂಗದವ್ರಿಗೆ ಬ್ಯಾಪ್ಟಿಸಮ್ ಅಂದರೆ ಅರ್ಥ ಏನು ಅಂತಂದ್ಬಿಟ್ಟು ಅಪೋಸ್ಟಲ್ ಪೌಲ್ ರೋಮಾಪುರದ ಅಂತ ಬರೆದ ಪತ್ರಿಕೆಗೆ 6th ಅಧ್ಯಾಯದಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಓದನ್ ತೆಗೆದಿನಿ ರೋಮನ್ಸ್ 6th ಚಾಪ್ಟರ್ ವರ್ಸಸ್ 3 ಇಂದ ಹಿಡಿದು 5 ವರ್ಗ ಓದ್ಕೊಂಡು ಬಂದಿದ್ದೀನಿ. ಹಾ, ನೀವೆಲ್ಲರೂ ನೋಡ್ರ ಏನಂತಾರೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೋಸ್ಕರ ದೀಕ್ಷಾ ಸ್ಥಾನ ಮಾಡಿಸ್ಕೊಂಡವರು ಯಾರೋ ನಾವೆಲ್ಲರೂ ಅಲ್ಲರ ಹಂಗ ನಾವೆಲ್ಲರೂ ದೀಕ್ಷಾ ಸ್ಥಾನ ಮಾಡಿಸ್ಕೊಂಡಿದ್ರು ಏನಕ್ಕೆ ಯಾರಲ್ಲಿ ಸೇರೋದಕ್ಕೆ ಯೇಸು ಕ್ರಿಸ್ತನ ಸೇರೋದಕ್ಕೋಸ್ಕರ ಅಷ್ಟೇ ಹೊರತು ಏನ್ರಿ ಯಾವುದೇ ಸಭೆಗೆ ಸೇರೋದಕ್ಕಲ್ಲ ಅದರ ಏನ್ರಿ ಒಂದು ಸಭೆಯಿಂದ ಸಭೆ ಬಿಟ್ಬಿಟ್ಟು ಮೆಂಬರ್ಶಿಪ್ ಮಾಡ್ಬೇಕು ಬ್ಯಾಪ್ಟಿಸಮ್ ತಗೋಬೇಕ ಅದೆಲ್ಲ ಇಲ್ಲ ಯಾರಲ್ಲಿ ಸೇರ್ಬೇಕು ಅಂದರೆ ಕ್ರಿಸ್ತನಲ್ಲಿ ಸೇರ್ಬೇಕು ಅಂದರೆ ಕ್ರಿಸ್ತನಂದು ಯಾರು ಯೇಸು ಸ್ವಾಮಿ ಹೆಂಗೆ ಸೇರೋದು ನೋಡಿಲ್ಲ ಸಬ್ಜೆಕ್ಟು ಕಳೆದ 4 ವಾರದಲ್ಲಿ ಏನು ನೋಡಿದ್ರಿ ಸಭೆ ಅಂತ ನೋಡಿದ್ಲ ಅಂದ್ರೆ ಅಂದರೆ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋರು ಯಾರು ಅಲ್ಲಿ ನೋಡಿದ್ಲ ಡಿಫ್ರೆಂಟ್ ಪ್ಲೇನ್ಸ್ ಕ್ಯೂ ಪಿ ಎಮ್ ಎನ್ ಅದರ ಇದರಲ್ಲಿ ಯಾರು ನಿಜವಾದ ಸಭೆ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋ ಯಾರು ಯಾವುದು ಚಿಕ್ಕ ನೋಡಿ ಎನ್ ಅಲ್ವರ ಅಂದರೆ ಆ ಗ್ರೂಪಲ್ಲಿ ಇರಬೇಕು ಕರೆಕ್ಟಾ ಆ ಗ್ರೂಪಲ್ಲಿ ಇದ್ದವರೇ ಯಾರಿಗೆ ದೇಹಕ್ಕೆ ಅಂಗವಾಗೋದು ಕ್ರಿಸ್ತನ ದೇಹಕ್ಕೆ ಅಂಗವಾಗೋದು ಅಲ್ವರ ಅಂದರೆ ಅದಕ್ಕಿಂತ ಕೇಳಿರೋ ನನಗೆ ಜಾನ ಆಗ್ತಾರೆ ಅಂದರೆ ಕನಸಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ವರ ಅದಕ್ಕೆ ನೋಡ್ಬೇಕು ಹೇಳ್ಬಿಟ್ರಲ್ಲ ಏನಂತ ಹೇಳ್ತಾರೆ ನೋಡ್ರಿ ನಾವು ಇನ್ನೊಂದು ಸರಿ ಓದಲ್ಲ ಸ್ತ್ರೀನ ಸಂತತಿ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಅದಾ ಸ್ತ್ರೀನ ಸಂತತಿ ಬಂದು ಸರ್ಪ ತಲೆ ಏನು ಮಾಡ್ತದೆ ಜಿಸ್ತದೆ ಅಲ್ವರ ಅಂದರೆ ಸ್ತ್ರೀನ ಸಂತತಿ ಯಾರು ಅಂತಂದರೆ ಯೇಸು ಕ್ರಿಸ್ತನ ದೇಹಕ್ಕೆ ಅಂಗವಾಗಿರೋಲ್ಲ ಯಾರು ಇವಾಗ ಸ್ತ್ರೀನ ಸಂತತಿ ಅದೆಷ್ಟು ಅಂದರೆ 144,000 ಕರೆಕ್ಟಾ ಆ ಸ್ತ್ರೀನ ಸಂತತಿ ಸೆಲೆಕ್ಷನ್ ಏನಿದೆ ಇವಾಗ ಆಲ್ರೆಡಿ ನಡೀತಾ ಇದೆ ಇವಾಗ ಲಾಸ್ಟಲ್ಲಿ ಇರೋದೇ ಅಂದರೆ ಫ್ರೀ ಕ್ಲಾಸ್ ಸೈನ್ಸ್ ಅದಕ್ಕೋಸ್ಕರ ದೇವರೇ ಮಾಡ್ತಾರೆ ಇವತ್ತು ವೇಟಿಂಗ್ ಮಾಡ್ತಾರೆ ಹಂಗಾರೆ ಏನು ಮೀನಿಂಗು ಕ್ರಿಸ್ತ ಯೇಸುವಿನಲ್ಲಿ ಸೇರೋದಕ್ಕೆ ದೀಕ್ಷ ಸ್ಥಾನ ಮಾಡಿಸ್ಕೊಂಡು ನೀವೆಲ್ಲರೂ ಹಾಂ ಹೋಗೋದು ಮುಂದಕ್ಕೆ ಹಾಂ ಹಾಂ ತಿಳಿಯೋದು ಹಂಗಾರೆ ಎಲ್ಲ ಬ್ಯಾಪ್ಟಿಸಮ್ ತೊಗೊಂಡ್ರಲ್ಲ ಏನಕ್ಕೆ ಬ್ಯಾಪ್ಟಿಸಮ್ ತೊಗೊಂಡಿದ್ರು ಯಾರು ಮರಣದ ಪಾಲಾಗ ಅದಕ್ಕೆ ಯೇಸು ಸ್ವಾಮಿ ಮರಣದ ಪಾಲಾಗ ಅಲ್ವರ ಹಂಗಾರೆ ಅನ್ಯ ಜನಗಳಾಗಿರೋ ನಂಬಿಕೆ ಹಾಂ ಬ್ಯಾಪ್ಟಿಸಮ್ ಅಂದರೆ ಅರ್ಥ ಏನು ಗೊತ್ತಾ ಮೀನಿಂಗು ಏನು ಮೀನಿಂಗ್ ಅಂತಂದರೆ ಇನ್ನ ಮೇಲಿಂದ ನಾನು ಯಾರು ಮರಣದಲ್ಲಿ ಪಾಲ್ಗರಾಗ್ತೀನಿ ಯೇಸು ಕ್ರಿಸ್ತನ ಮರಣದ ಪಾಲ್ಗರಾಗ್ತೀನಿ ಅಂತ ಮೀನಿಂಗ್ ಅಲ್ವರ ಹಂಗಾರೆ ಯೇಸು ಕ್ರಿಸ್ತನ ಮರಣನ ಏನು ಹಾಂ ಯೇಸು ಕ್ರಿಸ್ತ ಯಾವ ಥರ ಸತ್ತಾರ ಐದು ಸಾಯ್ಬೇಕಾ ಹಾಂ ಯೇಸು ಕ್ರಿಸ್ತನ ಮರಣನ ಏನು ಅಂತ ಹೇಳ್ಬಿಡಕ್ಕೆ ನಾವು ನೋಡಬೇಕು ಅಲ್ವರ ಅದೇ ನೋಡ್ಬೇಕು ಓದಿದ್ದೀನಿ ಕೀರ್ತನೆ ಹೇಳ್ತಾರೆ ಯೇಸು ಕ್ರಿಸ್ತನ ಮರಣ ಮತ್ತು ಬೇರೆ ಮನುಷ್ಯಗಳ ಮರಣಕ್ಕೇನು ವ್ಯತ್ಯಾಸ ಕೀರ್ತನೆ 82:6-7 ಸಾಮ್ಸ್ 82:6-7 ನೋಡ್ರ ನಾವೆಲ್ಲ ಯಾರಂತ ಇದ್ದಾರೆ ನಾವೆಲ್ಲ ಯಾರ ಮಕ್ಕಳು ಪರಾತ್ಪರ ಮಕ್ಕಳು ಅಂದ್ರೆ ದೇವ್ರ ಮಕ್ಕಳು ಅಂದ್ರೆ ನಾವೆಲ್ಲ ಏನಂತ ಇವಾಗ ನಾವೆಲ್ಲ ದೇವ್ರು ಅಂದ್ಬಿಟ್ರು ಅದರ ನೀವೆಲ್ಲ ಏನಂತೆ ದೇವ್ರುಗಳು ಫೋಟೋ ಹಾಕೊಂಡು ಪೂಜೆ ಮಾಡಕ್ಕಂತ ಯೋಗ ಇಲ್ಲ ಬಿಡಿ ಅಲ್ಲ ನಾವೆಲ್ಲ ಏನಂತೆ ದೇವ್ರ ಮಕ್ಕಳು ಅಂದ್ರೆ ನಾವೆಲ್ಲ ಏನಂತೆ ದೇವ್ರುಗಳು ಅಂದ್ಬಿಟ್ರು ನೆಕ್ಸ್ಟ್ ಆಮೇಲೆ ಆದರೂ ನೋಡ್ರಿ ನೀವು ದೇವ್ರ ಮಕ್ಕಳಾದ್ರೂ ಸರಿ ದೇವ್ರು ನಿಮ್ಗೆ ದೇವ್ರು ಅಂತ ಕರೆದ್ರು ಸರಿ ಆದರೂ ಹೆಂಗ್ ಸಾಯ್ತೀರಿ ನರರಂತೆ ಸಾಯ್ತೀರಿ ಎಲ್ಲ ಮನುಷ್ಯರೇ ಸಾಯೋದು ನಾವು ಕರೆಕ್ಟಾ ಆಮೇಲೆ ನೆಕ್ಸ್ಟ್ ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗ್ರಿ ಅಲ್ವರ ಅಂದರೆ ಯು ಶಾಲ್ ಡೈ ಲೈಕ್ ಒನ್ ಆಫ್ ದ ಪ್ರಿನ್ಸಸ್ ಅಂತ ಹೇಳ್ತಾರೆ ಕರೆಕ್ಟ್ ಅದ ತಮಿಳು ಇದ್ರೆ ಚೆನ್ನಾಗಿರ್ತದೆ ಅದರ ಲೋಕ ಪ್ರಭುಗಳು ಒರ್ತರೆ ಪೋಲೆ ಸಾವಿಂಗೋ ಬಿಳಿದು ಪೋವಿಂಗೋ ಅಂತ ಹೇಳ್ತಾರೆ ಅದರ ಏನ್ ಮೀನಿಂಗ್ ಅಂದರೆ ಲೋಕ ಪ್ರಭುಗಳಲ್ಲಿ ಒಬ್ಬರ ಥರ ನೀವು ಬೀಳ್ತೀರಾ ಅಂತಂದ್ಬಿಟ್ರು ಅಲ್ಲ ಯು ಶಾಲ್ ಡೈ ಲೈಕ್ ಒನ್ ಆಫ್ ದ ಪ್ರಿನ್ಸಸ್ ಅಂದ್ಬಿಟ್ರು ಅದರ ಅಂದರೆ ಲೋಕಕ್ಕೆ ಪ್ರಿನ್ಸ್ಗಳಿದ್ರು ಲೋಕಕ್ಕೆ ರಾಜಗಳಿದ್ರು ಅದರ ಆ ರಾಜರುಗಳಲ್ಲಿ ಒಬ್ಬ ರಾಜನ ಥರ ಬೀಳ್ತೀರಿ ಅಂದ್ರು ಕಟ್ಟಲ್ಲ ಇಂಗ್ಲೀಷಲ್ಲಿ ಬಂದಿರೋದು ಕಟ್ಟಲ್ಲ ಇಂಗ್ಲೀಷ್ ಅಲ್ವರ ಅಂದರೆ ಲೋಕಕ್ಕಿದ್ದಂಥ ರಾಜ ಯಾರು ಇಡೀ ಭೂಮಿಗೆ ಇದ್ದಂಥ ಮೊದಲನೇ ರಾಜ ಯಾರು ಹಾಂ ಯಾರು ಮೊದಲನೇ ರಾಜ ಅದ ಅಂತಾನೆ ದೇವರು ಆದಾಮ ಸೃಷ್ಟಿ ಮಾಡಿ ಏನಂದ್ರು ಇಡೀ ಭೂಮಿ ಏನು ಮಾಡು ನೀನು ದೊರೆತನ ಮಾಡೋ ನೀನು ವಶಪಡಿಸ್ಕೋ ನೀನು ಆಳ್ವಿಕೆ ಮಾಡು ಅಂತಂದ್ಬಿಟ್ಟು ದೇವರು ಭೂಮಿನ ಏನು ಮಾಡಿದ್ರು ಆದಾಮ್ ಕೆಲ ಒಪ್ಪಿಸ್ಕೊಟ್ರು ಹಂಗಂದ್ರೆ ಭೂಮಿಗಿದ್ದ ಮೊದಲನೇ ರಾಜ ಯಾರು ಆದಾಮ್ ಕಟ್ಟ ಇವಾಗ ಅವನು ರಾಜಾಧಿಕಾರ ಏನು ಬಿಡೋ ಅವನು ಕಳ್ಕೊಂಬಿಟ್ಟ ಕಟ್ಟ ಹಾಂ ಇದಾಗಿ ಅಂತ ಇನ್ನೊಬ್ಬ ರಾಜ ಬಂದರು ಯಾರದು ರಾಜ
ಯೇಸು ಕ್ರಿಸ್ತನ ರಾಜ. ಅದಮೇಲೆ ಯಾರು ರಾಜ ಇಲ್ವಾ? ಶೇತಾನ ಇದ್ದಾನೆ ರಾಜ. ಸೌಲು ಇದ್ದಾನೆ, ಅದರ ಡೇವಿಡ್ ಇದ್ದಾರೆ, ಅದರ ಎಷ್ಟೋ ಜನ ರಾಜಗಳಿದ್ದಾರೆ ಅದರ. ಆದರೆ ಈ ರಾಜನಿಗೆ ಈಕ್ವಲ್ ಆಗಿರೋ ರಾಜ ಒಬ್ಬರೇ ಇರೋದು. ಯಾರದ? ಅದಕ್ಕೆ ನೋಡ್ಬೇಕು, ಇವ್ರು ಮೊದಲನೇ ಆದಮು ಅವ್ರೇನ್ರಿ ಎರಡನೇ ಆದ ಕರೆಕ್ಟಾ? ನೋಡಿ ಅಲ್ಲಿ ಹೇಳ್ತಾರೆ, ಯು ಶಾಲ್ ಡೈ ಲೈಕ್ ಒನ್ ಆಫ್ ದ ಪ್ರಿನ್ಸಸ್ ಅಂದರೆ ದೇವರ್ ಓನ್ಲಿ ಟೂ ಪ್ರಿನ್ಸಸ್ ಅಂದ್ ಸರ್. ಯಾರಂದ್ರೆ ಆಡಮ್ ಮತ್ತೆ ಸೆಕೆಂಡ್ ಆಡಮ್ ಕ್ರೈಸ್ಟ್. ಓಕೆನಾ? ಯಾಕೆಂದ್ರೆ ಈ ಭೂಮಿನ ಅಧಿಕಾರ ಮಾಡೋಕ್ಕೆ ಕೊಟ್ಟಿರೋಂಥ ಇದು ಯಾರಿಗೆ ಅಂದ್ರೆ ಪರಿಪೂರ್ಣ ಅಂತ ಮನುಷ್ಯನಿಗೆ. ಇದೇ ಭೂಮಿಲಿ ಅಂತ ಇವರಿಬ್ಬರೇ ಪರಿಪೂರ್ಣ ಅಂತ ಮನುಷ್ಯ, ಬೇರೆ ಯಾರೂ ಇಲ್ಲ. ಕರೆಕ್ಟ? ಇವಾಗ ನೀವು ಹೇಳ್ರಿ, ಆದಾಮ್ ಸತ್ರಪ್ಪ ಏನ್ ಸತ್ತಿದ್ದ? ಆದಾಮ್ ಮರಣ ಬಂತ ಇಲ್ಲ? ಏನ್ ಸತ್ತಿದ್ದ ಹೇಳಿ? ವೆರಿ ಗುಡ್. ಅಂದ್ರೆ ಅವ್ರು ಸತ್ತಿದ್ದೇನಂದ್ರೆ ಈ ಡೈಡ್ ಇಸ್ ಸಿನ್ನರ್, ಪಾಪ ಮಾಡೋ ಪಾಪದ ಏನಾಗ್ಬಿಟ್ರಿ ಇವಾಗ ಸತ್ತೋಗ್ಬಿಟ್ರು. ಕರೆಕ್ಟಾ? ಇವಾಗ ಅಲ್ಲೊಂಡ್ರಿ ಸೆಕೆಂಡ್ ಐಟಮ್, ಅವ್ರಿಗೂ ಮರಣ ಬಂತ ಇಲ್ಲ? ಇವಾಗ ಅವ್ರು ಏನು ಸತ್ತಿದ್ದು ಹೇಳಿ? ಹಾಂ, ನಮಗೆಲ್ಲ ಪಾಪಗಳು ಸರ್. ಹಂಗಾರೆ ಇವ್ರ ಮರಣಕ್ಕೂ ಅವ್ರ ಮರಣಕ್ಕೆ ಏನು ವ್ಯತ್ಯಾಸ? ಅಲ್ವರಾ, ಈ ಡೈಡ್ ಆಸ್ ಎ ಸಿನ್ನರ್, ಈ ಡೈಡ್ ಫಾರ್ ಸಿನ್ನರ್ಸ್. ಅಂದರೆ ಇವರು ಪಾಪಿಯಾಗಿ ಸತ್ರು, ಇವರು ಪಾಪಿಗಳಿಗೋಸ್ಕರ ಸತ್ರು. ಅಲ್ವರಾ, ಅಂದರೆ ಏನು ಮೀನಿಂಗ್ ಅಂದರೆ ಇವ್ರ ಇಬ್ಬರು ಮರಣಕ್ಕೂ ಇವರು ಪಾಪಿಗಳ್ತಾನೆ ಎಲ್ಲ ಥರ ಸಾಯ್ತರು ಸತ್ರು. ಇವರು ತನ್ನ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ಬಿಟ್ರು. ಅಲ್ವರಾ, ತನ್ನ ಜೀವನನ ಯಾರಿಗೋಸ್ಕರ ತ್ಯಾಗ ಮಾಡಿದ್ರು? ಇಡೀ ಮನುಷ್ಯ ಕುಲಗೋಸ್ಕರ ಮಾಡಿದ್ರು, ತ್ಯಾಗ ಮಾಡಿದ್ರು. ಅವ್ರ ಮರಣ ಅಂತ ಮರಣ ಏನಂದರೆ ಸ್ಯಾಕ್ರಿಫಿಷಿಯಲ್ ಲೈಫ್. ಯಾಕಂದ್ರೆ ಬೈಬಲ್ ಹೇಳ್ತಾರೆ ಪಾಪ ಕೊಡೋಂತ ಸಂಬಳ ಏನ್ರಿ ಮರಣ. ಅಂದರೆ ಆ ರೂಲ್ಸ್ ಪ್ರಕಾರ ನೋಡಿದ್ರೆ, ದೇವ್ರ ರೂಲ್ಸ್ ಪ್ರಕಾರ ನೋಡಿದ್ರೆ ಯೇಸು ಕ್ರಿಸ್ತನಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಇಲ್ಲ, ಸಾವು ಬಿಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಶತ್ರು ಅಂತ ಹೇಗೆ ಗೊತ್ತಾ ಮಾಡಿದ್ರು, ಅವ್ರು ತನ್ನ ಜೀವನ ಏನು ಮಾಡೋದು, ಅವರೇ ವಾಲಂಟಿಯರ್ಗೆ ಸ್ಯಾಕ್ರಿಫೈಸ್ ಮಾಡೋದು. ಇವಾಗ ನೀವು ವ್ಯವಸ್ಥೆ ಮಾಡಿರಿ, ಇವಾಗ ಕ್ರಿಸ್ತನ ಮರಣನ ಏನು ಮಾಡೋದು? ಹಾಂ, ಇವಾಗ ನಾವು ಕ್ರಿಸ್ತನ ಮರಣದಲ್ಲಿ ಮುಳುಗ್ತೀರಿ ಅಂತಂದರೆ ಯಾವ್ದಾರು ಮುಳುಗಬೇಕಂದರೆ ನಮ್ಮ ಲೈಫ್ ಕೂಡ ಹೆಂಗಿರಬೇಕು? ತ್ಯಾಗಮಯವಾದಂಥ ಜೀವನವಾಗಿರಬೇಕು. ಅದೇ ಕ್ರಿಸ್ತನ ಮರಣ ಅಂದರೆ ಅರ್ಥ. ಅರ್ಥ ಆಯ್ತಾ? ಕ್ರಿಸ್ತನ ಮರಣದಲ್ಲಿ ಯಾರ್ಯಾರೆಲ್ಲ ಕ್ರಿಸ್ತನಿಗೆ ಸೇರೋದಕ್ಕೆ ದೀಕ್ಷಾಸ್ನಾನ ಮಾಡ್ಕೊಂಡಿದ್ದೀರೋ, ಏನ್ರಿ ಕ್ರಿಸ್ತನ ಮರಣದಲ್ಲಿ ನೀವು ದೀಕ್ಷಾಸ್ನಾನ ಮಾಡ್ಕೊಂಡಿದ್ದೆ ಮರ್ತು ಬಿಟ್ರಾ ಅಂತ ಹೇಳ್ತಾರೆ. ನನಗೆ ಏನು ಗೊತ್ತಾ ಮೀನಿಂಗು, ಯಾರೆಲ್ಲ ಕ್ರಿಸ್ತನಿಗೆ ಸೇರಬೇಕು, ನಾನು ಯೇಸು ಕ್ರಿಸ್ತನ ದೇಹಕ್ಕೆ ಒಂದು ಅಂಗವಾಗಿರಬೇಕು, 144,000 ನಾನು ಒಬ್ಬ ಸದಸ್ಯನಾಗಿರ್ಬೇಕು ಅಂತ ಯಾರೆಲ್ಲ ಮನ್ಸು ಮಾಡಿದ್ರೋ ಫಸ್ಟ್ ಯಾರಲ್ಲಿ ಮುಳುಗಬೇಕು ಅಲ್ಲ? ಯಾರ ಮರಣದಲ್ಲಿ ಮುಳುಗಬೇಕು? ಕ್ರಿಸ್ತನ ಮರಣದಲ್ಲಿ. ಆದ್ರೆ ಅದಕ್ಕೆ ಅಪೋಸ್ತಲರು ಹೇಳ್ತಾರೆ, ನನ್ನ ಮರಣ ಯೇಸು ಕ್ರಿಸ್ತನ ಒಂದು ಮರಣಕ್ಕೆ ಸದೃಶನಾಗಿರೋ ಮರಣ ಹೊಂದಬೇಕು ಅಂತ ಅಷ್ಟೊಂದು ಪ್ರಯಾಸ ಪಡ್ತೀನಿ ಅಂತ. ಯಾಕಂದ್ರೆ ಹಂಗೆ ಪ್ರಯಾಸ ಪಟ್ಟರೆ ಆತನ ಒಂದು ಪುನರ್ತನದಲ್ಲಿ ಏನಾಗೋದಕ್ಕೆ ಸಾಧ್ಯ ಅಲ್ವಾ? ಆಗೋದಕ್ಕೆ ಸಾಧ್ಯ ಅಂತ ಓದಿದ್ರಾ ಫಿಲಿಪಿಯರ್ ಓದಿದ್ದೀನಿ? ಫಿಲಿಪಿಯರ್ 3ನೇ ಅಧ್ಯಾಯದಲ್ಲಿ ಫಿಲಿಪಿಯರು 3ನೇ ಅಧ್ಯಾಯದಲ್ಲಿ 8ನೇ ವಚನ ಇದೆ ಓದಿಂತೀನಿ, 3:8. ನೋಡ್ರಿ ಅದನ್ನ ಏನ್ ಮಾಡ್ತೀನಿ, ಕಸ ಒಂದು ಎಣಿಸುತ್ತೇನೆ. ನೋಡ್ರ ಏನಂತೆ, ಆತನ ಮರಣಕ್ಕೆ ಸದೃಶನಾದ ಮರಣ. ಅವ್ರೇನೋ ಯೇಸು ಕ್ರಿಸ್ತನ ಹಂಗೆ ಸತ್ತು ಬಿಡ್ಬೇಕು ಅಂತಲ್ಲ, ಏನ್ ಮೀನಿಂಗ್? ಅವ್ರು ಹೆಂಗೆ ಸ್ಯಾಕ್ರಿಫಿಷಿಯಲ್ ಆಗಿ ನಡೆದ್ರು, ಫುಲ್ ತ್ಯಾಗಮಯ ಜೀವನವಾಗಿ ಇದೇ ತರ ನಡಿಬೇಕು ಅಂತ ಯಾರು ನನ್ಗೆ ಕೂತಲ್ಲ ಅಂತಂದ್ರು. ಯಾಕೆಂದ್ರೆ ಈ ತರ ಮಾಡಿದ್ರೆ ಯೇಸು ಕ್ರಿಸ್ತನ ಪುನರ್ತನ ಏನಾಗೋದಕ್ಕೆ ಭಾಗ್ಯ ಸಾಧ್ಯ ಅಂತ. ಅದೇ ನೋಡ್ಬೇಕು, ಯೇಸು ಕ್ರಿಸ್ತ ಗಾಡಿ ಜೊತೆ ಹೋಗ್ಬೇಕಾದ್ರೆ ಮನ್ಸು ಹೆಂಗಿತ್ತು ಅವ್ರು ಹೇಳ್ತಾರೆ ಗೊತ್ತಾ? ಈಗೋ ದೇವನೇ ನಾನು ಬರ್ತಾ ಇದ್ದೀನಿ, ನಿನ್ನ ಚಿತ್ತವನ್ನು ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೀಬ್ರೂಸ್ 10:7, ಹೀಬ್ರೂಸ್ 10:7. ನೋಡ್ರ ಈಗೋ ದೇವರೇ ಬರ್ತಾ ಇದ್ದೀನಿ, ಯಾರು ಚಿತ್ತ ನಿರ್ವಹಿಸೋದಕ್ಕೆ? ನಿನ್ನ ಚಿತ್ತ ನಿರ್ವಹಿಸೋದಕ್ಕೆ. ಅದೇ ಯೇಸು ಕ್ರಿಸ್ತನ ಮನಸ್ಸಲ್ಲಿ ಇದ್ದು. ಅಂದ್ರೆ ಬ್ಯಾಪ್ಟಿಸಮ್ ತಗೊಂಡ್ಬೇಕಾರೆ ಅವ್ರು ಏನು ಮಾಡೋದು ಗೊತ್ತಾ? ದೇವರತ್ರ ಒಡಂಬಡಿಕೆ ಮಾಡಿಕೊಂಡ್ರು, ಈ ನಿಮ್ಮ ಮೇಲಿಂದ ಯಾರು ಚಿತ್ತಕ್ಕೋಸ ಬಾಳ್ತೀನಿ, ನಿನ್ನ ಚಿತ್ತಕ್ಕೋಸ ಬಾಳ್ತೀನಿ ದೇವ್ರೆ ಅಂತಂದ್ಬಿಟ್ಟು ಫುಲ್ ಸ್ಯಾಕ್ರಿಫೈಸ್ ಮಾಡ್ತೀನಿ, ಜೀವನ ಏನು ಮಾಡೋದು ತ್ಯಾಗಬಿಟ್ರು. ಅದ್ರ ಅದು ಹೇಳ್ತಾರೆ ಅಂತೀನಿ, ನೆಕ್ಸ್ಟ್ ಓದಿ ಮುದುಕ್ಕೆ ಆಮೇಲೆ. ಹಾಂ ಹಾಂ ಹಾಂ
ನೋಡ್ರ ಏನಂತಾರೆ ಗ್ರಂಥದ ಸುಳ್ಳಿ ನನ್ನ ಬಗ್ಗೆ ಬರ್ದಿದ್ದಿಲ್ಲ ಅಂತ ಹೇಳಿದ್ರು. ಕೀರ್ತನೆ ಹೋದ್ರೆ ಓ ಲಾರ್ಡ್ ಐ ಡಿಲೈಟ್ ಟು ಡೂ ದೈ ವಿಲ್ ಅಂತ ಹೇಳ್ತಾರೆ. ಅದರ ಇನ್ ದ ಬುಕ್ ಆಫ್ ಲಾ ಇಟ್ ಇಸ್ ರಿಟನ್ ಆಫ್ ಮೀ ಅಂತ ಹೇಳ್ತಾರೆ. ಅವ್ನು ಏನರ್ಥ ಅಂದರೆ ನ್ಯಾಯ ಪ್ರಮಾಣದಲ್ಲಿ ಬರ್ದಿದಂತ ನನ್ನ ಬಗ್ಗೆ ಇಲ್ಲ ಅಂತೆಲ್ಲ ವಿಚಾರಗಳನ್ನ ನೆರವೇರಿಸೋದಕ್ಕೋಸ್ಕರ ಏನು ಮಾಡ್ತೀನಿ ನಾನು ನಾನು ಬರ್ತಾ ಇದ್ದೀನಿ ಅಂತಂದರೆ ಯೇಸು ಕ್ರಿಸ್ತ ಇದ್ದಂಥ ಮನ್ಸು ಹೆಂಗಿತ್ತು ಹಂಗೈತೆ. ಅದನ್ನ ನೋಡ್ಬೇಕು ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ ನಾವೆಲ್ಲ ಹೇಗಿದ್ರೆ ವಿ ಆರ್ ಆಲ್ ಡೆಡ್ ಅಂಡ್ ಬರೀಡ್ ಇನ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಓದಿ ಕೊಲೋಸಿಯನ್ಸ್ ಥರ್ಡ್ ಚಾಪ್ಟರ್ ಥರ್ಡ್ ವರ್ಸ್ ಕೊಲೋಸಿಯರು ಮೂರನೇ ಅಧ್ಯಾಯ ಮೂರನೇ ವಚನ ಮೂರು ಮೂರು ಸ್ವಲ್ಪ ಮೇಲೆ ನೋಡಿ ನಿಂತೀನಿ ಯಾಕೆಂದ್ರೆ ಏನಾಗಿದ್ದೀರಿ ಅದೇ ಅಂದ್ರೆ ಪಾರ್ಟ್ ಟೇಕಿಂಗ್ ಇಂದ ಡೆತ್ ಆಫ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನ ಮರಣದ ಮುಳುಗೋದೇನು ನಾವೇನಾಗಿದೆ ಸತ್ತಿರಲ್ಲ ಯಾಕಂದ್ರೆ ನಿಮ್ಮ ಜೀವ ಏನಾಗಿದೆ ಕ್ರಿಸ್ತನಲ್ಲಿ ಮರಿಯಾಗಿದ್ದಲ್ಲ ಅಂತ ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಗೊತ್ತಾ ಇನ್ಮೇಲೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಇನ್ಮೇಲೆ ನಾನು ಬದುಕ್ತಲ್ಲ ನಾನು ಯಾರು ಬದುಕ್ತಾರಾಗ ಅದೇ ಅಂದರೆ ಸ್ಯಾಕ್ರಿಫಿಷಿಯಲ್ ಲೈಫ್ ವಾಕಿಂಗ್ ಲೈಫ್ ಕ್ರೈಸ್ಟ್ ಅದೇ ಮೀನಿಂಗ್ ಅಂದ್ರೆ ನಿಮ್ಮೇಲೆ ನಾನು ಬದುಕ್ತಾ ನಾನು ಯಾರು ಬದುಕ್ತಾರದ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತು ಒಂದು ಕಡೆ ಹೇಳ್ತಾರೆ ಅದರ ಶಿಷ್ಯನಿಗೆ ನಾನು ಒಂದು ದೀಕ್ಷಾ ಸ್ನಾನ ತೊಗೊಬೇಕು ಅಂತಿದೆ ಅದನ್ನು ನೆರವೇರಿಸೋ ತನಕ ನಾನು ಎಷ್ಟೋ ಇಕ್ಕಟ್ಟಿಲಿ ಇದ್ದೀನಿ ಅಂತ ಅದರ ಓದಿತೀನಿ ಲೂಕ 12:50 ಲೂಕ್ 12:50 ಲೂಕ 12:50 ವರ್ಸ್ ನೋಡಿ ನಾನು ಹೊಂದತಕ್ಕ ದೀಕ್ಷಸ್ಥಾನ ಒಂದುಂಟು ಆಲ್ರೆಡಿ ಒಂದು ತೊಗೊಂಬಿಟ್ಟಿದ್ದಲ್ಲ ಇನ್ನೇ ಸೇನೆ ತೊಗೊಳೋದು ಅಲ್ವರ ಅದಕ್ಕೆ ಹೇಳ್ತಂತೀನಿ ನಾನು ತೊಗೊಬೇಕಂತ ಇನ್ನೊಂದು ದೀಕ್ಷಸ್ಥಾನ ಉಂಟು ಅದು ನೆರವೇರುವ ತನಕ ಎಷ್ಟೋ ಏನಿದ್ದೀನಿ ಬಿಕ್ಕಟ್ಟಿನಲ್ಲಿದ್ದೀನಿ ಎಷ್ಟೋ ಇಕ್ಕಟ್ಟಿನಲ್ಲಿದ್ದೀನಿ ಅಂತಂದ್ಬಿಟ್ರು ಅಲ್ವರ ಅಂದರೆ ನಾನು ಆ ಬ್ಯಾಪ್ಟಿಸಮ್ ನೆರವೇರಿಸೋ ತನಕ ಎಷ್ಟೋ ನಾನು ಇಕ್ಕಟ್ಟಿನಲ್ಲಿದ್ದೀನಿ ಅಂತಂದ್ಬಿಟ್ರು ಅದರ ನೇಮ್ ಮೀನಿಂಗ್ ಅಂತಂದರೆ ಯೇಸು ಕ್ರಿಸ್ತ ಯಾವ ಬ್ಯಾಪ್ಟಿಸಮ್ ಬಗ್ಗೆ ಮಾತಾಡಿದ್ರು ಲಿಟ್ರಲ್ ವಾಟರ್ ಬ್ಯಾಪ್ಟಿಸಮ್ ಬಗ್ಗೆನೇ ಮಾತಾಡ್ತಾಯಿಲ್ಲ ಅವ್ರು ಮಾತಾಡ್ತಾಯಿದ್ದು ಯಾವ ಬ್ಯಾಪ್ಟಿಸಮ್ ಬಗ್ಗೆ ಬ್ಯಾಪ್ಟಿಸಮ್ ಆಫ್ ಇಸ್ ಡೆತ್ ಅಲ್ವರ ಅಂದರೆ ಆ ಥರ ಮರಣ ಎಂಬಂಥ ದೀಕ್ಷಸ್ಥಾನದ ಬಗ್ಗೆನೇ ಮಾಡ್ತಾಯಿದ್ರು ಅವರು ಮಾತಾಡ್ತಾಯಿದ್ರು ಅದಕ್ಕೆ ಆ ಇಬ್ಬರು ಶಿಷ್ಯನರು ಇರ್ತಾರೆ ಗೊತ್ತಾ ಅವ್ರು ತನ್ನ ತಾಯಿನ ಕೇಳಿಸ್ತಾರೆ ಒಬ್ಬರು ಎಡಭಾಗದಲ್ಲಿ ಅವ್ರು ಬಲಭಾಗದಲ್ಲಿ ಕೂತ್ಕೊಳಕ್ಕೆ ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ ನೀನು ಏನು ಕೇಳ್ತೀಯ ನಿಮಗೆ ಗೊತ್ತಿಲ್ಲ ತಾಯಿ ಅದರ ನಾನು ಕುಡಿಯುವಂಥ ಪಾತ್ರೆಯಲ್ಲಿ ಅಲ್ವರ ನೀವು ಕುಡಿಯೋದಕ್ಕೆ ಸಾಧ್ಯನಾ ನಾನು ತೊಗೊಳ್ಳೋವಂಥ ದೀಕ್ಷಸ್ಥಾನನ ಇವರು ಹೊಂದೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾರೆ ಓದಿಂತೀನಿ ಮಾರ್ಕ್ 10:35-38 ಮಾರ್ಕ್ 10:35-38 ಆಗ ಜೆಬೆದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಆತನ ಬಳಿಗೆ ಬಂದು ಆತನಿಗೆ ಗುರುವೆ ನಾವು ಒಂದನ್ನು ಕೇಳಿಕೊಳ್ಳುತ್ತೇವೆ ಅದನ್ನು ನಮಗೋಸ್ಕರ ನಡೆಸಿಕೊಡಬೇಕೆಂದು ಹೇಳಿದರು ಆತನು ಅವರನ್ನು ನಿಮಗೇನು ನಡೆಸಿಕೊಡಬೇಕು ಎಂದು ಕೇಳಲು ಅವರು ನಿಮಗೆ ಮಹಾಪದಲ್ಲಿ ಬಂದಾಗ ನಮ್ಮಲ್ಲಿ ಒಬ್ಬನು ಬಲಗಡೆಯಲ್ಲೂ ಮತ್ತೊಬ್ಬನ ಎಡಗಡೆಯಲ್ಲೂ ಕೂತುಕೊಳ್ಳುವಂತೆ ನಮಗೆ ಅನುಗ್ರಹ ಮಾಡಬೇಕು ಅಂತಾರೆ ನೋಡ್ರ ನೀವು ಬೇಡಿಕೊಂಡದ್ದು ಏನೋ ನಿಮ್ಗೆ ತಿಳಿಯೋದು ನೋಡ್ರ ನಾನು ಕುಡಿಯುವಂತ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯುವುದು ಆದಿತ್ಯ ಇದು ನಾನು ಲಾಸ್ಟ್ ಕುಡಿದ್ರಿ ಅದರ ಕಳೆದ ಒಂದು ಮೂರು ವಾರ ಮುಂಚೆ ಅಲ್ವರ ಕುಡಿಯುವಂತ ಪಾತ್ರೆ ಏನೋ ಆ ಕಪ್ ಆಫ್ ಸಫರಿಂಗ್ಸ್ ಅನುಭವಗಳು ಹೇಳ್ತಾರೋ ನಾನು ಅನುಭವಿಸೋಂತ ಒಂದು ಕಷ್ಟಗಳನ್ನ ನೀವು ಅನುಭವಿಸೋಕೆ ಸಾಧ್ಯನಾ ಆಮೇಲೆ ನೆಕ್ಸ್ಟ್ ನೋಡ್ರ ನನಗಾಗುವಂಥ ದೀಕ್ಷಸ್ಥಾನ ನೀವು ಹೊಂದುವುದು ನಿಮ್ಮಿಂದ ಆದಿತ್ಯ ಯಾಕಪ್ಪ ಕೊಡೋಕ್ಕಾಗಲ್ಲ ಯೇಸು ಕ್ರಿಸ್ತ ಎಲ್ಲಿ ತೊಗೊಂಡಿದ್ದು ಬ್ಯಾಪ್ಟಿಸಮ್ ಜೋದೊಂದೊಂದಿಲ್ಲಿ ಇದೇ ಥರ ಶಿಷ್ಯರುಗಳು ಯಾವ್ದು ತೊಗೊಳಕ್ಕಾಗ್ತಾಯಿಲ್ವಾ ಕೊಡೋಕ್ಕಾಗ್ತಾಯಿಲ್ವಾ ಶಿಷ್ಯರುಗಳೇ ಏನ್ರಿ ಅಧಿಕವಾಗಿರೋಂಥ ಜನಗಳಿಗೆ ಬ್ಯಾಪ್ಟಿಸಮ್ ಕೊಟ್ಟರು ಅಂತ ಹೋದ್ರಿ ಅವಾಗ ಯೋಹಾನ 4ನೇ ಅಧ್ಯಾಯದಲ್ಲಿ ಸ್ನಾನಿಕಾದ ಯೋಹಾನಕ್ಕಿಂತ ಹೆಚ್ಚಿನಾಗಿ ಶಿಷ್ಯನರನ್ನು ಮಾಡಿದ್ರಂತೆ ಅರೆ ಯೇಸು ಸ್ವಾಮಿ ಯಾರಿಗೂ ಬ್ಯಾಪ್ಟಿಸಮ್ ಕೊಡಲಿಲ್ಲ ಯಾರು ಕೊಡಿದ್ದಿಲ್ಲ ಶಿಷ್ಯನ ಅಂದರೆ ಶಿಷ್ಯನರೇ ಇನ್ನೊಬ್ಬರಿಗೆ ಲಿಟ್ರಲ್ ವಾಟರ್ ಬ್ಯಾಪ್ಟಿಸಮ್ ಕೊಟ್ಟವ್ರೆ ಅಂತಂದರೆ ಇದೇ ಲಿಟ್ರಲ್ ವಾಟರ್ ಬ್ಯಾಪ್ಟಿಸಮ್ ಯೇಸು ಕ್ರಿಸ್ತ ತೊಗೊಳೋದ್ರೆ ಇದೇ ಬ್ಯಾಪ್ಟಿಸಮ್ ತೊಗೊಳಕ್ಕೆ ಏನಪ್ಪ ಪ್ರಾಬ್ಲಮ್ ಆಗ್ತೈತೆ ಇವ್ರಿಗೆ ಅಂದರೆ ಇಲ್ಲಿ ವಾಟರ್ ಬ್ಯಾಪ್ಟಿಸಮ್ ಬಗ್ಗೆ ಏನು ಮಾಡ್ತಾ ಇಲ್ಲ ಇಲ್ಲಿ ಮಾತಾಡ್ತಾ ಇಲ್ಲ ಇಲ್ಲಿ ಮಾತಾಡ್ತಾ ಯಾವ್ದು ಬಗ್ಗೆ ಬ್ಯಾಪ್ಟಿಸಮ್ ಇನ್ ಟು ಇಸ್ ಡೆತ್ ಆ ಥರ ಮರಣದಲ್ಲಿ ಪಾಲ್ಗೊಳ್ಳೋದ್ರ ಬಗ್ಗೆನೇ ಹೇಳ್ತಾರೋದು ಅದರ ಇದು ನಿಮ್ಮ ಕೈಲಿ ಆಗ್ತದಾ ಅಂತಂದ್ಬಿಟ್ಟು ಅದರ ಅಂದರೆ ಬ್ಯಾಪ್ಟಿಸಮ್ ಏನು ಗೊತ್ತಾ ಮೀನಿಂಗು ಬ್ಯಾಪ್ಟಿಸಮ್ ಅಂದರೆ ಕ್ರಿಸ್ತನ ಮರಣದಲ್ಲಿ ಪಾಲ್ಗಾರರಾಗೋದೇನ್ರಿ ಅದು ಬ್ಯಾಪ್ಟಿ ಇದೇ ಅನ್ಯ ಜನವರಿಗೆ ಕರೆಕ್ಟಾಗಿ ಆಗಾರಂತ ಅನ್ವಯಿಸ್ತದೆ ಆದರೆ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡೋಗಿ ಬಂದರು ಕರೆಕ್ಟಾ ಯಾರದ ಬ್ಯಾಪ್ಟಿಸಮ್ ತೊಗೊಂಡ್ರು ಅವರು ಜಾನ್ ದ ಬ್ಯಾಪ್ಟಿಸ್ ಜಾನ್ ದ ಬ್ಯಾಪ್ಟಿಸ್ ಕೊಡ್ತಾ ಇದ್ರು ಬ್ಯಾಪ್ಟಿಸಮ್ ಏನು ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ರಿಪೆಂಟೆನ್ಸ್ ಇವ್ರ ಪಾಪಿನಂಗಾರೆ ಇದೇ ಡೌಟ್ ಯಾರಿಗೆ ಬಂತು
ಜಾನ್ ದ ಬ್ಯಾಪ್ಟಿಸ್ಟ್ ಅಲ್ವಾ. ಅದಕ್ಕೆ ಇವರು ಬೆಂಗ್ಳೂರು ನಡ್ಕೊಂಡ್ ಬರ್ತಾರೆ ಬೇಕಾದ್ರೆ ಜಾನ್ ಬ್ಯಾಪ್ಟಿಸ್ಟ್ ಬ್ಯಾಪ್ಟಿಸಮ್ ಕೊಡ್ತಾ ಇರ್ತಾರೆ. ಯೇಸು ಕ್ರಿಸ್ತ ನೋಡಿದ ತಕ್ಷಣ ಹೆಂಗೂ ಹೇಳ್ತಾರೆ, ಅಯ್ಯೋ ಸ್ವಾಮಿ ನೀವ್ ಯಾಕೆ ನನ್ನ ಹತ್ರ ಬ್ಯಾಪ್ಟಿಸಮ್ ತಗೊಂಡು ಬರ್ತಾ ಇದ್ದೀರಾ, ಕರೆಕ್ಟಾಗಿ ನೋಡ್ಬೇಕಾದ್ರೆ ನಾನ್ ನಿಮ್ಮ ಹತ್ರ ಏನ್ ಮಾಡ್ಬೇಕು, ತಗೊಬೇಕು. ಯಾಕಂದ್ರೆ ನಾನ್ ಪಾಪಿ, ಎಲ್ಲಾರ ಹತ್ರ ನಾನೇ ನಗಿದೀನಿ ಪಾಪಿ. ನೀವು ಪಾಪಿನಾ? ನೀವಿಲ್ಲ, ನೀವು ಪರಿಶುದ್ಧವಾಗಿದ್ದೀರಾ. ಹಂಗಿರ್ಬೇಕಾದ್ರೆ ನೀವು ತಗೊಳ್ಳೇಬಾರ್ದು ನೀವು ಅಲ್ವರ, ನೀವು ಒಟ್ಬಿಡಿ ಅಂತ ಏನ್ ಮಾಡ್ತಾರೆ ಅವಾಗ ಅವಾಗ ಕೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡಿದ್ರು ನೋಡಿ, ಓದಿಂತೀನಿ ಮ್ಯಾಥ್ಯೂ ಥರ್ಡ್ ಚಾಪ್ಟರ್ ಓದಿಂತೀನಿ. ಮ್ಯಾಥ್ಯೂ ಥರ್ಡ್ ಚಾಪ್ಟರ್ 13:14-15 ಓದಿಷ್ಟರ್. ನೋಡ್ರ ಆಮೇಲೆ ಯಾಕೆ ಗೊತ್ತಾ ಹೇಳಿದ್ದು, ಇವ್ರು ಕೊಡ್ತಾರೆ ಬ್ಯಾಪ್ಟಿಸಮ್ ಯಾರಿಗೆ, ಎಲ್ಲರಿಗೂ ಪಾಪಿಗಳಿಗೆ ಕೊಡ್ತಾ ಇರೋದು ಅದರ ಏನಕ್ಕೆ, ಎಲ್ಲ ಪಾಪಗಳನ್ನ ಬಿಟ್ಬಿಟ್ಟು ದೇವ್ರ ಕಡೆ ತಿರುಗಿ ನೋಡ್ಸೋದಿಕ್ಕೆ ತಗೊಳ್ಳಿ ಅಂತ ಹೇಳ್ತಾವ್ರೆ. ಸಡನ್ನಾಗಿ ಯೇಸು ಕ್ರಿಸ್ತ ಬಂದ ತಕ್ಷಣ ಇವ್ರಿಗೆ ಹೆಂಗಾಗ್ಬಿಡ್ತು, ಏನಪ್ಪ ಇವರು ಪರಿಶುದ್ಧವಾಗಿದ್ದಾರೆ, ಇವ್ರೇನಕ್ಕೆ ನಮ್ಮ ತಗೊಬೇಕು ಅಂತ ಇವ್ರೇನು ಮಾಡ್ತಾರೆ, ಅವಾಗ ಪ್ರಶ್ನೆ ಕೇಳ್ತಾರಂತ. ಆಮೇಲೆ ತಡಿತಾ ಇದ್ರು ನೋಡ್ರ, ಏನು ತಡಿಬೇಕಾಯ್ತು ವ್ಯವಸ್ಥೆ ಮಾಡ್ರಿ ಅಂತೀರಿ. ಏನಕ್ಕೇನ ಇದಕ್ಕೆ, ಯಾಕಂದ್ರೆ ಇವ್ರು ಕೊಡ್ತಾರಂತ ಬ್ಯಾಪ್ಟಿಸಮೇ ಬೇರೆ, ಇವ್ರು ತಗೊಂತಾರ ಬ್ಯಾಪ್ಟಿಸಮ್ ಏನು ಇವಾಗ, ಅದೇ ಬೇರೆ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂತಿದ್ರಾ? ಇಲ್ಲ, ಯೇಸು ಕ್ರಿಸ್ತ ತಗೊಂತಾರೆ ಬ್ಯಾಪ್ಟಿಸಮ್ ಎಂದು ಟು ಇಮರ್ಸ್ ಹಿಮ್ಸೆಲ್ಫ್ ಇನ್ ಹಿಸ್ ಡೆತ್ ಅದರ ಇನ್ ಮೇಲೆ ಸ್ಯಾಕ್ರಿಫೈಸ್ ಆಗಿ ನಡೀತೀರಿ ಅಂತಂದ್ಬಿಟ್ಟು ಈ ಬ್ಯಾಪ್ಟಿಸಮ್ ಯಾರು ತಗೊಂತಾಗಿದ್ದು ಕ್ರೈಸ್ಟ್. ಅರೆ ಅವ್ರು ಕೊಡ್ತಾರೆ ಬ್ಯಾಪ್ಟಿಸಮ್, ಏನು ಬ್ಯಾಪ್ಟಿಸಮ್ ಅದೇ ಬೇರೆ, ಎರಡುಗೇನಿಲ್ಲ ಹೊಂದಾಣಿಕೆನೇ ಇಲ್ಲ ಅದರ. ಅವಾಗ ಏನು ಹೇಳ್ತಾರೆ, ತಡಿತಾರ ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿದ್ರಿ, ಸದ್ಯಕ್ಕೆ ಒಪ್ಪಿಕೋ ಅಂತ ಹೇಳ್ತಾರೆ. ಯಾಕೆ ಹೇಳಿದ್ರು, ಹಾಂ ಯಾಕೆ ಹಿಂಗೆ ಹೇಳಿದ್ರು ಸದ್ಯಕ್ಕೆ ಒಪ್ಪಿಕೋ ಅಂತ, ಹಾಂ ಸದ್ಯಕ್ಕೆ ಒಪ್ಕೊಳಪ್ಪ ಅಂತ ಏನು ಕೇಳಿಬಿಟ್ಟಿತ್ತ? ಹಾಂ ಅವಾಗ ಹೇಳಿದ್ರು ಅಪ್ಪಣ್ಣಗೆ ಅರ್ಥ ಆಗಲ್ಲ. ಯಾಕೆ ಹೇಳಿ, ಶಿಷ್ಯನಿಗೆ ಪವಿತ್ರಾತ್ಮ ಬಂದೇನಾಗಿಲ್ಲ, ಅರ್ಥ ಆಗಿದ್ದು ತುಂಬ ಲೇಟಾಗಿ. ಶಿಷ್ಯನ ಅವ್ರ ಜೊತೆ 3.5 ವರ್ಷ ಇದೇನಾಗಿಲ್ಲ ಅರ್ಥ ಮಾಡ್ಕೊಂಡು. ಅದಕ್ಕೆ ಹೇಳ್ತಾರಲ್ಲ ಯೋಹಾನ 4:1 ಒಂದೇ ವರ್ಷ ಹೇಳ್ತಾರೆ, ಯೋಹಾನ್ಗಿಂತ ಶಿಷ್ಯನಕ್ಕಿಂತ ಅಧಿಕವಾಗಿ ಶಿಷ್ಯನ ಏನು ಮಾಡಿದ್ವಿ ಇವ್ರು ಮಾಡಿದ್ರಂತೆ, ಆದ್ರೆ ಯೇಸು ಕ್ರಿಸ್ತ ಯಾರಿಗೆ ಬ್ಯಾಪ್ಟಿಸಮ್ ಕೊಟ್ರ? ಕೊಡಲಿಲ್ಲ. ಅದಕ್ಕೆ ಪಾಯಿಂಟ್ ಅಬ್ಸರ್ವ್ ಮಾಡಿ, ಯೇಸು ಕ್ರಿಸ್ತ ಒಬ್ರಿಗೂ ಕೊಡಲಿಲ್ಲ, ಕೊಟ್ಟವರೆಲ್ಲ ಯಾರು ಶಿಷ್ಯನರು. ಯೇಸು ಕ್ರಿಸ್ತ ಮಾತಾಡೋಕೆ ಹೋಗಿಲ್ಲ, ಯಾಕೆ ಗೊತ್ತಾ, ಅವ್ರು ಎಲ್ಲ ಹೇಳ್ತಾ ಕೂತಿದ್ರು ಏನಾಗಲ್ಲ ಅವ್ರಿಗೆ. ಯಾಕಂದ್ರೆ ನಾನು ಕುಡಿಯೋಂಥ ಪಾತ್ರೆಯಲ್ಲಿ ಇವರೇ ತಿಳ್ಕೊಂಡ್ಬಿಟ್ರು, ಅಯ್ಯ ಅದೇನು ಕೊಡಿ ಸರ್ ನಾವು ಅದರ ಇದೇ ಥರ ಐಡಿಯಾ ಇದ್ದ ಕೇಳ್ತಾನೆ. ಇವಾಗ ಹಿಂಗೆ ಯಾರು ವ್ಯವಸ್ಥೆ ಮಾಡಿದ್ರೆ, ಇವಾಗ ಸ್ವಲ್ಪ ಪವಿತ್ರಾತ್ಮ ಬಂದೈತೆ, ಶಿಷ್ಯನಿಗೆ ಮೆಚುರಿಟಿ ಬಂದಿದ್ದಿಲ್ಲ, ಏನು ಗೊತ್ತಾಗಿರೋದು ಅವ್ರಿಗೆ ಅಲ್ವರ. ಯುವದಾಸ ಒಬ್ಬ 3:4 ಯೇಸು ಕ್ರಿಸ್ತನ ಏನು ಮಾಡ್ಬಿಡ್ತಾರೆ, ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಇದ್ದಿದ್ದು ಅಭಿಪ್ರಾಯನೇ ಬೇರೆ, ಓ ಯೇಸು ಕ್ರಿಸ್ತನ ಹಿಡ್ಕೊಬಿಟ್ರೆ ಅಟ್ಲೀಸ್ಟ್ ಅವಾಗ ಫೈಟ್ ಮಾಡಿ ಏನು ಮಾಡ್ತಾರೆ, ರೋಮನ್ಸನ್ನ ಸೋಲಿಸ್ಬಿಡ್ತಾರೆ ಅಂತ. ಆದ್ರೆ ಯೇಸು ಕ್ರಿಸ್ತ ಏನ್ಬಿಟ್ರೆ ಸೆಂಟರ್ ಮಾಡ್ಬಿಡ್ತಾರೆ, ಅದೇ ಶಾಕ್ ಆಗ್ಬಿಡ್ತು ಅವರ. ಪೇತ್ರಿಗೆ ಹೆಂಗಿತ್ತು, ಇವರೇ ಮಸಿಯ, ಇವರೇ ನಮ್ಮ ರಕ್ಷಣೆ ಅಂತಾರೆ ಅಂತ ತಿಳ್ಕೊಂಡಿದ್ರು ಎಲ್ಲ ಅದಕ್ಕೋಸ್ಕರ. ಎಲ್ಲ ಹತ್ರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಯಾರು, ಮ್ಯಾಥ್ಯೂ, ಎಲ್ಲ ಅದೆಲ್ಲ ಕಮ್ಮ ಎಲ್ಲ ಬಿಟ್ಬಿಟ್ಟು ಎಲ್ಲ ಬಂದವ್ರೆ ಏನಕ್ಕೆ ಬಂದವ್ರು ಹೇಳಿ, ಮೀನ್ ಮೀಡಿಯಾ ಬಿಸ್ನೆಸ್ ಎಲ್ಲ ಬಿಟ್ಟು ಬಂದವ್ರೆ ಏನಕ್ಕೆ ಬಂದರು ಹೇಳಿ. ಏನಕ್ಕೆ ಅಂದ್ರೆ ರಾಜ್ಯ ನಮ್ಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು, ನಮ್ಮ ದೇಶಕ್ಕೆ ನಾವು ಓಡಾಡ್ತೀರಿ ಅದರ ಮತಾಭಿಮಾನಿಗಳು ಅಂತ ಗೊತ್ತಿರ ಗೊತ್ತಾ ಬೈಲಲ್ಲಿ, ಹಾಂ ರಿಲಿಜಿಯಸ್ ಜಿಲಾಟ್ಸ್ ಅಂತ ಗೊತ್ತಿರಿ. ರಿಲಿಜಿಯಸ್ ಜಿಲಾಟ್ಸ್ ಅಂದ್ರೆ ಯಾರಂದ್ರೆ ಆರ್ ಎಸ್ ಎಸ್ ಬಜರಂಗದಲ್ಲವರಲ್ಲ, ಆ ಥರ ದೇಶಾಭಿಮಾನಿಗಳು ದೇಶಕ್ಕಾಗಿ ನಿಂತ್ಕೊಳ್ಳೋರು. ಇವಾಗ ಹೇಳ್ತಾರಲ್ಲ ಏನಂತಾರೆ, ನಕ್ಸಲೈಟ್ಸ್ ಇಲ್ಲ ಅಂತವ್ರೆ, ಅಂದ್ರೆ ಅದು ಹೆಸರುಗಳಿಗೆ ಅರ್ಥ ಬೇಜ ಒಂಥರ ಆಗ್ಬಿಡಿತ್ತು ಅಷ್ಟೇ ಅಂದ್ರ. ಅದಕ್ಕೆ ಆ ಕಾಲದಲ್ಲಿ ಇದ್ದವರು ಯೇಸು ಕ್ರಿಸ್ತ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರ್ತೀನಿ, ರಾಜ್ಯ ಸ್ಥಾಪನೆ ಮಾಡ್ತೀನಿ ಹೇಳಿದ ತಕ್ಷಣ ಇವ್ರೇನಾಗ್ಬಿಟ್ರು, ಓ ರೋಮನ್ಸ್ ಎಲ್ಲ ನಾಶ ಮಾಡಕ್ ಕೊಡ್ತಾರೆ, ನಡೀರಿ ಹೋಗೋಣ ಅಂತ ಯೇಸು ಕ್ರಿಸ್ತ ಏನಂದ್ರು ಇವರೆಲ್ಲ ಹೋಗೋದಕ್ಕೆ ಶುರು. ನಿಜವಾಗ್ಲು ಅರ್ಥ ಗೊತ್ತಿತ್ತು ಅವ್ರಿಗೆ. ಹಾಂ ಅದಕ್ಕೆ ನೋಡ್ಬೇಕಾದ್ರೆ ನೀನು ಏನು ಕೇಳ್ತಿದ್ದೆ ತಾಯಿ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಕೂತಿದ್ರೆ ಏನಾಗ್ತಾ ಇಲ್ಲ, ಅರ್ಥ ಆಗಲ್ಲ. ಇವಾಗ ಇವ್ರಿಗೆ ಶಿಷ್ಯನಿಗೆ 3 ವರ್ಷ ಆಗಿ ಮೇಲೆ ಜೊತೆಗಿದ್ದೆ ಅರ್ಥ ಆಗಿಲ್ಲ ಅದರ. ಯೇಸು ಕ್ರಿಸ್ತ ಸಾಯ್ಬೇಕು ಅಂತ ತಕ್ಷಣ ಪೇತ್ರ ಸಪ್ಪಳೆ ಕೊಡೋಣ ಬೆದರ್ಸ್ತಾರೆ, ಎಲ್ಲ ಹಂಗೆಲ್ಲ ಹೇಳ್ಬಿಟ್ಟಿರ ಸ್ವಾಮಿ ನೀವೆಲ್ಲ ಸದಾಬಿಟ್ರೆ ನಮ್ಗತಿ ಏನೋ, ನಿಮ್ಗೆ ಯಾವತ್ತೂ ಹಂಗೆ ಆಗ್ಬಾರ್ದು, ದೇವ್ರು ನಿಮ್ಗೆ ಕಾಯಿಲಿ ಅಂತ ಹೇಳ್ತಾರೆ. ಈ ಮೀಟ್ ಯೇಸು ಕ್ರಿಸ್ತ ಹೇಳ್ತಾರೆ, ಹಾಂ ನೋಡ್ರ ಹೆಂಗ್ ಗದರ್ಸು, ಇವ್ರು ಬಂದ್ರೆ ಇಂಟೆನ್ಷನ್ ಏನಕ್ಕೆ ಸಾಯೋದಕ್ಕೆ. ಯೇಸು ಕ್ರಿಸ್ತ ಸಾವು ಯಾವತ್ತೂ ಎದಿರಲೇ ಇಲ್ಲ ಅಲ್ವರ. ಹಂಗಿರ್ಬೇಕಾರೆ ಇವ್ರಿಗಿರೋ ಮೈಂಡ್ ಸೆಟ್ಟಪ್ಪೇ ಬೇರೆ, ಇವ್ರಿಗಿರೋ ಮೈಂಡ್ ಸೆಟ್ ಬಿಡಿ. ಯಾರು ಸೆಟಪ್ಪು, ಯೇಸು ಕ್ರಿಸ್ತನ ಜೊತೆಗಿರೋಂಥ ಶಿಷ್ಯಂದ್ರುಗಳು 3.5 ವರ್ಷ ಇದ್ದೇ ಇವ್ರಿಗೆ ಮೈಂಡ್ ಸೆಟಪ್ ಹಿಂಗೆ. ಇನ್ನು ಆ ಮೂಮೆಂಟ್ ಸ್ನಾನಿಕ ಯೋಹನ್ ಜೊತೆ ಕೂತ್ಕೊಂಡು ಏನೋ ಮಾತಾಡ್ತಾ ಕೂತಿದ್ರೆ ಹೆಂಗಿರೋದು, ಇವ್ರೊಂದು 1,000 ಕ್ವಶನ್ ಕೇಳಿರೋದು, ಇವರು ಯೇಸು ಕ್ರಿಸ್ತ ಉತ್ತರ ಕೊಡೋದಕ್ಕೆ ಏನಾಗಿರೋದು ಅಣ್ಣ. ಅದೆಲ್ಲ ಬೇಡಪ್ಪ, ಸದ್ಯಕ್ಕೆ ನೀನು ಏನು ಮಾಡೋ, ಒಪ್ಕೋ, ಏನು ಅಡುಗೆ ಮಾಡ್ಬಿಡ ಅಂದ್ರ. ಈಗ ನಾನು ಮಾಡೋದಕ್ಕೆ ಏನು ಕಾರಣ ಅಂದರೆ, ನಾನು ಮಾಡೋದು ಏನಾಗ್ತದೆ, ಏನು ಏನು ನಿರ್ಧರಿಸ್ತೀನಿ, ಹಾಂ ಎಲ್ಲ ಧರ್ಮವನ್ನು ಅಲ್ವರ. ಇಂಗ್ಲೀಷಲ್ಲಿ ಬರ್ತಾರೆ, ತಸ್ ವಿ ಶಲ್ ಫುಲ್ಫಿಲ್ ಆಲ್ ರೈಟಸ್ನೆಸ್ ಆಫ್ ಗಾಡ್ ಅಂತ ಹೇಳ್ತಾರೆ. ತಮಿಳಲ್ಲಿ ಬರ್ತಾರೆ, ಎಲ್ಲ ನೀತಿಯನ್ನು ನೆರವೇರಿಸೋದು ಅಂತ. ಅಂದರೆ ದೇವರು ತನ್ನ ಒಂದು ನೀತಿಯಲ್ಲಿ ಏನೋ ಇಟ್ಟವ್ರೆ ಅದರ,
ಅದನ್ನು ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡು ಆಗ್ತಾ ಇರಲ್ಲ. ಅದ್ರ ಹಾಗೆ ಆ ನೀತಿ ನೆರವೇರಿಸೋದಕ್ಕೋಸ್ಕರ, ದೇವಚಿತ್ತ ನೆರವೇರಿಸೋದಕ್ಕೋಸ್ಕರ ಇದು ಮಾಡಲೇಬೇಕು. ಅದಕ್ಕೆ ನೀವು ಸುಮ್ಮನೆ ಬಿಡೋ ಅಂತ ಏನು ಮಾಡ್ತಾರೆ ಅವಾಗ ಇಟ್ಬಿಡ್ತಾರೆ. ಅದಕ್ಕೆ ಸ್ನಾನಕ್ಕೆ ಏನು ಮಾಡ್ತಾರೆ, ಇಮ್ಮಿಡಿಯ ಯಾರಿಗೆ ಬ್ಯಾಪ್ಟಿಸಮ್ ಕೊಡ್ತಾರೆ, ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ಕೊಡ್ತಾರೆ ಅಲ್ರ. ಇವಾಗ ನೀವೇ ಹೇಳ್ರಿ, ಇವಾಗ ಯೋಹಾನ ಇದ್ರಲ್ಲ, ಯೋಹಾನ ಮತ್ತೆ ಯೇಸು ಕ್ರಿಸ್ತನ್ ಏನು ಸಂಬಂಧ? ಇವಾಗ ನೋಡಿ, ಬ್ಯಾಪ್ಟಿಸಮ್ ಕೊಡೋಕೆ ಬರ್ತಾ ಇರ್ಬೇಕ್ರೆ ಯೋಹಾನ ಯೇಸು ಕ್ರಿಸ್ತನ್ ಏನು ಮಾಡ್ತಾರೆ ಕಂಡಿಡ್ಕೊಂತಾರೆ ಅಲ್ರ. ಅಯ್ಯೋ ನೀವ್ಯಾಕೆ ನಮ್ಮ ಹತ್ರ ತೊಗೊಬೇಕು, ನಾನು ನಿಮ್ಮ ಹತ್ರ ತೊಗೊಬೇಕು ಅಂತ ಏನಕ್ಕೆ ಹೇಳಿದ್ರು ಪಾಯಿಂಟು? ಹಂಗಾರೆ ಯೇಸು ಕ್ರಿಸ್ತ ಪರಿಶುದ್ಧವಾಗಿದ್ದಾರೆ ಅಂತ ಯಾರು ಗೊತ್ತು? ಯೋಹಾನ ಗೊತ್ತು ಅಲ್ವಾ? ಸರಿ, ಹಂಗಾರೆ ಯೋಹಾನ 1ನೇ ಅಧ್ಯಾಯದಲ್ಲಿ 33 ಓದಿ ಈ ಮಾತಿನ ಅರ್ಥ ಏನು. ಯೋಹಾನ 1:33 ನನಗೂ ಆತನ ಗುರುತು ಹಿಂಗೇನು ಕೇಳಿದ್ರು ನೋಡಿ, ಯೋಹಾನನೇ ಹೇಳ್ತಾರೆ ಇದು ಕರೆಕ್ಟಾ? ಯೋಹಾನ ಏನು ಹೇಳ್ತಾರೆ ಅಂದರೆ ನೋಡಿ, 32 ಓದಿ ಇಷ್ಟನ. ಯಾರು ಹೇಳ್ತಾರದು? ಯೋಹಾನ ಹೇಳ್ತಾರದು. ಅಂದ್ರೆ ಏನು ಹೇಳ್ತಾರೆ? ಯೋಹಾನ ನನಗೂ ಆತನ ಬಗ್ಗೆ ಏನಾಗಿಲ್ಲ ಗುರುತು ಇಲ್ಲಿ ಅಂತ. ಅದೇನು ಕೇಳಿದ್ರು? ಯೋಹಾನನ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತೇ ಇಲ್ವಾ? ಏನು ಗೊತ್ತಿದೆ ಕರೆಕ್ಟಾಗಿ ಹೇಳಿದ್ರೆ ಏನು ಗೊತ್ತಿದೆ ಇಷ್ಟ? ಏನು ಗೊತ್ತಿತ್ತು ಏನು ಗೊತ್ತಿರಲಿಲ್ಲ? ಇಲ್ಲೇ ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತಾ? ಅದು ಗೊತ್ತಿಲ್ವಾ? ಗೊತ್ತು. ಯಾರು ಗೊತ್ತು? ಇಬ್ರು ಕಸಿನ್. ಕಸಿನ್ ಅಂದ್ರೆ ಏನಂದ್ರೆ ಹೆಂಗ್ ಕಂಡಿಡಿದ್ರು ಕಸಿನ್ ಅಂತ? ಮೇರಿ. ಇಬ್ರು ಕಸಿನ್ಗಳು ಅಲ್ವ. ಹಂಗಾದ್ರೆ ಇವ್ರಿಬ್ರಿಗೂ ಏನ್ ಗೊತ್ತು, ಇವ್ರು ಯಾರೋ ಇವ್ರು ಯಾರು ಅಂತ ಯಾರು ಚೆನ್ನಾಗಿ ಗೊತ್ತು ಕರೆಕ್ಟ? ಹಂಗಾರೆ ಮತ್ತೆ ಈ ಪ್ರಶ್ನೆ ಏನ್ ಕೇಳಿದ್ರು, ನನಗೂ ಆತನ ಬಗ್ಗೆ ಗೊತ್ತಿಲ್ಲ ಅಂತ? ಅದಕ್ಕೆ ಕಾಡದಿದ್ದು ಗೊತ್ತಿಲ್ಲ ಅದರ ಈ ತರ ಲೈಫಲ್ಲೇ ಉತ್ತರ ಕೇಳಿಲ್ಲ. ಸರಿ, ಮುಂದಕ್ಕೆ ಓದಿ. ಅಲ್ಲಿ ಹೇಳ್ತಾರೆ ಏನ್ ಗೊತ್ತಾಗಿಲ್ಲ ಅಂತ, ಅದೇ ವಚನದಲ್ಲಿ ಹೇಳ್ತಾರೆ. ಓದಿ ಅಂತ ಮುಂದಕ್ಕೆ. ಥರ್ಟಿ ತ್ರೀ ಓದಿ. ನನಗೂ ಆತನ ಬಗ್ಗೆ ಏನಿಲ್ಲ ಗುರ್ತಿರ್ಲಿಲ್ಲ. ಏನ್ ಯಾವ್ದ್ರ ಬಗ್ಗೆ ಗುರ್ತಿರ್ಲಿಲ್ಲ ಹೇಳ್ತಾರೆ ನೋಡಿ ಇವಾಗ. ಏನು ಗೊತ್ತಿರಲಿಲ್ಲ ಅವ್ರಿಗೆ, ಸರಿ 32 ಓದಿ ಇನ್ನೊಂದು ಸೇರಿ ನೋಡೋಣ. 32 ಓದಿ. ನೋಡೋರ ಅಲ್ವಾ, ಇನ್ನೊಂದು ವಚನ ನಿಮಿಷ ಹೇಳ್ತೀನಿ. ಮಸಿ ಅಂತ 29 ವರ್ಷ ಇಷ್ಟೇ ಕರೆಕ್ಟ್ ಓದಿ. 29 ಓದಿ. ಈ ಪಾಯಿಂಟ್ ಅವ್ರು ಗೊತ್ತಿರಲಿಲ್ಲ ಅಷ್ಟೇ. ಯೇಸು ಕ್ರಿಸ್ತನೇ ಮಸಿಯ, ಇಡೀ ಲೋಕ ಪಾಪಗಳನ್ನೇ ನೋಡ್ತಾರೆ, ನಿವಾರಣೆ ಮಾಡ್ತಾರೆ. ಈ ಅಂಶ ಯಾರು ಗೊತ್ತಿರಲಿಲ್ಲ? ಜಾನ್ ದೇವರ್ಸ್ ಗೊತ್ತಿರಲಿಲ್ಲ. ಅದಕ್ಕೆ ದೇವರು ಒಂದು ಸೈನ್ ಕೊಟ್ಟಿದ್ರು, ನೋಡಪ್ಪ ಯಾರ ಮೇಲೆ ಏನ್ ಬರ್ತದೆ, ಪಾರ್ವಾಳ ಬರ್ತದೆ, ಪಾರ್ವಾಳ ಬರ್ತದೆ. ನೋಡ್ರಿ ನಮ್ಮವರು ಕಾಗೆನೇ ಆರಿಸ್ಕೊಡ್ತಾರೆ ಬೇಕಾದ್ರೆ ಬಿಟ್ರೆ, ಪಾರ್ವಾಳ ಸಭೆಯಲ್ಲಿ ಆರಿಸ್ತಾರೆ, ಇಲ್ಲೆಲ್ಲ ಕಾಗೆ ಆರಿಸ್ತಾರೆ. ನೋಡ್ರಿ ಇರ್ತೀನಿ, ನೋಡ್ರಿ ಇರ್ತೀನಿ ಬೋಲಿ. ಎಲ್ಲಿ ಎಲ್ಲಿ ಅಂತಂದ್ರೆ 32 ಓದಿ ಇಷ್ಟ ನೋಡೋಣ. ಅಷ್ಟೇ, ಆ ಥರ ಅಂದ್ರೆ ಪಾರ್ವಾಳ ಹೆಂಗೆ ಸಾಫ್ಟ್ ಆಗಿ ಬರ್ತದೆ ಅಂದ್ರೆ ಆ ಥರ ಪವಿತ್ರ ಆತ್ಮ ಬಂದು ಯಾರನ್ನ ಹೇಳಿದ್ ನೋಡ್ತಿರೋ ಅದ್ರ ಮುಖಾಂತರ ನೀವೇನು ಮಾಡಿ, ನೀವು ಇವರೇ ಮಸಿಯ ಅಂತ ಕಂಡಿಟ್ಕೊಂಡು. ಆದರೆ ಯೇಸು ಕ್ರಿಸ್ತನೇ ಮಸಿಯ ಅಂತ ಸ್ನಾನಿಕನ ಯೋಹಾನ ಕಂಡಿಡ್ಕೊಂಡು ಯಾವಾಗ ಅವ್ರು ಬ್ಯಾಪ್ಟಿಸಮ್ ಕೊಡ್ಬೇಕಾರೆ, ಯಾವಾಗ ಪವಿತ್ರ ಆತ್ಮ ಬಂತು ಅವಾಗ ಕಂಡಿಡಿದ್ರು. ಅಲ್ಲಿವರೆಗೂ ಯೇಸು ಕ್ರಿಸ್ತನೇ ಮಸಿಯ ಅಂತ ಯಾರಿಗೂ ಏನಾಗಿಲ್ಲ. ಆದರೆ ಯೇಸು ಕ್ರಿಸ್ತು ಪರಿಶುದ್ಧವಾಗಿ ಹುಟ್ಟಿದ್ದಾರೆ ಅಂತಂದ್ಬಿಟ್ಟು ಸ್ನಾನಿಕನ ಯೋಹಾನಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಗೊತ್ತಾ? ಇಬ್ಬರು ಏನ್ರಿ ಕಸಿನ್ ಬ್ರದರ್ಸ್ ಅಲ್ವ. ಇಬ್ಬರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್? 6 ತಿಂಗಳು ಅಲ್ವರ. ಅದೇ ನೋಡ್ಬೇಕ್ರೆ ಇವ್ರು 6 ತಿಂಗಳು ಇವ್ರ ತಾಯಿ ಗರ್ಭದಲ್ಲಿ ಇರ್ಬೇಕಾರೆ ಮರಿಯಾಳು ಬರ್ತಾಳೆ ಅಲ್ವರ. ಮರಿಯಾಳು ಏನಂತಾರೆ, ಯೇಸು ಕ್ರಿಸ್ತನ ತಾಯಿ ಇವನ್ನ ಇವ್ರ ತಾಯಿನ ಭೇಟಿ ಮಾಡಿ ಬರ್ಬೇಕಾರೆ ಜಾನ್ ದೇವರ್ಸ್ ಅವಾಗ ಹೊಟ್ಟೆಲ್ಲಿ ಏನು ಮಾಡ್ಬಿಡ್ತಾರೆ ಖುಷಿ ಅಲ್ವರ. ಅವಾಗ ಮಗು ಏನು ಮಾಡ್ತಂತೆ ಹೇಳ್ತಾರಲ್ಲ, ಏನಕ್ಕೆ ಅಂದರೆ ಓ ಯಾರು ನೋಡ್ಬಿಡ್ತಾರೆ
ಅವ್ರ ತಮ್ಮ ನೋಡ್ಬಿಟ್ಟಾರೆ ಅಂದ್ರೆ ಯಾರೋ ಕ್ರೈಸ್ಟ್ನ ಅಂದ್ರೆ ಅದಕ್ಕೆ ಚೆನ್ನಾಗಿ ಗೊತ್ತು ಜಾನ್ ದ ಬ್ಯಾಪ್ಟಿಸ್ಟ್ಗೆ ಪವಿತ್ರಾತ್ಮನ ಒಂದು ಇದ್ರಿಂದನೇ ಯಾಕೆ ಜನ್ಮ ತೊಗೊಂಡಿರೋದು ಯೇಸು ಕ್ರಿಸ್ತ ಹುಟ್ಟಿರೋದು ಅವರು ಪರಿಶುದ್ಧವಾಗಿದ್ದಾರೆ ನಮ್ಮ ಎಲ್ಲ ಥರ ಪಾಪಿ ಇಲ್ಲ ಅಂತ ಯಾರು ಚೆನ್ನಾಗಿ ಗೊತ್ತು ಆದರೆ ಇವರೇ ಮಸಿ ಅಂತ ಏನಾಗಿಲ್ಲ ಅವ್ರಿಗೆ ಅರ್ಥ ಆಯ್ತಾ ಪಾಯಿಂಟು ಅದೇ ನೋಡ್ಬೇಕಾದ್ರೆ ಮುಂದಕ್ಕೆ ಬರಬೇಕಾದ್ರೆ ಬ್ಯಾಪ್ಟಿಸ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ನಿರ್ದೋಷಿ ಅದ್ರಲ್ಲಿ ಪಾಪ ಇಲ್ಲ ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ ಇಮ್ಮಿಡಿಯೇಟ್ ತಡೀತಾರೆ ಆದರೆ ಇವರೇ ಮಸಿ ಅಂತ ಗೊತ್ತಿತ್ತಾ ಇಲ್ಲ ಯಾವಾಗ ಬ್ಯಾಪ್ಟಿಸಮ್ ಕೊಡ್ಬೇಕಾದ್ರೆ ಕೊಡ್ತಾ ನೋಡಿರ್ತೀನಿ ಅವಾಗ ಎದ್ದು ಏನಂತಾರೆ ಆಕಾಶದಿಂದ ಏನಂತಾರೆ ಒಂದು ಪವಿತ್ರತ್ವ ಬರ್ತಾ ನೋಡಿದ್ವಿ ಸರಳ ರೀತಿಯಲ್ಲಿ ಅವಾಗ ಏನು ಕಂಡಿಟ್ಕೊಂತಾರೆ ಇವ್ರೇನ್ರೀ ಹಾಂ ಮಸಿ ಅಂತ ಏನು ಮಾಡ್ತಾರೆ ಅವಾಗ ಅವಾಗ ಕಂಡಿಟ್ಕೊಂತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ತೊಗೊಂಡಿರೋಂಥ ಒಂದು ಬ್ಯಾಪ್ಟಿಸಮೇ ಬೇರೆ ಅದರ ಆಮೇಲೆ ಏನ್ರಿ ನಾವು ತೊಗೊಳ್ಬೇಕಾದ್ರೆ ಬ್ಯಾಪ್ಟಿಸಮ್ ಅಂದ್ರೆ ಯಾವುದು ಅಂದರೆ ನಾವು ತೊಗೊಂಡ್ಬೇಕಾದ ಬ್ಯಾಪ್ಟಿಸಮ್ ಇದೇ ಬ್ಯಾಪ್ಟಿಸಮ್ ಯಾವ ಬ್ಯಾಪ್ಟಿಸಮ್ಮ ಕ್ರೈಸ್ತ ತೊಗೊಂಡ್ಬೇಕಂತ ಬ್ಯಾಪ್ಟಿಸಮ್ಮ ಈ ಬ್ಯಾಪ್ಟಿಸಮ್ನೇ ನಾವೇನು ಮಾಡ್ಬೇಕು ಇವಾಗ ಯಹೂದ್ಯರು ಆಲ್ರೆಡಿ ಮೋಸಕಡೆ ತೊಗೊಂಡಿರೋದ್ರಿಂದ ಏನ್ರಿ ತಕ್ಕಂಥ ಅವರು ರಿಪೆಂಟೆನ್ಸ್ ತೊಗೊಂಡ್ಬಿಟ್ರ ಅಂದರೆ ಮುಗಿದೋಯ್ತು ಅಂದ್ರೆ ಆಟೋಮೆಟಿಕ್ ಯಾರ ಕಡೆ ಬಂದ್ಬಿಡ್ತಾರೆ ಅವರು ಅವರು ಏನಂತ ಕ್ರೈಸ್ ಕಡೆ ಬಂದ್ಬಿಡ್ತಾರೆ ಯಾಕೆ ಗೊತ್ತಾ ಇದೆಲ್ಲ ಇನ್ನೂ ಡೀಟೇಲ್ ಆಗಿದೆ ಎಲ್ಲ ಹೇಳ್ಬೇಕಂದ್ರೆ ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ಬೋದು ಅಂದ್ರೆ ಏನಂತಂದ್ರೆ ಮೋಸ ಇದ್ರು ಮೋಸೆ ಕಡೆ ದೇವ್ರೇನು ಕೊಟ್ಟರು ಧರ್ಮಶಾಸ್ತ್ರ ಕೊಟ್ಟರು ಎಲ್ಲರೂ ಮೋಸೆ ಶಿಷ್ಯನಾಗೋದಕ್ಕೆ ಅಲ್ವರ ಇವಾಗ ಮೋಸೆ ಹೊಟ್ಟೋಗ್ಬಿಟ್ರು ಕರೆಕ್ಟ ಇವಾಗ ಮೋಸೆ ಸ್ಥಾನ ಯಾರು ತೊಗೊಂಡ್ರು ಯಾರು ತೊಗೊಂಡ್ರು ಹಾಂ ಮೋಸೆ ಸ್ಥಾನ ಯಾರು ತೊಗೊಂಡ್ರು ಗಲಾತಿಯರು ಮೋಸೆ ಸ್ಥಾನ ಯಾರು ತೊಗೊಂಡ್ರು ಅಂದರೆ ಅವರು ಸತಮಲ್ಲಿ ಯಾರು ತೊಗೊಂಡ್ರು ಅಂತಾನೆ ಗಲಾತಿಯರು ಮೂರನೇ ಅಧ್ಯಾಯ ಗಲಾತಿಯರು 3:24 ಓದಿಂತೀನಿ ನೋಡೋಣ ಧರ್ಮಶಾಸ್ತ್ರವು ನಮ್ಮ ಕಾಯುವಂತ ಆಳಿನಾಗಿದೆ ಕಾಯುವಂತ ಆಳು ಅಂದೇನು ಕಾಯುವಂತ ಆಳು ಅಂದ್ರೆ ವಾಚ್ಮ್ಯಾನ್ ಅಲ್ವಾ ತಮಿಳು ಇಲ್ಲಲ್ಲ ನೀವು ತಮಿಳು ತಪ್ಪು ಹಾಂ ನೆಕ್ಸ್ಟ್ ನೆಕ್ಸ್ಟ್ ತಮಿಳು ತೊಗೊಂಡಿದ್ದೆ ಹಾಂ ಆಯ್ತಾ ಇಂಗ್ಲೀಷ್ ಓದಿಂತ ಹಾಂ ಹೆಂಗಿದೆ ಅಂತೆ ಧರ್ಮಶಾಸ್ತ್ರ ಹೆಂಗಿದೆ ಅಂತ ಇವಾಗ ಹಾಂ ಸ್ಕೂಲ್ ಮಾಸ್ಟರ್ ವೇರ್ ಫಾರ್ ದ ಲಾ ವಾಸ್ ಅ ಸ್ಕೂಲ್ ಮಾಸ್ಟರ್ ಅಂತ ಅಂದ್ಬಿಟ್ಟವ್ರ ಸ್ಕೂಲ್ ಮಾಸ್ಟರ್ಗೂ ಸ್ಕೂಲ್ ವಾಚ್ಮ್ಯಾನ್ಗೂ ವ್ಯತ್ಯಾಸ ಐತಿ ಹಾಂ ನೋಡಿ ಆ ಕಾಯುವಂತನಾಗಿದೆ ಆಮೇಲೆ ಮುಂದುವರಿಸ್ತಾರ ಎಲ್ಲಿ ಸೇರುವ ತನಕ ವೇರ್ ಫಾರ್ ದ ಲಾ ವಾಸ್ ಅವರ್ ಸ್ಕೂಲ್ ಮಾಸ್ಟರ್ ಟು ಬ್ರಿಂಗ್ ಅಸ್ ಅನ್ ಟು ಕ್ರೈಸ್ಟ್ ಅಂತಂದ್ರು ಹಂಗ್ರೆ ಧರ್ಮಶಾಸ್ತ್ರ ಉದ್ದೇಶ ಏನು ಗೊತ್ತಾ ಎಲ್ಲಾರು ಎಲ್ಲಿಗೂ ಸೇರಿಸ್ಬೇಕು ಹಾಂ ಅರ್ಥ ಆಯ್ತಾ ಹಂಗ್ರೆ ಏನು ಮೀನಿಂಗು ಧರ್ಮಶಾಸ್ತ್ರ ಕಡೆ ಆಲ್ರೆಡಿ ದೀಕ್ಷಿಸ ತೊಗೊಂಡಿರೋರು ಮೋಸೆ ಮುಖಾಂತರ ಆಟೋಮೆಟಿಕ್ ಯಾರ ಕಡೆ ಬಂದ್ಬಿಡ್ತಾರೆ ಇವಾಗ ಯಾಕೆ ಧರ್ಮಸ್ಥಾನ ಕೊಟ್ಟ ಉದ್ದೇಶ ಏನಂದ್ರೆ ಎಲ್ಲಿಗೆ ಬಂದು ಸೇರಿಸ್ಬೇಕು ಕರೆಕ್ಟಾ ಇವಾಗ ನಾವು ಧರ್ಮಸ್ಥಾನ ಕಡೆ ಇದ್ರ ಇಲ್ಲ ಹಂಗೆ ನಮ್ಗೆ ಅದು ಅನ್ವಯಿಸ್ತದ ಇಲ್ಲ ಇವಾಗ ನಾವೇನು ಮಾಡ್ಬೇಕು ಅಂದ್ರೆ ಈ ಬ್ಯಾಪ್ಟಿಸಮ್ ತೊಗೊಂಡು ಯಾವ ಬ್ಯಾಪ್ಟಿಸಮ್ ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಅಲ್ಲ ಬ್ಯಾಪ್ಟಿಸಮ್ ಇನ್ ಟು ದ ಡೆತ್ ಆಫ್ ಕ್ರೈಸ್ಟ್ ನಾವು ರಿಪೆಂಟ್ ಆಗಿದ್ರಿ ದೇವ್ರ ಕಡೆ ಎಲ್ಲ ತಿಳಿದಿರಿ ಅಂತ ನೋಡ್ಸೋದಕ್ಕೋಸ್ಕರ ಏನು ಬೇಕಾಗಿಲ್ಲ ದೇವರೇ ಮುಳುಗ್ತಾ ಇದ್ದೀನಿ ನೋಡು ನೀರು ಅಂತ ನೋಡ್ಸೋದೇ ಬೇಕಾಗಿಲ್ಲ ಅದಕ್ಕೆ ಮಾನಸಾಂತರ ಹೊಂದಿ ಅದರ ಹೇಳ್ತಲ್ಲ ರೋಮಪುರದಲ್ಲಿ ಅದರ ಬಾಯಿನಲ್ಲಿ ಕನ್ಫೆಸ್ ಮಾಡಿ ಹರಿಕೆ ಮಾಡಿ ನಮ್ಮ ಮನಸ್ಸಲ್ಲಿ ಒಪ್ಕೊಂಡ್ರೆ ಮುಗ್ದೋಯ್ತು ಅದರ ನನೈತೆ ರಕ್ಷಣೆ ಹೊಂತೀರಿ ಅದರ ಆದರೆ ನಾವು ದೇವರಲ್ಲಿ ಸೇರಿ ಆ ಥರ ಮರಣದಲ್ಲಿ ದೀಕ್ಷಿಸ ನೋಡ್ಸ್ಕೊಂತಾರ ಮೂಲಕ ಆ ಸಿಂಬಲ್ ಏನು ಮಾಡ್ಬೇಕಿದೆ ಆ ಸಿಂಬಲ್ ನೋಡಿಸ್ಬೇಕು ಅದೇ ನೋಡ್ಬೇಕ್ರಿ ವಾಟರ್ ಬ್ಯಾಪ್ಟಿಸಮ್ ಎಷ್ಟು ಬ್ಯೂಟಿಫೈ ನೋಡಿ ಸಿಂಬಲ್ ಹೆಂಗೇನಂತಂದರೆ ಇಮರ್ಷನ್ ಮಾಡ್ಬೇಕಂದ್ರೆ ಏನಂತ ನೀರಲ್ಲಿ ಮುಳಿಸ್ತಾರೆ ನೀರು ಮುಳಿಸ್ಬೇಕು ಹೆಂಗೆ ಮುಳಿಸೋದು ಆಯ್ತು ರಿವರ್ಸಾಗಿ ಹೆಂಗೆ ಮಾಡೋದು ಮುಳಿಸೋದು ಅಲ್ವರ ಇವಾಗ ಯಾರಿಗೋ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಅಂತಾರೆ ಈಜೊಡೋಕೆ ಅಭ್ಯಾಸ ಐತೆ ಗೊತ್ತಿರ್ತದೆ ಅದರ ಯಾರೋ ಮನುಷ್ಯ ಹಿಂದೆ ರಿವರ್ಸಲ್ಲಿ ಬಿದ್ದುಬಿಟ್ಟ ಅಂತಂದರೆ ಅದೇನಂತಾರೆ ತಿರ್ಗಾ ಎದ್ದು ಬಂದು ಈಜು ಹೊಡೆದು ಮುಂದಕ್ಕೆ ಬರೋದೇನಂತೆ ತುಂಬ ಕಷ್ಟ ಅಲ್ವರ ಏನೋ ಅದೇ ಫ್ರಂಟಲ್ಲಿ ಏನಂತ ಡೈವ್ ಹೊಡೆದೇ ನೋಡಿದೆ ಹೆಂಗೆ ಹೆಂಗೆ ಬೇಕರೋ ಬಂದ್ಬಿಡ್ಬೋದು ಅಲ್ವರ ಹಿಂದೆ ಏನು ರಿವರ್ಸಲ್ಲಿ ಇತ್ತು ಅಂತಂದರೆ ಯಾರೋ ಅವ್ರನ್ನ ಎತ್ತಿ ವಾಪಸ್ಸು ತರುವ ತನಕ ಅದು ತುಂಬ ಕಷ್ಟ ಇದೇನು ಮೀನಿಂಗು ಅಂದರೆ ನೀರು ಅಂತಂದೇನಿ ಲೋಕ ಲೋಕದ ಜನಗಳು ಅದರ ಇನ್ಮೇಲೆ ನಾನು ಲೋಕಕ್ಕೆ ಸಾಯ್ತಾ ಇದ್ದೀನಿ ಅಂತಂದ್ಬಿಟ್ಟು ಏನ್ರಿ ನೋಡ್ಸ್ಕೊಡ್ತಾ ಇರೋದು ಹೆಂಗೆ ಏನ್ರಿ ನೀರಲ್ಲಿ ಇನ್ಮೇಲೆ ಮುಳುಗ್ತಾ ಇದ್ದೀನಿ ಅಂತಂದ್ಬಿಟ್ಟು ಅದರ ಆದರೆ ಎದ್ದು ಬರೋದು ಎದ್ದು ಬರ್ಬೇಕಾದ್ರೆ ಎಬ್ಬಿಸ್ಬೇಕಾದ್ರೆ ಏನು ಮಾಡ್ತಾರೆ ಯಾರು ನಮಗೆ ಸಪೋರ್ಟ್ ಕೊಡ್ತಾರೆ ಗೊತ್ತಾ ಅದಕ್ಕೆ ಯಾರು ಸಪೋರ್ಟ್ ಅಂದರೆ ಅದು ಯಾರನ್ನ ಸಿಗ್ನಿಫೈ ಮಾಡ್ತಾರೆ ಅಂದರೆ ಕ್ರೈಸ್ತನ ಸಿಗ್ನಿಫೈ ಮಾಡ್ತಾರೆ ನಾವು ಲೋಕಕ್ಕೆ ಸಾಯ್ತಾ ಇರಬೇಕು ನಮಗೆ ಸಹಾಯ ಮಾಡೋದು ಯಾರು ಕ್ರಿಸ್ತನು ತಿರ್ಗಾ ನಮಗೆ ಏನಂದರೆ ಕ್ರಿಸ್ತನಲ್ಲಿ ನಿಂತು ನೂತನ ಸೃಷ್ಟಿಯಾಗಿ ಆತನ ಒಂದು ಇದರಲ್ಲಿ ನಾವು ನಡೆಯೋದಕ್ಕೆ ಸಹಾಯ ಮಾಡೋದು ಕೂಡ ಯಾರಂತೆ ಕ್ರಿಸ್ತನು ಅದನ್ನೇ ಅವನು ಬ್ಯೂಟಿಫುಲ್ ಸಿಂಬಲ್ ಅದಕ್ಕೆ ಹೇಳಿಸ್ಕೊ ಹೇಳ್ತಲ್ಲ ಯಾರೋ ಶಿಷ್ಯನಾಗಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ನನ್ನನ್ನು ತಾನೇ ನಿರಾಕರಿಸಿ ಏನ್ರಿ ಶಿಲ್ಬೆ ಎತ್ಕೊಂಡು ಯಾರಿಂದ ಬರ್ಬೇಕು ಅದನ್ನೇ ಈ ಸಿಂಬಲಲ್ಲಿ ಬ್ಯೂಟಿಫುಲ್ ಆಗಿ ಮುಡ್ಚಿರೋದು ಅಲ್ವರ ಅದೇ ಬ್ಯಾಪ್ಟಿಸಮ್ ಅದೇ ರಿಯಲ್ ಮೀನಿಂಗು ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ಫಸ್ಟ್ ಪೀಟರ್ ಥರ್ಡ್ ಚಾಪ್ಟರ್ 21st ವರ್ಸ್ ಫಸ್ಟ್ ಪೀಟರ್ 3:21
ಫಸ್ಟ್ ಪೀಟರ್ 3:21 ಓದಿರೋಣ. ಫಸ್ಟ್ ಪೀಟರ್ 3:21 ನಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಬ್ಯಾಪ್ಟಿಸಮ್ ಗೆ ಆ ನೀರಿಗೆ ಅನುರೂಪವಾದ ಯೇಸುಕ್ರಿಸ್ತನ ಪುನರುತ್ಥಾನದ ಮೂಲಕ ನೋಡಿ, ಆ ಒಂದು ದೀಕ್ಷಾ ಸ್ಥಾನ ನಮ್ಮನ್ನು ರಕ್ಷಿಸ್ತಾರೆ ಅಂತ ಅಂದ್ಬಿಟ್ರು. ಅದರ ಆ ದೀಕ್ಷಾ ಸ್ಥಾನ ಅಂದ್ರೆ ಏನು ಅಂತ ಅರ್ಥ ಇಲ್ಲಿ ಹೇಳ್ತಾ ಹೋಗ್ತೀನಿ. ಹಾ, ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದಲ್ಲ. ನೋಡ್ರಿ, ದೀಕ್ಷಾ ಸ್ಥಾನ ಅಂದ್ರೆ ಏನಲ್ವಂತೆ, ಮೈ ಕೊಳೆಯನ್ನು ಹೋಗಲಾಡಿಸುವಂತದಲ್ಲ. ಏನ್ರಿ, ನಮ್ಮ ಪಾಪಗಳೆಲ್ಲ ಪ್ರಾಯಶ್ಚಿತ್ತ ಹೊಂದೋದಿಕ್ಕೆ ದೀಕ್ಷಾ ಸ್ಥಾನ ಅಲ್ವೇ ಅಲ್ಲ. ಅದರ ನಮ್ಮ ಪಾಪಗಳೆಲ್ಲ ಬಿಟ್ಬಿಡಿದೀನಿ, ಮಾನಸಾಂತರ ಹೊಂದ್ಬಿಡಿದೀನಿ ನೋಡ್ಸೋದಿಕ್ಕೇನಲ್ಲ, ಬ್ಯಾಪ್ಟಿಸಮ್ ಅಲ್ವೇ ಅಲ್ಲ. ಅದೇನೋ, ಬ್ಯಾಪ್ಟಿಸಮ್ ಈಸ್ ನಾಟ್ ಫಾರ್ ದ ರೆಮಿಷನ್ ಆಫ್ ಸಿನ್ಸ್. ಅದರ ಅದಲ್ಲೇ ನೋಡಿ ಹೇಳ್ತಾರೆ, ಮೈ ಕೊಳೆಯನ್ನು ಹೋಗಲಾಡಿಸುವಂಥದ್ದು ಅಲ್ಲ ಅಲ್ವರ. ಏನು ಸುಮ್ಮನೆ ಗುಬ್ಬಚ್ಚಿ ಬಂದು ನೀರಲ್ಲಿ ಡುಬ್ಬಿಗಿಟ್ಕೊಂಡು ಮುಳುಗೋತಾರೆ ಗೊತ್ತಾ, ಆ ಥರ ಏನಂತಾರೆ, ಸಾವಿರ ನೀರಲ್ಲಿ ಮುಳುಗಿದ್ರೆ ಏನಂತೆ, ಏನೋ ಪ್ರಯೋಜನ ಇಲ್ಲ, ಒಂದು ಸಭೆ ಬಿಟ್ಟು ಇನ್ನೊಂದು ಸಭೆ ಹೋದ್ರೆ ಏನು ದಿವಸ ನೋಡಿದ್ರೆ ಏನಂತ, ಏನು ಪ್ರಯೋಜನ ಇಲ್ಲ, ಕ್ರಿಸ್ತನ ಮಣ್ಣ ಮುಳುಗಿದ್ರೆ ಏನೋ ಪ್ರಯೋಜನ ಆಗ್ತದಾ, ಏನು ಪ್ರಯೋಜನ ಇಲ್ಲ, ಮಾಡ್ತಾಯಿದ್ರ ಅದು ಅಲ್ವಂತದ್ದೆ. ನೋಡಿ ನೆಕ್ಸ್ಟ್ ಅವ್ನು ಏನು ನಂಗೆ ಅರ್ಥ ಏನಂತೆ, ನೋಡ್ರ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವ್ರ ಹತ್ರ ಏನು ಮಾಡ್ದಂಗೆ ವಿಜ್ಞಾಪಿಸಿಕೊಳ್ಳುವಂಥದ್ದೇ ಅಲ್ಲರ. ಈ ಇಂಗ್ಲೀಷಲ್ಲಿ ಓದಿ ನೋಡೋಣ, ಅದಕ್ಕೂ ಇದು ಏನು ವ್ಯತ್ಯಾಸ ಮಾಡೋಣ. Baptism which corresponds to this now saves you, not as a removal of the from the body, but as an appeal to God for a good conscience through the resurrection of Jesus Christ. The like figure, whereunto even baptism does also now save us, not the putting away of the filth of the flesh. Nodi, not the putting away the filth of the flesh. ಆಮೇಲೆ ಏನಂಗಾರೆ, ಬ್ಯಾಪ್ಟಿಸಮ್ ಅಂದರೆ ಆನ್ಸರ್ ಆಫ್ ಎ ಗುಡ್ ಕಾನ್ಷಿಯನ್ಸ್ ಟುವರ್ಡ್ಸ್ ಗಾಡ್. ತಮಿಳಲ್ಲಿ ಸೂಪರಾಗಿ ಬರ್ತಾರೆ, ಏನು ಗೊತ್ತಾ, ನಲ್ ಮನಸ್ಸಾಕ್ಷಿನ ಒಡಂಬಡಿಕೆ ಅಂತ. ಏನು ನಲ್ ಮನಸ್ಸಾಕ್ಷಿನ ಒಡಂಬಡಿಕೆ, ಒಳ್ಳೆ ಮನಸ್ಸಾಕ್ಷಿ ಒಡಂಬಡಿಕೆ ಅಂತಂದ್ರೆ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳೋದಲ್ಲ, ಒಳ್ಳೆ ಮನಸ್ಸಾಕ್ಷಿ ಇದೆ ಅಂತಂದ್ಬಿಟ್ಟು ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಳೋದು ಏನ್ರಿ ಬ್ಯಾಪ್ಟಿಸಮ್. ಅದರ ಅಂದ್ರೆ ಏನರ್ಥ ಅಂದರೆ, ದೇವರೇ ನೀ ಇಷ್ಟೆಲ್ಲ ಮಾಡಿದ್ಯಾ ನನಗೆ, ಇಷ್ಟೆಲ್ಲ ನನಗೆ ಏನು ಮಾಡಿದ್ಯಾ, ನನಗೆ ಉಪಕಾರ ಕೊಟ್ಟು, ಕೃಪೆಯೆಲ್ಲ ಕೊಟ್ಟು, ಸತ್ಯ ಎಲ್ಲ ಕೊಟ್ಟು, ಇದುವರೆಗೆ ಏನು ಮಾಡಿದ್ಯಾ ನನಗೆ ಆ ಮಾರ್ಗದಲ್ಲಿ ನಡೆಸಿದ ದೇವರೇ, ಇದರಿಂದ ನಾನು ನಿನಗೆ ಏನೆಲ್ಲ ಸಂಸಾರ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ನಿನ್ನ ಈ ಸಾಲನ ತೀರಿಸೋಕ್ಕೆ ಸಾಧ್ಯನೇ ಇಲ್ಲ, ಏನೆಲ್ಲ ಮಾಡೋದು ದೇವ್ರಿಗೆ ಹಿಡ್ಕೊಳೋಕ್ಕೆ ಇಲ್ಲ, ಸಾಧ್ಯ ಇಲ್ಲ. ಮಾಡೋಕ್ಕಾಗೋದು ಒಂದೇ, ಏನು ಅಂದರೆ ನನ್ನ ತೆಗಿರೋಂಥ ಅಲ್ಪ ಸ್ವಲ್ಪ ಜೀವನ ಇದ್ದವರೇ, ಇನ್ನ ಮೇಲೆ ಯಾರು ಕೊಡ್ತೀನಿ, ನೀನು ಕೊಡ್ತೀನಿ ಅಂತ ಅಂದ್ಬಿಟ್ಟು, ಇನ್ಮೇಲಿನ ನಿನ್ನ ಮಗನ ಥರ ನಾನೇನು ಮಾಡ್ತೀನಿ, ನನ್ನ ಲೈಫ್ನ ಸ್ಯಾಕ್ರಿಫಿಷಲ್ಲ ನಡೆಸ್ತೀನಿ, ಆತನ ಒಂದು ಸದೃಶನಾಗಿರೋಂಥ ಮಣ್ಣನ್ನು ಏನು ಮಾಡ್ತೀನಿ ನಾನು ಹೊಂತೀನಿ ಅಂತಂದ್ಬಿಟ್ಟು ದೇವ್ರ ಹತ್ರ ಮಾಡ್ಕೊಳ್ಳೋಂಥ ಒಡಂಬಡಿಕೆನೇ ಬ್ಯಾಪ್ಟಿಸಮ್ ಅಲ್ವರ. ಅದೇ ಹತ್ರ ಇದೇನಲ್ವಂತೆ, ನಮ್ಮ ಪಾಪಗಳೆಲ್ಲ ಪ್ರಾಯಶ್ಚಿತ್ತ ಹೊಂದೋದಕ್ಕಾಗಲಿ ಬಿಡೋದಕ್ಕಾಗಲಿ ಬೇಕೇ ಆಗಿಲ್ಲ ಇದು. ಮತ್ತು ಅದಕ್ಕೆ ಯಾರು ಸಾಕು, ಕ್ರೈಸ್ಟ್ ಸಾಕು. ಇದು ಮಾಡೋಂಥ ಒಡಂಬಡಿಕೆಗೆ ಏನ್ರಿ ಇದು ಔಟ್ವರ್ಡ್ ಸಿಂಬಲ್ ಅಂದರೆ, ಔಟ್ವರ್ಡ್ ಸಿಂಬಲ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಔಟ್ವರ್ಡ್ ಸಿಂಬಲ್ ಜೊತೆಗೆ ಏನು ಇಂಪಾರ್ಟೆಂಟು, ಆ ಒಂದು ಎಂತ ಲೈಕ್ನೆಸ್ ನಡೆದು ನೋಡ್ಸೋಂಥ ಏನಿದೆ ಇಂಪಾರ್ಟೆಂಟು ಅಲ್ಲರ. ಇವಾಗ ವ್ಯವಸ್ಥೆ ಮಾಡ್ತೀನಿ, ಮದುವೆ ಮಾಡ್ಕೊತಾರೆ, ಮದುವೆ ಮಾಡ್ಕೊಳಕ್ಕೆ ಏನಪ್ಪ ಒಂದು ಸೂಚನೆ, ತಾಳಿ ಅಲ್ಲರ. ಇವಾಗ ತಾಳಿ ಕಟ್ಬಿಟ್ರೆ ಆಗೋಯ್ತಾ, ತಾಳಿ ಕಟ್ಬಿಟ್ಟು ಟಾಟಾ ಅಂದ್ಬಿಟ್ಟು ಹೋಗ್ಬಿಟ್ಟು ಮುಗ್ದೋಯ್ತಾ, ಅದೇ ಥರ ತಾಳಿ ಕಟ್ಟಲ್ಲ ಎಂಟಿ ಜೊತೆ ಸಂಸಾರ ಮಾಡ್ತೀನಿ ಆಯ್ತದಾ, ನಂಗೆ ಯಾವ್ದು ಬೇಕು ಎರಡು ಬೇಕು ಅಲ್ಲರ. ಹಂಗೇನು ತಾಳಿ ಕಟ್ಬಿಟ್ಟು ಕರೆಕ್ಟಾಗಿ ಮಾಡಬೇಕು, ಅದ್ರ ಪ್ರಕಾರ ನಡ್ಕೊಬೇಕು ಅಲ್ಲರ. ಅಯ್ಯೋ ನಾನು ತಾಳಿ ಕಟ್ಟಲ್ಲ ಪರವಾಗಿ ಬಿಟ್ಬಿಡು, ನಮಗೂ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ಬಿಟ್ಟು ಇಲ್ಲ, ಅದು ಕೂಡ ಏನು ಮಾಡಲ್ಲ ಅಕ್ಸೆಪ್ಟ್. ಅದೇ ಥರ ಕ್ರೈಸ್ಟಲ್ಲಿ ಏನ್ರಿ ದೇವರೇ ನಾನು ಒಡಂಬಡಿಕೆ ಮಾಡ್ಕೊಂಡು ನಿನ್ಗೆ ಗೊತ್ತಲ್ಲ ನಾನು ಫಸ್ಟೇ ತೊಗೊಂಡ್ಬಿಟ್ಟಲ್ಲ ಅಂತಂದರೆ, ಆ ಫಸ್ಟ್ ತೊಗೊಂಡಿದ್ಕೆ ಇದು ತೊಗೊಂಡಿದ್ದು ಏನಿದೆ ಸತ್ಯದ ಮೇಲೆ ತೊಗೊಳೋದಕ್ಕೋ ವ್ಯತ್ಯಾಸ ಇದೆ ಅಲ್ಲ. ಸತ್ಯ ತಿಳ್ಕೊಂಡು ಕರೆಕ್ಟಾಗಿ ಗ್ರಹಿಸ್ಕೊಂಡು ಏನು ಮಾಡ್ಬೇಕು ಅದನ್ನ, ಅದನ್ನು ಪ್ರಾಪರಾಗಿ ಸಿಂಬಲೈಸ್ ಮಾಡೋಕೋ, ಮಾಡಿಬಿಟ್ಟು ಸಿಂಬಲ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಆ್ಯಕ್ಚುಲಾಗಿ ನಡೆದೇ ಮಾಡ್ಬೇಕನ್ನ ಅದು ನೋಡಿ. ಅದಕ್ಕೆ ನಾವು ಸಭೆ ಕ್ಲಾಸ್ ನೋಡಲ್ಲ, ಏ ಒಡಂಬಡಿಕೆ ಮಾಡ್ಕೊತಾರೆ, ಮಾಡ್ಕೊಂಡು ಹೆಚ್ಚು ಜನ ಕರೆಕ್ಟಾಗಿ ನಡೀತಾರೆ ಎಲ್ಲರ. ಹಾಂ, ಕರೆಯಲ್ಪಟ್ಟವರು ಅನೇಕ ಜನ, ಆಯಿಲ್ ಪಟ್ಟವರು ಸ್ವಲ್ಪ ಜನ, ಅದೇ ನಂಬಿಕೆ ಸರ್ ಜನ ಅದರ ಆಯಿಲ್ ಪಟ್ಟು ಸ್ವಲ್ಪ ಜನ ಅದರ ಆಯಿಲ್ ಅಂದರೆ ಬ್ಯಾಪ್ಟಿಸಮ್ಗಾಗಿ ಬರಲು ಅಂತ ಜನ, ಅದರಲ್ಲಿ ನಂಬಿಕೆ ಸಾಗಿರ ಜನ ಇರ್ತಾರೆ ಅದರ. ನೀರಲ್ಲಿ ಮುಳುಗೋದೇನೆ ಈಸಿ, ರಿಯಲ್ ಲೈಫ್ ಮುಳುಗೋಕೆ ತನ್ನ ತಾನೇ ನಿರಾಕರಿಸಿ ಒಂದೊಂದು ಹೆಜ್ಜೆ ಹೆಜ್ಜೆ ಜಾಡಿ ಎಲ್ಲ ಏನು ಮಾಡಬೇಕು ನಾವು, ನಮ್ಮ ನಾವೇನು ಮಾಡಬೇಕು, ನಿರಾಕರಿಸ್ಕೊಂಡು ಹೋಗ್ಬೇಕು ಆಗ್ತದಾ. ಅದೇ ಬ್ಯಾಪ್ಟಿಸಮ್ ಇಂಟು ಇಸ್ ಡೆತ್. ಅವರ ಎಷ್ಟೋ ಆಸೆ ಆಕಾಂಕ್ಷೆಗಳೆಲ್ಲ ಇತ್ತು ಯೇಸುಕ್ರಿಸ್ತನಿಗೆ, ಎಲ್ಲ ನೆರವೇರಿಸ್ಕೊಂಡ್ರ, ಎಲ್ಲ ಏನು ಮಾಡೋರು, ಎಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಹೋದ್ರು ಅಲ್ವರ. ಅದಕ್ಕೆ ಈ ಬ್ಯಾಪ್ಟಿಸಮ್ ನಾವು ಕರೆಕ್ಟಾಗಿ ತೊಗೊಂಡ್ರು. ಅದರ ಹಾಗೆ ಇದೇ ಥರ ಏನಾಯ್ತು ಅಂದರೆ, ಎಫಿಷಿಯನ್ಸ್ ಸಭೆಯಲ್ಲಿ ಎಲ್ಲ ಶಿಷ್ಯಂದರು ಮಾನಸಾಂತರ ಹೊಂದೋದಕ್ಕೆ ಬ್ಯಾಪ್ಟಿಸಮ್ ತೊಗೊಂಡಿದ್ರು. ಅಪೋಸ್ಟಲ್ ಪೌಲ್ ಬಂದ್ಬಿಟ್ಟು ಏನು ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ಕರೆಕ್ಷನ್ ಮಾಡ್ತಾರೆ, ಕರೆಕ್ಷನ್ ಮಾಡಿಬಿಟ್ಟು ತಿರ್ಗಾ ಬ್ಯಾಪ್ಟಿಸಮ್ ಕೊಡ್ತಾ ಮಾಡಿದ್ದೀನಿ. ಓದಿ ಅಪೋಸ್ಟಲ್ ಕೃತ್ಯಗಳು 19 ಅಧ್ಯಾಯದಲ್ಲಿ
ಒಂದರಿಂದ ಐದು. ಅಪೊಸ್ತಲ ಕೃತ್ಯಗಳು 19 ಒಂದರಿಂದ ಐದು. ಆಕ್ಟ್ಸ್ ಆಫ್ ಅಪೊಸ್ತಲ್ 19 ಚಾಪ್ಟರ್ 1-5. ನೋಡ್ರ ಅವಾಗ ಏನ್ ಕೇಳ್ತಾರೆ, ಏನಪ್ಪ ನೀವು ನಂಬಿದಾಗ ನಿಮ್ ಪವಿತ್ರಾತ್ಮ ಬಂತ ಅಂತ ಹೇಳ್ತಾರೆ. ಅದರ ಅವಾಗ ಏನ್ ಹೇಳ್ತಾರೆ, ಕೇಳಲಿಲ್ಲ ಅವಾಗ ಏನಪ್ಪ ಪವಿತ್ರಾತ್ಮ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಇವರು, ನೋಡ್ರ ಯೋಹಾನನ ಬೋಧೆಯನ್ನು ನಂಬಿ ಏನ್ ಮಾಡದಂತೆ, ಬ್ಯಾಪ್ಟಿಸಮ್ ತಗೊಂಡ್ರಿ. ನೋಡ್ರ ಅದು ಯೋಹಾನ ಕೊಟ್ಟಿದ್ದ ಬ್ಯಾಪ್ಟಿಸಮ್ ಏನು, ಬ್ಯಾಪ್ಟಿಸಮ್ ಆಫ್ ರಿಪೆಂಟೆನ್ಸ್ ಅದನ್ನಪ್ಪ ಕೊಟ್ಟಿದ್ದು. ಅದು ತಗೊಂಡ್ರೆ ಪ್ರಯೋಜನ ಆಯ್ತದ ನೋಡಿ. ಎಫಿಷಿಯನ್ಸ್ ಹೆಂಗೆ, ಯಾರು ಎಫಿಷಿಯನ್ಸ್? ಜೆಂಟೈಲ್ಸು, ಜೆಂಟೈಲ್ಸ್ ಕರೆಕ್ಷನ್ ಮಾಡ್ತಾರೆ, ಅದೆಲ್ಲ ನಿಮ್ಗೆ ಅನ್ವಯಿಸಿದ್ದಿಲ್ಲ, ಅದೆಲ್ಲ ತೊಗೊಂಡು ಪ್ರಯೋಜನ ಇಲ್ಲ. ಅದಕ್ಕೆ ನಿಮ್ಮ ಪವಿತ್ರಾತ್ಮ ಕೂಡ ಏನಾಗಿಲ್ಲ, ಬಂದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಪವಿತ್ರಾತ್ಮ ಬಂದು ಏನಾಯ್ತದೆ, ನೆಕ್ಸ್ಟ್ ಕ್ಲಾಸ್ ಓದೋಣ, ಟೀ ಕುಡಿದ್ಬಿಟ್ಟು ನೋಡೋಣ ಪವಿತ್ರಾತ್ಮ ಬಂದು ಏನಾಯ್ತದೆ ನಿಮ್ಗೆ. ಅಂದ್ರೆ ನೋಡಿ ನಿಮ್ಮ ಇಷ್ಟ ಓದಿ. ಏನು ಹೆಸರು ಬ್ಯಾಪ್ಟಿಸಮ್ ತೊಗೊಂಡ್ರಂತೆ ಅವಾಗ, ಆವಾಗ ಯೇಸು ಕ್ರಿಸ್ತನ ಹೆಸರು ಏನು ಮಾಡಿದೆ, ಬ್ಯಾಪ್ಟಿಸಮ್ಮ ತಗೊಂಡ್ರಂತೆ. ಅರ್ಥ ಆಯ್ತಾರೆ? ಅದೇ ನೋಡ್ಬೇಕಾರೆ ಏನ್ರಿ, ಬ್ಯಾಪ್ಟಿಸಮ್ ಅಂದೇನೋ, ಬ್ಯಾಪ್ಟಿಸಮ್ ಇಂಟು ಡೆತ್ ಆಫ್ ಕ್ರೈಸ್ಟ್. ಅದೇ ಅವ್ರು ಯಾರ ಹೆಸರು ತೊಗೊಂಡ್ರು, ಬ್ಯಾಪ್ಟಿಸಮ್ಮ ಜೀಸಸ್ ಕ್ರೈಸ್ಟ್ ಹೆಸರಲ್ಲಿ ಅಂದ್ರ. ಅರ್ಥ ಆಯ್ತಾರಾ? ಸರಿ, ಹಂಗಿರ್ಬೇಕಾರೆ ಯೇಸು ಕ್ರಿಸ್ತ ನಮ್ಗೆ ಏನು ಹೇಳಿದ್ರು ನೋಡಿ, ಮತ್ತೆ 28:19, ಲೋಕದ ಕಟ್ಟೆ ಕಡೆ ಹೋಗಿ ನೀವು ಸುವಾರ್ತೆ ಸಾರಿ ಶಿಷ್ಯನಾಗಿ ಮಾಡಿ ಏನ್ ಮಾಡಿ ನೀವು, ಯಾರ ಹೆಸರಲ್ಲಿ? ಇವ್ರು ಯಾರ ಹೆಸರು ಹೆಸರು ತೊಗೊಂಡ್ರು? ಅದ್ಯಾಕೆ ಇನ್ನ ಇಬ್ರು ಜನ ಅಲ್ಲಿ ಮಿಸ್ಸಿಂಗ್? ಓದಿ ಮತ್ತೆ 28:19. ಎಲ್ಲಾ ದೇಶ ಜನಗಳೇ ಮಾಡಿ ನೀವು ಶಿಷ್ಯನಾಗಿ ಮಾಡಿ, ಕನ್ವರ್ಟ್ ಮಾಡಿ ಅಂದ್ರ ಏನ್ ಮಾಡಿ ಅಂದ್ರ ಇರೋರ್ಗೆ ನೆಟ್ಟಿಗೆ ಗೊತ್ತಿಲ್ಲ, ಇನ್ನೇನ್ ಕನ್ವರ್ಟ್ ಮಾಡೋದು ಅಲ್ವರ. ಏನ್ ಮಾಡ್ಬೇಕು, ಶಿಷ್ಯನಾಗ್ಬೇಕಂದ್ರೆ ಎಷ್ಟೈತೆ ನೋಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ. ಇವೆಲ್ಲ ಹೇಳಿದ್ರೆ ಒಬ್ರು ಕೂಡ ಏನಾಗಲ್ಲ, ಬರೋದಿಲ್ಲ ಅದರ. ಹಂಗಿರ್ಬೇಕು, ಕನ್ವರ್ಟ್ ಮಾಡೋದಲ್ಲ, ಏನು ಮಾಡಬೇಕು, ಡಿಸೈಪಲ್ಸ್ ಅದರ. ಸುಮ್ಮನೆ ಬಂದ್ಬಿಟ್ಟು ಬಂದ್ಬಿಟ್ಟು ಡಬ್ಬುಕ್ ಡಬ್ಬುಕ್ ಡಬ್ಬುಕ್ಕ ಮುಗಿಸ್ಬಿಟ್ಟು ಸಭೆ ತುಂಬಿಸ್ಕೊಂಬಿಟ್ಟು ಅವಾಗ ಅಲ್ಲಿ ಆಮೇನ್ ಅಂತಂದ್ಬಿಟ್ಟು ಆಗೋದಿಲ್ಲ. ಏನಾಗೋಯ್ತಾರೆ, ಬರೀ ಬಿಲೀವರ್ಸ್ ಅದರ. ಏನಂತಾರೆ, ಅದು ಹೇಳ್ತಾರೆ ಎಫಿಷಿಯನ್ಸಲ್ಲಿ, ಏನಪ್ಪ ನೀವೆಲ್ಲ ವಿಶ್ವಾಸ ಮಾಡೋದಲ್ಲ, ಬಿಲೀವರ್ಸ್ ಆಗಿ ವೆರಿ ಗುಡ್ ತೊಗೊಂಡ್ರಿ. ಏನು ಪ್ರಯೋಜನ, ಹೋಲಿಸ್ಬಿಟ್ಟೈತಾ? ಯಾಕೆ ಹೋಲಿಸ್ಬಿಟ್ಟಿಲ್ಲ ಅಂತಂದರೆ ಏನಿಲ್ಲ, ಕರೆಕ್ಟಾಗಿ ಒಂದು ಒಡಂಬಡಿಕೆ ಆಗಿಲ್ಲ ಅಲ್ಲಿ, ಅಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರನ್ನ ಹೇಳಿ ತೊಗೊಳ್ತೀನಿ ನಿಂತರೆ. ಹಾಂ, ನೀವು ಹೋಗಿ ಮಾಡಿ, ಏನು ಮಾಡಿ ಇಷ್ಟ ನೆಕ್ಸ್ಟು ಓದಿ ಮುಂದಕ್ಕೆ. ನೋಡ್ರ ಯಾರ ಹೆಸರು ದೀಕ್ಷಾಸ್ನ ಮಾಡಿ, ತಂದೆ ಮಗ ಪವಿತ್ರಾತ್ಮ ಹೆಸರು ದೀಕ್ಷಾಸ್ನ ಮಾಡಿದ್ರಿ. ಆದರೆ ನಾವು ಇವಾಗ ಕರೆಕ್ಟಾಗಿ ಓದಿ ಲೆಕ್ಕದಲ್ಲಿ ಏನ್ರಿ, ಇವ್ರು ಮೂರು ಹೆಸರಲ್ಲಿ ಯಾರು ಇದುವರೆಗೂ ಮಾಡೇ ಇಲ್ಲ ಬಿಡ್ರಿ. ಬೇಕ ಮನೆಗೆ ಹೋಗಿ ಚೆಕ್ ಮಾಡಿರಿ ಅಂತೀನಿ. ಶಿಷ್ಯನ್ರುಗಳು ಇವನ್ ಸ್ವತಃ ಯೇಸು ಕ್ರಿಸ್ತನೇ ಆಗಲಿ ಅಥವಾ ಯೇಸು ಕ್ರಿಸ್ತ ಯಾರು ಕೊಡಲಿಲ್ಲ ಬಿಡ್ರಿ, ಆ ವಚನ ಇದೆ ಅಲ್ವ. ಸರಿ, ಯೋಹಾನ ತೊಗೊಳ್ಳಿ, ಯಾರ ತಗೊಳ್ಳಿ, ಯಾವುದೇ ಅಪೊಸ್ತಲ್ಸ್ ಈ ಮೂರು ಜನ ಹೆಸರು ಕೊಡಲೇ ಇಲ್ಲ ಬ್ಯಾಪ್ಟಿಸಮ್. ಎಲ್ಲರೂ ಕೊಟ್ಟಿದ್ದು ಯೇಸು ಕ್ರಿಸ್ತನಲ್ಲಿ ಅಂದ್ರೆ ದೇ ಬ್ಯಾಪ್ಟೈಸ್ ದ ನೇಮ್ ಆಫ್ ಕ್ರೈಸ್ಟ್ ಅಂತ ಗೊತ್ತಿರೋದು. ಏನಕ್ಕೆ ಅಂದ್ರೆ, ಹಂಗಾದ್ರೆ ಈ ಯೇಸು ಕ್ರಿಸ್ತನ ಮಾತ್ರ ಶಿಷ್ಯನಿಗೆ ಕೇಳಿಲ್ವಾ? ಕೇಳಿರ್ತಾರ ಕೇಳಿರಲ್ವಾ? ಕೇಳಿರ್ತಾರೆ. ಅಂದ್ರೆ ಈ ವಚನದ ಅರ್ಥ ಏನೋ, ಇವಾಗ ಯೇಸು ಕ್ರಿಸ್ತನ ಮಾತು ಹೇಳಿದ್ಮೇಲೆ ಯಾರೋ ಅಪೋಸ್ಟಲ್ ಪೌಲ್ ಆಗಲಿ ಅಪೋಸ್ಟಲ್ ಪೀಟರ್ ಆಗಲಿ ಏನು ಮಾಡಿರ್ಬೇಕು, ಯಾವುದೇ 12 ಜನ ಅಪೋಸ್ಟಲ್ ಏನಾಗಿರ್ಬೇಕು, ಮಾತನ್ನ ಕೇಳೇ ಕೇಳಿರ್ಬೇಕು. ಡೌಟ್ ಇಲ್ಲ ಬಿಡ್ರಿ, ಕೇಳಿಲ್ಲ ಅಂದರೆ ಪರ್ಲೋಕಕ್ಕೆ ಎಂಟ್ರೆನ್ಸೇ ಇಲ್ಲ ಬಿಡಿ. ಅದರ ಇವಾಗೆಲ್ಲ ಹೋಗೋರ ನಮಗಂತೂ ಕನ್ಫರ್ಮೇಷನ್ ಕನ್ಫರ್ಮು ಅಪೋಸ್ಟಲ್ ಪೌಲು ಪೀಟರ್ ಅಪೋಸ್ಟಲ್ಸ್ ಎಲ್ಲ ಏನಾಗಿದೆ ಯೇಸು ಕ್ರಿಸ್ತಗೆ ಇದ್ದೇ ಇರ್ತಾರೆ ಅಂತ. ಕರೆಕ್ಟಾ? ಯಾರು ಹೋಗಿದಾರೋ ಬಿಟ್ಟಿದ್ರೋ ಅವ್ರಂತ ಏನಾಗಿದೆ ಖಂಡಿತವಾಗ ಹೋಗೇ ಇರ್ತಾರೆ. ಕರೆಕ್ಟಾ? ಹೌದಾ ಇಲ್ವಾ? ಏನು ಹೇಳ್ರಪ್ಪ, ನಮ್ಗೆ ಗೊತ್ತಾಗಬೇಕಲ್ಲ, ನಮ್ಗೆ ಕನ್ಫರ್ಮೇಷನ್ ಬೇಕಲ್ಲ, ನೀವು ಅರ್ಥ ಮಾಡ್ಕೊಡ್ಬೇಕಾಗ್ತ. ಸರಿ, ಓಕೆ. ಅದರ ಹಂಗಿರ್ಬೇಕಾರೆ ಅವರೆಲ್ಲ ಯೇಸು ಕ್ರಿಸ್ತನ ಮಾತು ಏನು ಮಾಡಿರ್ಬೇಕು, ಕೇಳಿರ್ಬೇಕು. ಇವಾಗ ಅಂದ್ರೆ ಯೇಸು ಕ್ರಿಸ್ತ ಈ ಮಾತನ್ನ ಯಾಕೆ ಕೇಳಿಲ್ಲ ಹಂಗಂದ್ರೆ, ಇದ್ರೆ ಎರಡು ಪಾಸಿಬಿಲಿಟಿ ಇರಬೇಕು. ಒಂದು ಪಾಸಿಬಿಲಿಟಿ, ಅಪೋಸ್ತಲ್ಸ್ ಯೇಸು ಕ್ರಿಸ್ತನ ಮಾತು ಕೇಳಿಲ್ಲ, ನೀವು ಇಷ್ಟ ಬಂದಾಗ ಹೇಳ್ಕೊಳ್ಳಿ, ನಾವು ಇಷ್ಟ ಬಂದಾಗ ಮಾಡ್ತೀವಿ ಮಾಡಿರ್ಬೇಕು. ಇಲ್ಲಾಂದ್ರೆ ಎರಡನೇ ಪಾಯಿಂಟು, ನಮ್ಮ ಒಂದು ತಿಳುವಳಿಕೆಲಿ ಏನಾಗಿರ್ಬೇಕು, ಏನೋ ಒಂದು ಪ್ರಾಬ್ಲಮ್ ಇರಬೇಕು. ಕಟ್ಟ ಅಂದ್ರೆ ನಮ್ಮ ಒಂದು ಈ ವಚನದ ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಕಾದ್ರೆ ಒಂದು ಪ್ರಾಬ್ಲಮ್ ಇರಬೇಕು ಹೊರತು ಬೇರೆ ಅಪೋಸ್ತಲ್ಸಲ್ಲಿ ಮಿಸ್ಟೇಕ್ ಇರೋಕ್ಕೆ ಸಾಧ್ಯನಾ? ನೀವು ಯೋಚನೆ ಮಾಡಿ, ಎರಡು ಪಾಸಿಬಿಲಿಟಿಲಿ ಯಾವ್ದು ತೊಗೊಳ್ಳೋಣಪ್ಪ, ಅಪೋಸ್ತಲ್ಸಲ್ಲಿ ಮಿಸ್ಟೇಕ್ಸ್ ಇದೆಯಾ ಅಥವಾ ನಮ್ಮಲ್ಲಿ ಮಿಸ್ಟೇಕ್ ಇರ್ಬೋದಾ? ನಮ್ಮಲ್ಲಿ ಇರ್ಬೋದು, ಯಾಕಂದ್ರೆ ನಮ್ಮ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ. ಅವ್ರ ಬಗ್ಗೆ ಎಲ್ಲ ಹೇಳಕ್ಕೆ ನಮ್ಗೆ ಧೈರ್ಯ ಇಲ್ಲ ಬಿಡ್ರಿ ಅಲ್ವರ. ಸರಿ, ಹಂಗಾರೆ ಇವಾಗ ಈ ವಚನದಲ್ಲಿ
ನಮ್ಮ ಒಂದು ತಿಳುವಳಿಕೆಯಲ್ಲಿ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಏನು ಮಾಡೋಣ ಎಕ್ಸಾಮಲ್ಲಿ ನೋಡೋಣ. ಅಂದ್ರೆ ಇವಾಗ ಏನಂತಂದ್ರೆ ಯಾರು ಹೆಸರು ಅಂದ್ಬಿಟ್ರು, ಇನ್ ನೇಮ್ ಆಫ್ ದ ಫಾದರ್, ಇನ್ ನೇಮ್ ಆಫ್ ದ ಸನ್, ಅಂದ್ರೆ ಇನ್ ನೇಮ್ ಆಫ್ ದ ಪೊಲೀಸ್ ಬಿಟ್ಟಂಬಿಟ್ರು. ಅಂದ್ರೆ ಏನೋ ತಂದೆ ಮಗ ಪವಿತ್ರಾತ್ಮನ, ಅಂದ್ರೆ ತಂದೆಯ ದೇವರು ಯೇಸು ಕ್ರಿಸ್ತನ ಮತ್ತೆ ಪವಿತ್ರಾತ್ಮನ ಹೆಸರಲ್ಲಿ. ಅಂದ್ರೆ ಏನಂತಂದ್ರು ಏನಂದ್ರು ಇವರ ಏನಲ್ಲಿ ದೀಕ್ಷಾಸ್ನಾನ ಕೊಡಿ, ಹೆಸರಲ್ಲಿ ದೀಕ್ಷಾಸ್ನಾನ ಕೊಡಿ. ಹೆಂಗಪ್ಪ ಹೆಸರಲ್ಲಿ ದೀಕ್ಷಾಸ್ನಾನ ಕೊಡೋಣ, ಅವ್ರ ಹೆಸರು ಹೆಂಗೆ ದೀಕ್ಷಾಸ್ನಾನ ಕೊಡೋದು? ಅಂದ್ರೆ ಏನೋ ಬ್ಯಾಪ್ಟಿಸಮ್ ಮುಗಿಸ್ಬೇಕ್ರೆ ಐ ಬ್ಯಾಪ್ಟೈಸ್ ಯು ಇನ್ ನೇಮ್ ಆಫ್ ದ ಫಾದರ್ ಸನ್ ಅಂತ ಹೊರಿಸ್ಬಿಟ್ಟು ನೀರು ಮುಗಿಸ್ಬಿಟ್ರೆ ಆಯ್ತದ? ಇಷ್ಟೇನೆ ಹೇಳಿ ದೇಸಗಳು ಸರ್ ಅಲ್ಲಿ ಲಿಟ್ರಲಾಗಿ ವ್ಯವಸ್ಥೆ ಅನ್ಬಿಟ್ಟು ಈ ಹೆಸರು ದೀಕ್ಷಾಸ್ನಾನ ಕೊಡೋದೇ ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಡು ಅಂತಾನ ಹೆಸರಿಗೆ ಪವರ್ ಇದೆ. ಹಾಂ ಅವಾಗ ಏನು ಮಾಡಬೇಕು ಆ ಪವರಲ್ಲಿ ಮುಗಿಸ್ಬೇಕು. ಏನು ಪವರ್ ಹೊಲೀಸ್ ಬಿಟ್ಟು ಬಂತು ಅಂದ್ರೆ ಮೂರು ಜನಕ್ಕೆ ಏನಬೇಕು ಹೊಲೀಸ್ ಬಿಟ್ಟು ಒಬ್ರು ಆಯ್ತಾರಪ್ಪ ಇವ್ರಿಬ್ರು ಇರೋದ್ರ. ಹಾಂ ಹಾಂ ಸರಿ ಓಕೆನಾ. ಇವಾಗ ನೀವು ಹೇಳೋದೆಲ್ಲ ಸರಿ ಓಕೆನಾ. ನೀವೇ ಯೋಚನೆ ಮಾಡಿ, ನನಗೇನು ಕೇಳಿಬಿಟ್ರೆ ನಿಮ್ಮ ಮನಸ್ಸಲ್ಲಿ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ನೀವು ಕೊಡೋಂಥ ಉತ್ತರದಲ್ಲಿ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಅವ್ರ ಕತೆ ಬಿಟ್ಟಾಕಿ ನಾವು ಅವ್ರ ಕತೆ ಬೇಕಾಗಿಲ್ಲ ನಮ್ಗೆ ಇವಾಗ. ಅಲ್ವಾ ಇವಾಗ ನೀವು ಏನಿಷ್ಟ ನೀವು ಯಾರೇ ಆಗಲಿ ಅಲ್ವಾ ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಹಾಕಿದ್ರೆ ನಿಮಗೆ ಓದಪ್ಪ ಹೌದು ನಾನು ನಂಬಿದ್ರೆ ಕರೆಕ್ಟು 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಇದೆಯಾ ನಮಗೆ? ಅಂದರೆ ನನಗೆ ಗೊತ್ತಿರೋಂಗೆ ಮೋಸ್ಟ್ಲಿ ಇಲ್ಲ, ಹೌದಾ ಇಲ್ವಾ? ಅಲ್ವಾ ಅದಕ್ಕೆ ಏನು ಮಾಡೋದು ಇದು ಅರ್ಥ ಏನು ಚೆಕ್ ಮಾಡೋದು ಸಿಂಪಲ್ ಏನಿಲ್ಲ. ಇವಾಗ ಇದು ಯೋಚನೆ ಮಾಡಿ, ಇದಕ್ಕೆ ರೀಸನಬಲ್ ಆಗಿದೆಯಲ್ಲ ಅಂತ ಯೋಚನೆ ಮಾಡಿ. ಅಲ್ಲ ಏನಂತಂದ್ರೆ ಇದು ನೇಮ್ ಮತ್ತು ಫಾದರ್ ಸನ್ ಅಂತ ಹೋಲಿಸ್ಬಿಟ್ಟು ಅಂತಂದ್ರೆ ನೇಮ್ ಅವ್ರ ಹೆಸರಲ್ಲಿ ಏನು ಮಾಡಿದೀವ ಬ್ಯಾಪ್ಟಿಸಮ್ ಕೊಡಿ ಅಂತಂದ್ರ. ಅಂದರೆ ಹೆಸರು ಅಂದ್ರೆ ಏನು ಅಂತಂದ್ರೆ ಬೈಬಲ್ನಲ್ಲಿ ಹೆಸರು ಅಂದರೆ ಅರ್ಥ ಏನು ಮಾಡೋದು ಬೈಬಲ್ನಲ್ಲಿ? ಇವಾಗ ಹುಡುಗ ಕಳೆದ ವಾರ ಮೋಸ್ಟ್ ಹೇಳಿದ್ದು ನಿಮಗೆ ಬೈಬಲ್ನಲ್ಲಿ ಹೆಸರುಗಳೇನಿದೆ ಒಂದೊಂದು ಅರ್ಥಗಳಿದೆ ಅಂತ. ಹಳೆ ಕಾಲದಲ್ಲಿ ಹೆಸರು ಇಡಬೇಕಾದ್ರೆ ಏನಕ್ಕೆ ಹೆಸರು ಇಡ್ತಾ ಇದ್ರು ಸುಮ್ಮನೆ ಹೆಸರು ಬಿಡ್ತಾ ಇದ್ರ ನಮಗೇನು ಹೆಸರು ಅಂದ್ರೆ ಏನರ್ಥ ಗುಣಗಳು ಅಲ್ವರ? ಅದೇ ಥರ ಇವಾಗ ಹೇಳ್ತೀರಿ ರಾಬಿನ್ ಈಸ್ ನಾಟ್ ಗುಡ್ ಅಂದ್ರೆ ಏನರ್ಥ? ಯಾರು ಒಳ್ಳೆಯವರಲ್ಲ ಅಂದರೆ ಆರ್ ಓ ಬಿ ಐ ಎನ್ ಸ್ಪೆಲ್ಲಿಂಗು ಒಳ್ಳೆಯವರು ಅಲ್ಲ. ಏನು ಸರಿ ಇಲ್ಲ ಬದರ್? ವೆರಿ ಗುಡ್. ಸ್ಪೆಲ್ಲಿಂಗ್ ಬಗ್ಗೆ ಹೇಳ್ತಲ್ಲ ನಾವು, ಏನು ಬಗ್ಗೆ ಹೇಳ್ತಾರದ? ವೆನ್ ವಿ ಸೇ ದಟ್ ಈಸ್ ನೇಮ್ ಈಸ್ ನಾಟ್ ಗುಡ್ ಏನರ್ಥ ಅಂದರೆ ಸ್ಪೆಲ್ಲಿಂಗ್ ಏನು ಮಿಸ್ಟೇಕ್ ಇದೆ ಅಂತಲ್ಲ, ಏನರ್ಥ ಅವ್ರ ಗುಣಗಳೇನೇ ಇಲ್ಲ ಸರಿಲ್ಲ ಅಂತ ಅರ್ಥ. ಹಂಗಿರ್ಬೇಕಾದ್ರೆ ಏನಂತ ಅಂದ್ರೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ಏನು ಹೆಂಗುತ್ತೆ ಮೀನಿಂಗು ಅವ್ರ ಗುಣಗಳು ತಟ್ಟ. ಇವಾಗ ಇದೇಂಗಿದೆ ತಟ್ಟ ಅದು ಹೇಗೆ ಅದಕ್ಕೆ ಯೇಸು ಖುಷಿ ಅಂತಂದರೆ ಆ ವಚನ ಮೇಲೆ ಓದಿ 28 ಯಾವುದೋ 28 ಅಧ್ಯಾಯದಲ್ಲಿ 17 ಓದಿ ಅಂತೀರಿ. ಹಾಂ 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 18 ಏನ್ ಮಾಡ್ಬೇಕು ಶಿಷ್ಯನಾಗಿ ಮಾಡಿ ವ್ಯವಸ್ಥೆ ಮಾಡಿ ಒಬ್ಬರನ್ನ ಯೇಸು ಕ್ರಿಸ್ತನ ಶಿಷ್ಯನಾಗಿ ಮಾಡಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ಯಾರಲ್ಲಿ ಮುಗಿಸ್ಬೇಕು ಯಾರ ಗುಣದಲ್ಲಿ ಮುಗಿಸ್ಬೇಕು ಅಂತ ಅರ್ಥ. ಹಾ ಅದಕ್ಕೆ ಹೇಳ್ಬಿಟ್ರೆ ಯೇಸು ಅಪೋಸ್ತಲ ಪೌಲ ಹೇಳ್ತಾರೆ ಈ ಮೇಲೆ ನಾನು ಬದುಕ್ತಲ್ಲ ಯಾರು ಬದುಕ್ತಾರದು ಹಂಗಂದ್ರೆ ಅವ್ರನ್ನ ಆ ಲೆವೆಲ್ ತರಬೇಕು ಅಂದ್ರೆ ಅವ್ರನ್ನೆಲ್ಲಾರನ್ನು ಯಾರ ಜ್ಞಾನದಲ್ಲಿ ಮುಗಿಸ್ಬೇಕು ಅಂದ್ರೆ ಆ ದೇವರ ಒಂದು ಗುಣಗಳು ಯೇಸು ಕ್ರಿಸ್ತನ ಗುಣಲಕ್ಷಣಗಳು ಪವಿತ್ರಾತ್ಮ ಅವನ್ನೆಲ್ಲ ಇದ್ರಲ್ಲಿ ಏನು ಮಾಡೋಕೋ ಮುಳುಗಿಸ್ಬೇಕು ಕರೆಕ್ಟ್. ಆ ಪವಿತ್ರಾತ್ಮ ಫಲಗಳಿದೆಲ್ಲ ಲವ್ ಜಾಯ್ ಪೀಸ್ ಲಾಂಗ್ ಸಫರಿಂಗ್ ಇದರಲ್ಲಿ ಎಲ್ಲದಲ್ಲೂ ಮುಳುಗಿಸಿದ್ರೆ ಆವಾಗೆ ನಿಜವಾಗ್ಲೂ ಅವನೇನು ಮಾಡ್ದಂಗಾಗದ ಯಾರು ಶಿಷ್ಯನ ಮಾಡ್ದಂಗಾಗದ ಯೇಸು ಸ್ವಾಮಿ ಶಿಷ್ಯನ ಮಾಡೋಕ್ಕಾಗದು ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ದಲ್ಲಿ. ಅದರ ಅದು ಮಾಡ್ಬೇಕ್ರೆ ಅಲ್ಲಿ ಬರ್ತಾ ಗೊತ್ತಾ ಬ್ಯಾಪ್ಟೈಸ್ ದೆಮ್ ಅದರ ಅವ್ರ ದೀಕ್ಷಾ ಕೊಡಿ ಅಂತ ಹೇಳ್ತಾರಲ್ಲ ಧನಸ್ನಾನ ಕೊಡಿ ಅಂತ ಹೇಳ್ತಾರಲ್ಲ ಬ್ಯಾಪ್ಟೈಸ್ ದೆಮ್ ನಿಮ್ಮದು ಫಾದರ್ಸ್ ಅನ್ನು ಹೋಲಿಸ್ಬಿಟ್ಟು ಬ್ಯಾಪ್ಟಿಸಮ್ ಅಂತ ಬರ್ತಾ ವಾರ್ತೆ ಅದು ಗ್ರೀಕಲ್ಲಿ ಬರೋದು ಬ್ಯಾಪ್ಟಿಸೋ ಅಂತ. ಬ್ಯಾಪ್ಟಿಸೋ ಅಂತಂದ್ರೆ ಅರ್ಥ ಪದಕ್ಕೆ ಏನು ಅಂದರೆ ಇಮರ್ಷನ್. ಇಟ್ ಈಸ್ ನಾಟ್ ನೆಸಸರಲಿ ವಾಟರ್ ಬ್ಯಾಪ್ಟಿಸಮ್ ಆಯಿತಾ. ಒಂದು ವಸ್ತುನ ಒಂದು ವಸ್ತು ಒಳಗಡೆ ಮುಳಿಸೋದಕ್ಕೆ ಹೇಳೋದು. ಎಕ್ಸಾಂಪಲ್ ಏನ್ರಿ ಇವಾಗ ಶುಗರ್ ಅದರ ಒಂದು ಯಾರೋ ಒಂದು ಟೀ ಕೊಡ್ತಾರೆ ಆ ಶುಗರ್ನ ಟೀ ಒಳಗೆ ಮುಳಿಸ್ಬಿಡಿ ಅಂತ ಹೇಳ್ಬೇಕು ಅಂದರೆ ಗ್ರೀಕಲ್ಲಿ ಹೇಳ್ಬೇಕು ಏನಂದ್ರೆ ಬ್ಯಾಪ್ಟೈಸೋ ಶುಗರ್ ಇಂಟು ಟೀ ಅಂತ ನನಗೆ ಅವಾಗ ಏನು ನೀವು ಹಾಕ್ಬಿಟ್ಟು ಮುಳಿಸ್ಬಿಡಿ ಅಂತ ಏನು ಮಾಡ್ರಿ ಹಾಕ್ಬಿಟ್ಟು ಕಂಪ್ಲೀಟಾಗೆ ಇಮರ್ಸ್ ಮಾಡಿಬಿಡಿ ಅಂತ ಮೀನಿಂಗ್. ಅಂದ್ರೆ ಏನು ಮೀನಿಂಗು ಒಬ್ಬನ ಶಿಷ್ಯನಾಗಿ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಯಾರಲ್ಲಿ ಮುಳಿಸ್ಬೇಕು ಯೇಸು ಕ್ರಿಸ್ತ ಸತ್ಯದಲ್ಲಿ ಮಾಡಬೇಕು ಕಂಪ್ಲೀಟಾಗಿ ಬಳಸ್ಬಿಡ್ಬೇಕು ಅದರ ಹೆಂಗಿರಬೇಕು ಅಂದರೆ ಇನ್ಮೇಲೆ ನಾನು ಬಾಳ್ತಾ ಇಲ್ಲಪ್ಪ ನಾನು ಯಾರು ಬಾಳ್ತಾ ಇರೋದು ಆ ಥರ ಇರಬೇಕು ಅದರ ಅದೇ ನಿಜವಾದ ಬ್ಯಾಪ್ಟಿಸಮ್ ಅಂದರೆ ಅರ್ಥ.
ಆಯ್ತಾ. ಇದನ್ನೇ ಯೇಸು ಕ್ರಿಸ್ತ ಮಾಡಿದ್ದು. ಲೋಕದ ಕಟ್ಟೆ ಕಡೆಗೆ ಹೋಗ್ತೇನೆ ಮಾಡಿ ನೀವು ಸ್ವಾರ್ಥದಲ್ಲಿ ಏನು ಮಾಡಿ ಏನು ಮಾಡಿದ್ರು ಕನ್ವರ್ಟ್ ಮಾಡಿ ಅಂತ ಹೇಳಲೇ ಇಲ್ಲ. ಏನೇನು ಹೇಳಿದ್ರು ಶಿಷ್ಯನಾಗ ಮಾಡಿ, ಶಿಷ್ಯನಾಗ ಮಾಡಬೇಕು ಅಂತ ಇಷ್ಟೆಲ್ಲ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅರ್ಥ ಆಯ್ತಾ? ಇದನ್ನೇ ನಿಜವಾದ ಏನು ಮೀನಿಂಗು ಆತನ ಮಾಡಿದ ಮುಳುಗೋದು. ಅದು ಹೇಳ್ತಾ ಗೊತ್ತಾ ಪ್ರಕಟಣೆ 14:1 ಓದಿ. ಪ್ರಕಟಣೆ ಹದಿನಾಲ್ಕು ಒಂದು ಏನ್ ಬರ್ದಿತ್ತಂತೆ ಇದು ಅರ್ಥ ಆತನ ಗುಣಗಳು ಎಲ್ಲಿರ್ಬೇಕು? ಅದೇ ಹಣೆ ಬರ ಅಂತ ಹೇಳ್ತಾರಲ್ಲ, ಹಣೆ ಬರ ಏನಿಲ್ಲ ಅಂದ್ರೆ ಎಲ್ಲ ಎಲ್ಲಿ ಬರ್ಕೊಂಡು ಇರ್ಬೇಕು, ಮನಸ್ಸಲ್ಲಿರ್ಬೇಕು. ಅದರ ಅದೇ ನೋಡ್ಬೇಕ್ರೆ ಎಲ್ಲ ಎಲ್ಲಿ ಕೆತ್ತನೆಯಾಗಿರ್ಬೇಕು, ಮನಸ್ಸಲ್ಲಿರ್ಬೇಕು ಕ್ಯಾರೆಕ್ಟರ್ಗಳು. ಅದೇ ನೋಡ್ಬೇಕ್ರೆ ಆ ಗುಣಗಳು ಹೆಂಗಿದೆ ನೋಡಿ, ಯೋಚನೆ ಮಾಡಿರ್ತೀನಿ ದೇವ್ರಿಗಂತ ಎಲ್ಲ ಒಂದು ಥಾಟ್ಸು, ಎಲ್ಲ ಒಂದು ಕ್ಯಾರೆಕ್ಟರ್ ಗುಣಲಕ್ಷಣಗಳೆಲ್ಲ ಮೈಂಡಲ್ಲಿ ಇತ್ತು ಅಂದರೆ ನಮ್ಮ ಡಿಸಿಷನ್ ಹೆಂಗೆ ಬರ್ತದೆ, ನಮ್ಮ ನಡವಳಿಕೆ ಹೆಂಗಿರ್ತದೆ ಯೋಚನೆ ಮಾಡಿರ್ತೀನಿ. ಅವಾಗ ಯಾರೋ ನೋಡ್ಬಿಟ್ಟು ನಮ್ಗೆ ಹೇಳ್ಬೋದು ಏನು ಗೊತ್ತಾ, ಓಹೋ ಇವ್ರು ನೋಡಿದ್ರೆ ಯಾರು ನೋಡ್ದಂಗೆ ಹೇಳ್ತಾರ ಇಲ್ಲ ಹೇಳಂಗೆ ಇರ್ಬೇಕು ಅಪೋಸ್ತಲ್ ಪೌಲ್ ನಂಗೆ ನೋಡಂಗೆ ಹೇಳಂಗಿದ್ರು. ಅಂದ್ರೆ ಇದೇ ಕ್ರೈಸ್ಟಲ್ಲಿರೋಂಥ ಲೈಫ್. ಅಂದ್ರೆ ಅದೇ ಇನ್ನೊಂದು ವಚನ ಓದಿ, ಪ್ರಕಟಣೆ 2:17. ಕಿವಿ ಇದ್ದವನು ಕೇಳ್ಕೊಳ್ಳಿ ನೋಡಿ, ಯಾವನು ಜಯ ಹೊಂತಾನೋ ನೋಡ್ರ ಕತ್ತ ಏನಂದ್ರೆ ಕಲ್ಲ ಮೇಲೆ ಕೆತ್ತಿರಂತ ಹೊಸ ಏನ್ ಮಾಡ್ತಾರೆ ಹೆಸರನ್ನ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಕೆಲವು ಜನ ಬ್ಯಾಪ್ಟಿಸ್ಟ್ ನೋಡಿದ್ರೆ ಹೊಸ ಹೆಸರು ಮಾಡ್ಬಿಡ್ತಾರೆ, ಇಟ್ಬಿಡ್ತಾರೆ. ಅಂದ್ರೆ ಅವ್ನು ಫಸ್ಟ್ ರಾಮ ಅಂತಿದ್ದು ಏನ್ ಮಾಡ್ರ ರ್ಯಾಂಬೋ ಓದಿಬಿಡ ಅಲ್ವರ ಏನಂತಾರೆ ಅಲ್ಲೇನೋ ಈ ಥರ ಹೆಸರು ಇಲ್ಲಿ ಬರೀ ತಕ್ಷಣ ಮಾಡ್ತೀಯ ಕ್ರಿಶ್ಚಿಯನ್ಸ್ ಹೆಸರು ಹಾಕ್ಬಿಡೋದು. ಅಂದ್ರೆ ಈ ಕ್ರಿಶ್ಚಿಯನ್ಸ್ ಹೆಸರು ಹಾಕ್ಬಿಟ್ಟು ಮಾಡ್ಬೋದೆಲ್ಲ ಮಾಡ್ಬಿಟ್ಟು ಪರವಾಗಿಲ್ಲ ಸಂತೋಷ ಅಲ್ವರ ಇದೇ ಥರ ಅಲ್ವರ ಹೆಸರೆಲ್ಲ ಚೇಂಜ್ ಮಾಡೋ ನೆಸೆಸರಿನೇ ಇಲ್ಲ ಅಲ್ವರ. ಯಾಕಂದ್ರೆ ನಮ್ಮ ಸುನತಿ ಎಂಥ ಸುನತಿ, ಮಾಂಸಲ್ಲಿರೋಂಥ ಸುನತಿ ಸುನತಿನೇ ಅಲ್ಲ ಹೇಳ್ತಲ್ಲ ಅಪೋಸ್ತಲ ಪೌಲ್. ನಿಜವಾಗ ಸುನತಿ ಅಂದರೆ ಮನ್ಸಲ್ಲಿ ಮಾಡ್ಕೊಳ್ಳೋ ಸುನತಿ. ಅಂದ್ರೆ ಹೆಸರು ರಾಮ ಇರಲಿ ಲಕ್ಷ್ಮಣ ಇರಲಿ ಏನೇ ಇರಲಿ ಕ್ಯಾರೆಕ್ಟರ್ ಇರಬೇಕು. ಕ್ಯಾರೆಕ್ಟರ್ ಕ್ರೈಸ್ತರ ಇತ್ತು ಅಂದರೆ ಆ ಆಟೋಮೆಟಿಕ್ ಅದೇ ಬ್ಯೂಟಿಫುಲ್ ಸಾಕ್ಷಿ ನಮಗೆ. ಹೌದಾ ಇಲ್ವಾ? ಹೆಸರುಗಳು ಬದಲಾಯಿಸಿ ಕ್ಯಾರೆಕ್ಟರ್ ಬದಲಾವಣೆ ಆಗಿಲ್ಲ ಅಂದರೆ ಏನಿಲ್ಲ ಪ್ರಯೋಜನ. ಅದು ಹೇಳ್ತಾರಲ್ಲ ಅವ್ರಿಗೇನು ಕೊಡ್ತಾರಂತೆ, ಹೊಸ ಹೆಸರನ್ನ ಕಲ್ಲ ಮೇಲೆ ಬಡ್ಕೊಡ್ತಾರಂತೆ. ಆ ಹೆಸರು ಬೇರೆ ಯಾರು ಗೊತ್ತಿಲ್ಲ ಅಂತ ಅಂದ್ರೆ ಹೇಗೆ ಗೊತ್ತಾ ಮೀನಿಂಗು? ಇವಾಗಿರೋಂಥ ಗುಣಗಳಿಗೂ ಇವಾಗ ನಾವು ಏನೇ ಬೆಳೆಸ್ಕೊಳ್ಳಿ ಕ್ರೈಸ್ತಲ್ಲಿರೋಂಥ ಗುಣಗಳನ್ನ, ನಾಳೆ ನಾವು ಸತ್ಯ ಪುನರ್ತನಾಗಿ ಕ್ರಿಸ್ತನತ್ರ ಹೋಗಿ ಮೇಲೆ ಆ ಗುಣಗಳನ್ನ ಪರಿಪೂರ್ಣ ಆಗೋದಕ್ಕೂ ಎಡಗನಿದೆ ವ್ಯತ್ಯಾಸ ಇದೆ. ಅಂದ್ರೆ ಇವಾಗಿರೋದಕ್ಕೋ ಆವಾಗಿರೋದಕ್ಕೆ ಅಂತ ತುಂಬ ಚೇಂಜಸ್ ಇರ್ತವೆ. ಅರ್ಥ ಆಯ್ತಾ? ಬ್ಯಾಪ್ಟಿಸಮ್ ಬಗ್ಗೆ ಏನು ಡೌಟ್ಸ್ ಇದೆಯಾ? ಹಾಂ ಕ್ಲಿಯರಾ ಇಲ್ಲ ಏನು ಡೌಟ್ ಇದೆಯಾ? ಹಾಂ ನಿಮ್ಗೆ ದೇವರೇ ಕೊಡಬೇಕು. ಸರಿ ಬೇರೆ ಡೌಟ್ಸ್ ಇಲ್ಲ. ಅದಕ್ಕೆ ಜ್ಞಾನಸ್ಥಾನ ವೇಸ್ಟ್ ಸರ್, ಏನಿಲ್ಲ ಸ್ನಾನ ಮಾಡ್ಕೊಂಡಂಗೆ ಅಷ್ಟೇ. ಅದು ಹೇಳ್ತಾರಲ್ಲ ಫಸ್ಟ್ ಪೀಟರ್ 3:21 ಏನು ನೋಡಿದ್ರೆ ಅದು ಮೈ ಕೊಳೆನೂ ಹೋಗಲಾಡಿಸುವಂಥದ್ದಲ್ಲ. ಸುಮ್ಮನೆ ಮೈ ಕೊಳೆನ ಹೋಗಲಾಡಿಸೋಕ್ಕೋಸ್ಕರ ಅಯ್ಯೋ ನಮ್ಮ ಪಾಪ ಎಲ್ಲ ಬಿಡ್ತಾ ಇದ್ದಾರೆ ಪ್ರಾಯಶ್ಚಿತ್ತ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಸಾವಿಸೇ ನೀರು ನಮಗೂ ಏನು ಪ್ರಯೋಜನ ಇಲ್ಲ. ಜ್ಞಾನಸ್ಥಾನ ತೊಗೊಬೇಕು ಅಂತ ಏನರ್ಥ? ನೀವು ಯಾರು ಮರಣದಲ್ಲಿ ಮುಳುಗಬೇಕು ಅಂತ ಅರ್ಥ? ಕ್ರಿಸ್ತನ ಮರಣದಲ್ಲಿ. ಕ್ರಿಸ್ತನ ಮರಣ ಅಂದ್ರೆ ನೋಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅಂತ ಕಳೆದ ಒಂದು ತಿಂಗಳಲ್ಲಿ ನೋಡ್ತಾ ಇದೆ. ಆ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡೋಕ್ಕೆ ಮನಸ್ಸಿದೆಯಾ, ಆ ಧೈರ್ಯ ಇದೆಯಾ ಅಂತಂದ್ರೆ ಧಾರಾಳ ತಗೊಂಬೋದು. ಆಯ್ತಾ? ಅದನ್ನ ಸಿಂಬಲೈಸ್ ಮಾಡೋದೇ ವಾಟರ್ ಬ್ಯಾಪ್ಟಿಸಮ್. ಓಕೆನಾ? ಅದೇ ಅದ್ರ ಪ್ರಕಾರ ನಡ್ಕೊಬೇಕಷ್ಟೇ. ಓಕೆ ಅಂತ ನೀರಲ್ಲಿ ಮಾತ್ರ ಮುಳುಗೋದಲ್ಲ, ಅದ್ರ ಪ್ರಕಾರ ನಡ್ಕೊಬೇಕು. ಅಲ್ಲ ಅದಕ್ಕೇನು ಭಯ ಪಡೋದು ಬೇಕಾಗಿಲ್ಲ. ಯಾಕೆ ಹೇಳಿ? ದೇವ್ರು ಯಾವತ್ತೂ ನಮ್ಮನ್ನೇ ಮಾಡೋದಿಲ್ಲ, ಕೈ ಬಿಡೋದಿಲ್ಲ. ಮತ್ತೆ ಹೆಂಗೂ ಸತ್ಯ ಸಾಯ್ಬೇಕು. ಎಲ್ಲಿದ್ರು ಸಾಯ್ತೀರಾ? ಲೋಕದಲ್ಲಿ ಇದ್ರು ಸಾಯ್ತೀರಾ? ಎಲ್ಲಿದ್ರು ಸಾಯ್ತೀರಾ? ಇವಾಗ ಯಾವ್ದು ಸಾಯ್ ಬಿಟ್ರ? ಚಾಯ್ಸ್ ಇಸ್ ಯಾಸ್ ಅಷ್ಟೇ ಅಲ್ವ. ಲೋಕದಲ್ಲಿ ಇದ್ರು ಸಾಯ್ತಾರೆ. ಏನು ಮರಣದಿಂದ ಯಾರು ಎಸ್ಕೇಪ್ ಆಗೋದಿಕ್ಕಾಗಲ್ಲ. ಇವತ್ತೆಲ್ಲ ಕೂದಲು ಕಪ್ಪಗೈತೆ, ಇನ್ನು 10 ವರ್ಷ ಕಾಣಿ ಮುಂದೆ ಇಟ್ಕೊಂಡ್ರೆ ಅವೆಲ್ಲ ಹೆಂಗಿರ್ತೀರಿ? ನಮ್ಮ ನೋಡಿ ನಾವೇ ಇಷ್ಟಪಡೋದಿಲ್ಲ. ಹಂಗಿರ್ಬೇಕು ದೇವ್ರು ನಮ್ಗೆ ಇಷ್ಟಪಡ್ತಾರೆ ಅಂದರೆ ನಮ್ಮ ಲೈಫ್ನ ಯಾರು ಕೊಡೋದು ಇಷ್ಟಪಡ್ಬೋದು ನಾವು ಅಲ್ವ? ಹಾಂ ಬೇರೆ ಏನು ಡೌಟ್ಸ್ ಇಲ್ಲ.